ಹೇಳ್ತಾ ಇದ್ರು ಎಲ್ಲ ನೀವು ಹರಡ್ಕೊಳ್ಳೋದಕ್ಕೆ ಒಂದು ಐದು ನಿಮಿಷ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಾಳಿದಾಸನ ಮಾತಲ್ಲೇ ಹೇಳೋದಿದ್ರೆ ಬಲವದಪಿ ಶಿಕ್ಷಿತಾನ ಆತ್ಮನ್ ಆತ್ಮನ್ ಎಪ್ಪತ್ತೇಮೇತ ಅಂತ ಎಷ್ಟು ಕಾಳಿದಾಸನ ಬಗ್ಗೆ ಓದ್ಕೊಂಡ್ರು ಅದು ಸಾಲದು ಅದು ಸಾಕಾಗೋದಿಲ್ಲ ಇನ್ನಷ್ಟು ಹೇಳಬೇಕು ಮತ್ತಷ್ಟು ಹೇಳಬೇಕು ಅನ್ನುವಂಥದ್ದು ಒಂದು ಲೋಭ ಪ್ರಲೋಭ ಕಾಡುತ್ತೆ ಎಲ್ಲರಿಗೆ ನಮಸ್ಕಾರ ಇಂದು ಬೆಳಗ್ಗಿನಿಂದಲೇ ನನಗೆ ಒಂದು ಹಬ್ಬದ ಸಂಭ್ರಮ ಸಂಜೆ ಮೇಘಸೂತದ ಬಗ್ಗೆ ಮಾತನಾಡ್ತೀನಿ ಅನ್ನೋದಕ್ಕೆ ನಿನ್ನೆ ಸಂಜೆಯಿಂದಲೇ ಆನಂದ ಆರಂಭವಾಗ್ತಾ ಇತ್ತು ಕಾಳಿದಾಸ ಅಂದರೆ ಅಷ್ಟು ಹುಚ್ಚು ನನಗೆ ಅವನಿಂದ ಹಿಡಿಸಲ್ಪಟ್ಟಿದೆ ಅದು ಎಂದಿಗೂ ಬಿಡುವುದು ಬೇಡ ಅಂತನ್ನುವಂಥದ್ದು ಈ ಒಂದು ವಾರದಲ್ಲಿ ನಾವು ಸಂಸ್ಕಾರಗಳ ಬಗ್ಗೆ ನೋಡಿದ್ವಿ ಆದರೆ ನನಗೆ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕಾರಗಳ ಬಗೆಗೆ ಬಹಳ ದೊಡ್ಡ ತಿಳುವಳಿಕೆಯನ್ನು ಕೊಟ್ಟಂಥದ್ದು ಮೊದಲಿಗೆ ಮಹಾಪ್ರವೇಶವಾದದ್ದು ಡಿ ವಿ ಅವರಿಂದ ಮತ್ತು ಪ್ರಾಣಪ್ರತಿಷ್ಠೆಯಾದದ್ದು ಕಾಳಿದಾಸನಿಂದ ಅಂತ ಹೇಳಬೇಕು ನೆನ್ನೆಯೇ ನಾನು ಹೇಳಿದ್ದೆ ಕಾಳಿದಾಸ ಮಹಾಕವಿಯ ಈ ಕಾವ್ಯ ವ್ಯಾಸಂಗದ ಮೂಲಕ ನಾವು ಇಷ್ಟೋ ಸಂಸ್ಕಾರ ರೂಪಿಸಿಕೊಳ್ಳಬಹುದು ಅಂತ ಆಸ್ತಿಕ ಮಹಾಶಯರು ಒಪ್ಪುತ್ತಾರೋ ಬಿಡ್ತಾರೋ ನನ್ನ ನಂಬಿಕೆಯನ್ನು ನಾನು ಹೇಳಬೇಕು ನಮ್ಮ ಎಲ್ಲ ಸಂಸ್ಕಾರಗಳು ಕೂಡ ನಾಶವಾದರೂ ಈ ಕಾಳಿದಾಸ ಮಹಾಕವಿಯ ಕಾವ್ಯ ಸಂಸ್ಕಾರದಿಂದ ಅವುಗಳಷ್ಟ ಸತ್ವವನ್ನು ಊರ್ಜಿತ ಮಾಡಬಹುದು ಮಹಾಕವಿಯ ಮಾತು ಋಷಿಯ ಮಾತು ಒಂದೇ ಆಗಿರುತ್ತೆ ಋಷಿ ಬೇರೆ ಅಲ್ಲ ಕವಿ ಬೇರೆ ಅಲ್ಲ ಆ ಹಿನ್ನೆಲೆಯಲ್ಲಿ ಕಾಳಿದಾಸನ ಮೇಘದೂತವನ್ನು ನಾವು ಷೋಡಶ ಸಂಸ್ಕಾರಗಳ ಮುಂದುವರಿಕೆಯಾಗಿ ಹೇಳುವುದೇ ತುಂಬ ಅರ್ಥಪೂರ್ಣವಾದ ಷೋಡಶ ಸಂಸ್ಕಾರ ದೃಷ್ಟಿಯ ವ್ಯಾಖ್ಯಾನ ಅಂದರೆ ತಪ್ಪಲ್ಲ ಇಷ್ಟು ಕಾಳಿದಾಸನ ಭಕ್ತನಾಗಿರುವ ನಾನು ಈಗ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ಕೆಳಗೆ ಓದದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅವನನ್ನು ಗೇಲಿ ಮಾಡ್ತಾ ಇದ್ದೆ ಏನಂದರೆ ಇಷ್ಟು ಎಲ್ಲರೂ ಕಾಳಿದಾಸನ ಕೊಂಡಾಡ್ತಾರೆ ಅದಕ್ಕೆ ಅವನೊಂದು ಬೈದರೆ ಆಯಿತು ಅಂತ ಈ ಕಾಲದಲ್ಲಿ ನಾನು ಯಾರ್ಯಾರನ್ನು ಬೈತಾಯಿರ್ತೀನಿ ಜೀವಿಗಳು ಹಾಗೆ ಹೀಗೆ ಅಂತೆಲ್ಲ ಅವರ ಕೆಲಸ ನಾನು ಮಾಡಿದವನು ಆ ರೀತಿಯಾಗಿ ಅಜ್ಞಾನದಿಂದ ಅಹಂಕಾರ ಅಹಂಕಾರದಿಂದ ಅಸಹನೆ ಅಸಹನೆಯಿಂದ ಆಕ್ಷೇಪ ಆಕ್ಷೇಪದಿಂದ ಲೋಕ ಕಾಲುಷ್ಯ ಆತ್ಮಕಾಲುಷ್ಯ ಯತ್ಕೈಶೋರೆ ಕೃತಮನುಚಿತಂ ನಿರ್ವಿಶಂಕಂ ಹತಾಶಂ ತ್ಕಾವ್ಯಾನಂ ಲಘು ನಿರಸನಂ ಜಲ್ಪತಾ ಮೆಲ್ಪಬುದ್ಧ ಸ್ಮಾರಂ ಸ್ಮಾರಂ ತವ ಶಿವಕೃತಿ ರನ್ವಹಂ ತನ್ನು ಕುರಿಯಾಂ ಪ್ರಾಯಶ್ಚಿತ್ತಂ ಕವಿ ಕುಲಗುರೋ ಲಜ್ಜಯ ಕಜ್ಜಲಾಕ್ಷ ಅಂತ ಹಿಂದೆ ಒಂದು ಪದ್ಯವನ್ನು ನಾನೇ ಕನ್ಫೆಷನ್ ತಪ್ಪೊಪ್ಪಿಗೆಯ ರೂಪದಲ್ಲಿ ಕವಿಗೆ ನಿವೇದನೆ ಮಾಡಿಕೊಂಡಿದ್ದು ಆ ಅಡಾಲ್ ಸೆನ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಟೀನ್ಸ್ ಅಂತ ಅಲ್ಲಿ ಅನುಚಿತವಾಗಿ ಯಾವುದೇ ಸಂದೇಹವಿಲ್ಲದೆ ಹಿಂಜರಿಕೆ ಇಲ್ಲದೆ ಕ್ಷುದ್ರವಾದ ಅಲ್ಪವಾದ ಬುದ್ಧಿಯಿಂದ ನಿನ್ನ ಕಾವ್ಯಗಳನ್ನು ಲಘುವಾಗಿ ತಾತ್ಸಾರ ಮಾಡಿದೆ ಈಗ ನಿನ್ನ ಮಂಗಳಕರವಾದ ಮಹಾಕೃತಿಗಳನ್ನು ಓದಿ ಓದಿ ನೆನೆದು ನೆನೆದು ಲಜ್ಜೆಯ ಕಾಡಿಗೆಯನ್ನು ಕಣ್ಣಿಗೆ ಹಚ್ಚಿಕೊಂಡು ಹೊಸ ಅಂಜನ ಎಂಬಂತೆ ಅದರಿಂದ ನಿನ್ನ ಕೃತಿಗಳನ್ನು ನೋಡ್ತಾ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತಾ ಇದ್ದೀನಿ ಅಂತ ಕಾಳಿದಾಸ ಮಹಾಕವಿಯ ಬರವಣಿಗೆಗಳನ್ನೆಲ್ಲ ಓದುವಾಗ ನನಗೆ ಅದು ಅನಿಸುತ್ತೆ ಇದನ್ನು ಮೊದಲಿಗೆ ಈತ ಮಹಾಕವಿ ಎನ್ನುವುದು ಜ್ಞಾನ ಬರಲಿಲ್ವಲ್ಲ ದೊಡ್ಡವರು ಹೇಳುವಾಗ ಅರ್ಥವಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಪ್ರಾಯಶಃ ಮಹಾಕೃತಿಗಳ ಕೆಲವೊಮ್ಮೆ ಹಾಗಾಗುತ್ತವೋ ಏನು ಮಹಾಭಾರತ ನನಗೆ ಮೊದಲಿನಿಂದಲೂ ಈಗಲೂ ಕೂಡ ಮಹಾಕೃತಿ ಎನ್ನುವುದೇ ಭಾವ ಇದೆ ಅರೆ ಕಾಳಿದಾಸನ ಬಗ್ಗೆ ಹಾಗಾಗಲಿಲ್ಲ ಆ ಪದ ಪದಗಳಲ್ಲಿ ಅವನಿಟ್ಟಿರುವ ಸ್ವಾರಸ್ಯ ತಿಳಿಯಲಿಲ್ಲ ಪದವೀಂ ಕಾಳಿದಾಸಸ್ಯ ಲಲಿತಾಂ ಮೃದುಲೈಃ ಪದಾಂ ನ ಶಕ್ನುವಂತ್ಯ ಹೋ ಪಶ್ಯಂತೋಪಿ ಕವೀಶ್ವರ ಅಂತ ಹೇಳಿ ಸಾಯಣಾಚಾರ್ಯರು ತಿಳಿಸಿದ ಮಾತು ಸ್ಮರಣೀಯ ಕಾಳಿದಾಸನ ಪದವಿ ಅಂದರೆ ದಾರಿ ಕಾಣಿಸ್ತಿದೆ ಅವನ ಸ್ಥಾನ ನಮಗೆ ಕಾಣಿಸ್ತಾ ಇದೆ ಅವನು ಹೇಗೆ ಅದನ್ನು ಹತ್ತಿ ಪಡೆದ ಅಂತ ಗೊತ್ತಿದೆ ಅವನ ಲಲಿತ ಮನೋಹರವಾದ ಹೆಜ್ಜೆಗಳಿಂದ ಪದಗಳಿಂದ ಕಾವ್ಯದ ಪಂಕ್ತಿಗಳಿಂದ ಆ ದಾರಿ ಅಂಕಿತವಾಗಿದೆ ಹಾಗಾಗಿ ಅವನ ಹೆಜ್ಜೆ ಪಾಡಿನಲ್ಲಿ ನಡೆದು ಹೋದರೆ ನಮಗೆ ಗುರಿ ತಲುಪುವ ಸಾಧ್ಯತೆ ಉಂಟು ಆದರೂ ನೋಡ್ತಾ ಇದ್ದರೂ ಎಂಥ ಕವಿಗಳಿಗೂ ಅದನ್ನು ಅನುಸರಿಸೋಕ್ಕಾಗ್ತಾ ಇಲ್ಲ ಅಂತ ಪಶ್ಯಂತೋಪಿ ಕವೀಶ್ವರಾಹ ನ ಶಕ್ನುವಂತಿ ಅಹೋ ಗಂತುಂ ಇದು ಕಾಳಿದಾಸನ ಮಹನೀಯತೆ ಅದರಿಂದಲೇ ನಮ್ಮ ಡಾಕ್ಟರ್ ವಿ ರಾಘವನ್ನವರು ಈ ವೇದಿಕೆಯಲ್ಲಿ ಅನೇಕ ಭಾಷಣ ಮಾಡಿದ ಕಂಪ್ಲೀಟ್ ಇಂಡಿಯನ್ ಸ್ಕಾಲರ್ ಎನ್ನುವ ಖ್ಯಾತಿ ಪಡೆದವರು ಅವರು ಹೇಳ್ತಾರೆ

ಅಷ್ಟು ಸಂಕ್ಷೇಪ ಅಷ್ಟು ಸುಂದರ ಅಷ್ಟು ಪರಿಪೂರ್ಣ ಇನ್ನು ಯಾರೂ ಇಲ್ಲ ಈ ಮಾತನ್ನು ವೇದೋಪನಿಷದಾಗಿ ಸಕಲ ಶಾಸ್ತ್ರಗಳನ್ನು ಬೆಲೆ ಕೊಟ್ಟು ಹೇಳ್ತಾ ಇದ್ದೀನಿ ಇದನ್ನು ಯಾರು ಟಾಲ್ ಎಸ್ಟಿಮೇಷನ್ ಅಂತಕೊಳ್ಬಾರ್ದು ಈ ಹೊತ್ತಿನ ನನ್ನ ಕನ್ವಿಕ್ಷನ್ ಇದು ಅದಕ್ಕೆ ಆದ್ಯ ರಂಗಾಚಾರ್ಯ ಶ್ರೀರಂಗರು ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಂತಕ್ಕೆ ಆತ ಮಂದ ಕವಿಯಶಃ ಪ್ರಾರ್ಥಿ ಆದರೆ ಜಗತ್ತಿನ ಪಾಲಿಗೆ ಕವಿ ಕುಲಗುರು ಅಂತ ನಿಜ ಆತನ ವಿನಮ್ರತೆ ಅಷ್ಟು ದೊಡ್ಡದು ಮಂದ ಪ್ರಾರ್ಥಿ ನಾನು ಅಜ್ಞಾನಿ ನನಗೇನೂ ಗೊತ್ತಿಲ್ಲ ನಾನು ಕವಿತ್ವವನ್ನು ಕವಿಯ ಯೋಗ್ಯತೆಯನ್ನು ಪಡೆಯಬೇಕು ಅಂತ ಹೊರಟಿದ್ದೀನಿ ಪ್ರಾಂಶುಲಭ್ಯೆ ಫಲೆ ಲೋಭ ದುದ್ಬಾಹುರಿವ ಮಾಮನಃ ಉದ್ದ ಕೈಯಿರುವವನಿಗೆ ಎತ್ತರದ ಅಜಾನುಬಾಹುವಿಗೆ ಸಿಗಬೇಕಾದ ಹಣ್ಣಿಗೆ ಒಬ್ಬ ಗುಜ್ಜಾರಿಯಾದವನು ಕುಳ್ಳ ವಾಮನ ಎಟುಕಿಸಿಕೊಳ್ಳುವುದಕ್ಕೆ ಹಾರಿ ಹಾರಿ ಬಿದ್ದು ಹಾಸ್ಯಾಸ್ಪದನಾದಂತೆ ನನ್ನ ಪಾಡು ಅಂತ ಹೇಳಿದ ಆ ಪರಿತೋಷ ದ್ವಿದುಷಾಂ ನಸಾಧುಮನ್ಯೇ ಪ್ರಯೋಗ ಅನ್ನುವ ಮಾತು ಮೊದಲೇ ಹೇಳಿದನಲ್ಲ ಆ ಸಹೃದಯರಿಗೆ ವಿವೇಕಿಗಳಿಗೆ ಮೆಚ್ಚುಗೆ ಆಗದೆ ನನ್ನ ಬರವಣಿಗೆಯಲ್ಲಿ ನನಗೆ ತೃಪ್ತಿ ಇಲ್ಲ ಅನ್ನುವ ಆತ್ಮವಿಮರ್ಶಕ ಅವನು ಸ್ವಂತಕ್ಕೆ ಮಂದ ಕವೇಶ ಪ್ರಾರ್ಥಿ ಆದರೆ ಜಗತ್ತಿಗೆ ಕವಿಕುಲಗುರು ಈ ಗೌರವ ಅವನು ಸ್ವಯಂ ಸ್ವಯಮೇವ ಮೃಗೇಂದ್ರತ ಅನ್ನುವಂತೆ ಪಡೆದದ್ದು ಇಂತಹ ಕಾಳಿದಾಸನ ಬಗ್ಗೆ ಮಲ್ಲಿನಾಥನ ಮಾತು ಪರಮಸತ್ಯ ಕಾಳಿದಾಸ ಗಿರಾಮ್ ಕಾಳಿದಾಸ ಸರಸ್ವತಿ ತವಾ ಸಾಕ್ಷಾತ್ ವಿದುರ್ ನಾನ್ಯಸ್ತು ಮಾದೃಶಃ ಕಾಳಿದಾಸನ ಮಾತಿನ ಸಾರ ಅಂದರೆ ಕಾಳಿದಾಸನೇ ಸರಸ್ವತಿ ಅಂತ ತಿಳಿಯಬೇಕು ಅಥವಾ ಚತುರ್ಮುಖ ತಿಳಿದಾನು ಇಲ್ಲ ಚತುರ್ಮುಖನಿಗೆ ತುಂಬ ಆತ್ಮೀಯವಾದ ರೀತಿಯಲ್ಲಿ ಸರಸ್ವತಿ ತಿಳಿಸಿರಬಹುದು ನನ್ನಂಥವರಿಗೆ ತಿಳಿಯೋದಿಲ್ಲ ಅಂತ ವಾಣಿಂ ಕಾಣ ಭುಜೀ ಮಜೀ ಗಣದ ವಾಶಾ ಸೀಚ್ಛ ವೈಯಾಸಕಿ ಮಂತ್ರಸ್ತಂತ್ರ ಮರಂಸ್ಥ ಪನ್ನಗವಿ ಗುಂಫೇಶು ಚಾ ಜಾಗರೀತ್ ವಾಚಾಮ ಆಕಲಯದ್ರಹಸ್ಯ ಮಖಿಲಾ ಮಿಚ್ಚಾಕ್ಷಿ ಪಾದಸ್ಫುರಾಂ ಲೋಕೇ ಭೂದ್ಯದುಪಜ್ಞಮೇವ ವಿದುಷಾಂ ಸೌಜನ್ಯ ಜನ್ಯಂ ಯಶ ಅಂತ ಬೆಚ್ಚಿ ಬೀಳುವಂತಹ ಪದ್ಯವನ್ನು ಇದರೊಳಗಿರುವ ವ್ಯಾಕರಣದ ವೈದುಷ್ಯ ನೋಡಿದ್ರೆ ಸಾಕು ಇವನೊಬ್ಬ ಮಹಾಪಂಡಿತ ಅಂತ ಹೇಳಬಹುದಾದದ್ದು ಸಕಲ ಶಾಸ್ತ್ರ ಕೋವಿದನಾದ ಸಕಲ ದರ್ಶನ ಧೀಮಂತನಾದ ಮಲ್ಲಿನಾಥ ಸೂರಿ ಅವನು ಹೇಳ್ತಾನೆ ಇವನು ಮುಂದೆ ನಾನು ಏನೂ ಅಲ್ಲ ಅಂತ ಇಂಥವನ ವಾಕ್ಯಗಳನ್ನು ನಾವು ಎಲ್ಲಿ ವಿವರಿಸೋದಕ್ಕೆ ಸಾಧ್ಯ ಅಂತ ಇದು ಕೇವಲ ಅವನ ಪ್ರಶಂಸೆಯ ಪ್ರವಾಹವಾಗಿ ಇಟ್ಕೊಂಡಂಥದ್ದು ಅಲ್ಲ ಅವನ ಕೃತಿಗಳನ್ನು ತಿಳ್ಕೊಳ್ಬೇಕು ಅದರ ಯಾವ ಗೌರವದಿಂದ ಯಾವ ತುಂಬು ಕೃತಜ್ಞತೆಯ ಭರದಿಂದ ಅವನನ್ನು ಕಾಣಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಮಹಾಕವಿಯನ ಕುರಿತು ಅವನ ಬಗೆಗೆ ಅನೇಕರು ಬೇಕಾದಷ್ಟು ಹೇಳಿದ್ದಾರೆ ಎಷ್ಟು ಹೇಳಿದರೂ ಕೂಡ ಅದು ತೀರುವಂಥದ್ದಲ್ಲ ಆದರೆ ಕೆಲವೊಂದು ಮಾತುಗಳಲ್ಲಿ ಅವನ ಕೃತಿಗಳ ಹಾಗೂ ದೇಶಕಾಲಗಳ ಪರಿಚಯವನ್ನು ಕೇವಲ ಈ ಹೊತ್ತಿಗೆ ಅಂತ ಕಾಳಿದಾಸನ ಬಗ್ಗೆ ಪರಿಚಯ ಮಾಡಿಕೊಡುವ ಅವಸ್ಥೆ ನಮ್ಮ ದೇಶಕ್ಕೆ ಬರೋದು ಬೇಡ ಕಾಳಿದಾಸನನ್ನು ಅಧ್ಯಯನ ಮಾಡುವಂತಹ ಸುವ್ಯವಸ್ಥೆ ಇದ್ದರೆ ಸಾಕು ಹೂಯಿಜ್ ಕಾಳಿದಾಸ ಅನ್ನುವ ಪ್ರಶ್ನೆಯಿಂದ ಪೀಠಿಕೆ ಶುರು ಮಾಡೋದು ಎಂದಿಗೂ ಬೇಡ ಭರತ ಭೂಮಿಗೆ ಕಾಳಿದಾಸನನ್ನು ಇಡೀ ಭಾರತಕ್ಕೆ ಸೇರಿದವನು ಅಂತ ಹೇಳೋಣ ಆದರೆ ಅವನ ನಿಕಟವಾದ ಹೃದಯ ನಿರ್ವಿಶೇಷವಾದ ಭೂಮಿ ಉಜ್ಜಯಿನಿ ಪ್ರಾಯಶಃ ಜನ್ಮಭೂಮಿ ಅಥವಾ ಸಿದ್ಧಿ ಭೂಮಿ ಅಥವಾ ಸಾಧನ ಭೂಮಿ ಎಲ್ಲ ಅಂತ ಅಂತನಬಹುದು ಆ ಇಡೀ ಪ್ರಾಂತವನ್ನು ಓಡಾಡಿರುವುದು ಮೇಘಸೂತದಲ್ಲಿ ನಮಗೆ ಗೊತ್ತಾಗುತ್ತೆ ಭಾರತದ ಎಲ್ಲ ಪ್ರಾಂತದ ಬಗ್ಗೆ ಪ್ರೀತಿ ಎಲ್ಲೆಲ್ಲಿಯೂ ಸಂಚಾರ ಮಾಡಿ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಿಟ್ಟು ವಿವರಿಸಿದಂತಹ ಸ್ವಾರಸ್ಯ ಕಾಣ್ತೀವಿ ಮತ್ತು ಅವನು ವ್ಯಾಸಂಗ ಮಾಡದೇ ಇದ್ದ ಶಾಸ್ತ್ರ ಅವನ ಕಾಲದಲ್ಲಿ ಇರಲಿಲ್ಲ ಬಹುತೇಕ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಅವೆಲ್ಲವನ್ನ ತನ್ನ ಪ್ರತಿಭಾ ಸಮ್ರಾಜ್ಞಿಗೆ ದಾಸಿಗಳನ್ನಾಗಿ ಮಾಡಿಟ್ಟ ಅಂಥ ಶಕ್ತಿ ಇನ್ಯಾವ ಕವಿಗೂ ಇಲ್ಲ ಮತ್ತು ವಾಗರ್ಥಗಳ ಅಂದರೆ ಫಾರ್ಮ್ ಅಂಡ್ ಕಂಟೆಂಟ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್ಗಳ ಅವಿನಾಭಾವದ ಅರ್ಧನಾರೀಶ್ವರ ಸ್ವರೂಪವೇ ಅವನು ಅಂತ ಹೇಳಿದ್ರೆ ತಪ್ಪಲ್ಲ ವಿಕ್ರಮಾದಿತ್ಯ ಚಂದ್ರಗುಪ್ತನ ಆಸ್ಥಾನದ ಕವಿಯಾಗಿದ್ದಿರಬಹುದು ಆದರೆ ಯಾವ ಆಸ್ಥಾನಗಳಿಗೂ ಅವನು ಸೊಪ್ಪು ಹಾಕಲಿಲ್ಲ ಅವನು ಆನಂದದ ಆಸ್ಥಾನದಲ್ಲಿ ಇದ್ದ ಮಹಾನ್ ನಟನ ಆಸ್ಥಾನದಲ್ಲಿ ಅವನಿದ್ದವನು ಅಂತ ಅನಿಸುತ್ತೆ ಹಾಗಾಗಿ ಅವನು ರಾಜರಗಳಿಂದ ಸಮ್ಮಾನಿತನಾದರೂ ರಾಜರಗಳ ಲೀಲಾಶುಕನಾಗಿ ಅವರ ನಿರ್ಬಂಧದ ಪಂಜರದೊಳಗಿನ ಅರಗಿಣಿಯಾಗಿ ಮಾತ್ರ ಪರಿವರ್ತಿತವಾಗಲಿಲ್ಲ ಅವನು ಸ್ವಾತಂತ್ರ್ಯ ಇಟ್ಟುಕೊಂಡಿದ್ದ ಸ್ವಾಚ್ಛಂದ್ಯವನ್ನು ಬಿಟ್ಟಿದ್ದ ನಾಗರಿಕತೆಯ ಸಂಸ್ಕೃತಿಯನ್ನು ಇಟ್ಟುಕೊಂಡಿದ್ದ ನಾಗರಿಕತೆಯ ಬರ್ಬರತೆಯನ್ನು ಬಿಟ್ಟಿದ್ದ ಆರಣ್ಯಕದ ಅಮ್ಲಾನ ಮಾಧುರ್ಯವನ್ನು ಇಟ್ಟುಕೊಂಡಿದ್ದ ಆರ್ಯ ಆರಣ್ಯಕದ ಅಸಂಸ್ಕೃತಿಯನ್ನು ಬಿಟ್ಟಿದ್ದ ಯಾವುದ್ರೊಳಗೂ ಅತಿ ಇಲ್ಲ ಹದ ಪಾಕ ಇದು ಕಾಳಿದಾಸ ಇಂಥ ಪರ್ಫೆಕ್ಷನ್ ನಾವು ಇನ್ನ ಪ್ರಪಂಚದ ಯಾವ ಸಾಹಿತ್ಯದಲ್ಲಿ ಯಾವ ಕಲೆಯಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮ ಇದರಿಗೆ ಕೆಲವರು ಕಾಣಿಸ್ತಾರೆ ಅಂತ ಇಟ್ಕೊಳ್ಳಿ ಪದ್ಮ ಸುಬ್ರಹ್ಮಣ್ಯ ಅಂತವರ ಕಲೆಯಲ್ಲಿ ಕಾಳಿದಾಸನ ಕಾವ್ಯ ಕಾಣ್ತೀನಿ ಅಂತ ಆದರೂ ಆ ಕಾಳಿದಾಸನ ಒಂದು ಮಹಾ ಅಮರಗಂಗಾ ಪ್ರವಾಹದಲ್ಲಿ ಬೇರೆಯವರ ಕಲೆಗಳ ಕೌಶಲದ ಪಾರಿಪೂರ್ಣ್ಯ ಒಂದು ಅಲೆ ಇದ್ದಂತೆ ಒಂದು ತರಂಗ ಇದ್ದಂತೆ ಅಷ್ಟೇನೆ ಅನ್ಬೋದು ಇಂಥ ಕವಿ ಬರೆದದ್ದು ಎಷ್ಟೋ ನಮ್ಮ ಪಾಲಿಗೆ ಉಳಿದದ್ದು ಏಳು ಇವ್ರನ್ನ ಬರೆಯೋಕ್ಕೆ ಮುಂಚೆ ಬೇಕಾದಷ್ಟು ಪ್ರಯತ್ನ ಪಟ್ಟು ಬಿಸಾಡಿರಬೇಕು ಗೊತ್ತಿಲ್ಲ ಅವನ ಮಾನಸ ಪಥದಲ್ಲಿ ಎಷ್ಟೆಷ್ಟು ಅಪೂರ್ಣ ಕವಿತೆಗಳು ಅವನಿಗೆ ಅತೃಪ್ತವಾದಂಥ ಕವಿತೆಗಳು ನಿರ್ಮಿತವಾಗಿ ಕುಸಿದು ಹೋದವೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಪಾಲಿಗೆ ಉಳಿದದ್ದು ಅವನ ಪ್ರತಿಭಾ ಪಟ್ಟಕದಿಂದ ದ ಪ್ರಿಸಮ್ ಆಫ್ ಇಮ್ಯಾಜಿನೇಷನ್ನಿಂದ ಹೊರಬಂದಂಥ ಇಂದ್ರಚಾಪ ವರ್ಣದ ಸಪ್ತ ವರ್ಣದ ರಾಗೋಜ್ವಲವಾದ ಏಳು ಕೃತಿಗಳು ಎರಡು ಖಂಡಕಾವ್ಯ ಎರಡು ಮಹಾಕಾವ್ಯ ಮೂರು ನಾಟಕ ಒಂದೊಂದು ಅವನ ಕೀರ್ತಿಯನ್ನು ಉಳಿಸುವುದೊಳಗೆ ಅಸಾಮಾನ್ಯವಾದದ್ದು ಇಡೀ ಪುರುಷಾರ್ಥ ಪ್ರತಿಪಾದಕತೆ ಅವನಲ್ಲಿ ಕಾಣುತ್ತದೆ ಅವನು ಮೊತ್ತ ಮೊದಲು ಯೋಚನೆ ಮಾಡಿದ್ದಿಷ್ಟು ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯರೆತ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞಾನವ ಮಾತುಂಟಲ್ಲ ಅದನ್ನು ಇಟ್ಟುಕೊಂಡಂತೆ ಮೇಘದೂತ ಒಳ್ಳೆಯ ಅನುಕೂಲ ದಾಂಪತ್ಯ ಒಳ್ಳೆಯ ನೆಲೆ ಒಳ್ಳೆಯ ಹಿನ್ನೆಲೆ ಇದರಲ್ಲಿ ಒಂದು ಕಡೆ ಇದ್ದು ಎಲ್ಲ ಕಾಲದ ವ್ಯತ್ಯಾಸಗಳನ್ನು ಗಮನಿಸೋಣ ಆನಂದವಾಗಿರೋಣ ಅಂತ ಯುವ ದಂಪತಿಗಳ ಜೀವನೋಲ್ಲಾಸ ಎಲ್ಲವೂ ಚೆನ್ನಾಗಿರುವ ಯಶ ಮನುಷ್ಯಾನಂದ ಅಂತ ಬರುತ್ತಲ್ಲ ಆ ರೀತಿಯಾದದ್ದನ್ನು ನೋಡಿದೆ ಋತು ಸಂಹಾರದಲ್ಲಿ ಎಲ್ಲಿ ಏನೋ ಒಂದು ಅಪೂರ್ಣತೆ ಇದೆ ಅಂತ ಅನ್ನಿಸ್ತೋ ಏನೋ ಹಾಗಾಗಿ ಈ ಸಾಮಾನ್ಯ ಶ್ರೀಸಾಮಾನ್ಯನ ನೆಮ್ಮದಿಗಿಂತ ರಾಜನ ಐಸಿರಿ ಸಮೃದ್ಧಿ ಅದು ಹೆಚ್ಚಿರುತ್ತೆ ಅಂತ ಮಾಲವಿಕಾಗ್ನಿಮಿತ್ರದಲ್ಲಿ ಯೋಚನೆ ಮಾಡ್ದ ಒಬ್ಬ ಪತ್ನಿ ಸಾಕಾಗೋಲ್ಲ ಇಬ್ಬರಿರಲಿ ಇಬ್ಬರಿಗೆ ಮೇಲೊಂದಿಷ್ಟಿರಲಿ ಮತ್ತು ಒಂದಷ್ಟಿರಲಿ ಅಂತ ಹೇಳಿ ಮೆಟೀರಿಯಲ್ ಅ ಹೆಚ್ಚು ಮಾಡಿಕೊಂಡಷ್ಟು ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಷ್ಟು ಏನೇನು ಸಿಕ್ಕೀತು ಅಂತ ಹುಡುಕಿ ನೋಡುವ ಪ್ರಯತ್ನ ಪಟ್ಟ ಅಲ್ಲಿ ಒಂದಷ್ಟು ಯಶ ಕಂಡ ಸಾಕಾಗಲ್ಲ ಅಂತ ಅನ್ನಿಸ್ತು ಮುಂದೆ ನೋಡಿದ ಅರ್ಧ ಮನುಷ್ಯ ಅರ್ಧ ದೇವ ಇದರ ಸಂತತಿ ಆದರೆ ಡೆಮಿ ಗಾರ್ಡ್ನ ಒಂದು ಹಂತಕ್ಕೆ ಬಂದರೆ ಅಂದರೆ ಅರ್ಧ ಮನುಷ್ಯ ಅರ್ಧ ಮಾನವನ ದೇವಮಾನವನ ಸ್ಥಿತಿಗೆ ಬಂದರೆ ಏನಾದೀತು ಅಂತ ನೋಡಿ ವಿಕ್ರಮೋರ್ಷಿಯಲ್ಲಿ ಸಾಕ್ಷಾತ್ ಚಂದ್ರನ ಮಗ ಬುಧನ ಮಗನಾದ ಪುರೂರವ ಹಾಗೆಯೇ ಇಲ ಮಹಾರಾಜನ ಮಗ ಇವರಿಬ್ಬರ ಸಂತಾನವಾದ ಪುರೂರವ ಇಲ ಮತ್ತು ಬುಧರ ಸಂತಾನ ಪುರೂರವನ್ನ ನೋಡಿದ ಅಲ್ಲಿಯ ಭೋಗಕ್ಕೆ ಆಸ್ಪದವಾಗುವ ವಸ್ತು ಮಾಲುವಿಕೆಯಂತೆ ಒಬ್ಬ ಭೂತಳದ ರಾಜಕನ್ಯೆ ರಾಜಪುತ್ರಿ ವೈದರ್ಭ ಶೈಲಿಯ ವೈದರ್ಭಿ ಅಲ್ಲ ಸಾಕ್ಷಾತ್ ನಾರಾಯಣಾಂಕ ಸಮುದ್ಭವೇ ಉರ್ವಶಿ ಅಂತ ನೋಡಿದ ಅಲ್ಲಿಯೂ ಅಂಥ ಪೂರ್ಣತೆ ಕಾಣಲಿಲ್ಲವೇನೋ ಇದು ಪೂರ್ಣವಾಗಿ ದೇವಪ್ರಪಂಚಕ್ಕೆ ಹೋಗೋಣ ಅಂತ ಅನ್ನಿಸ್ತು ನಮ್ಮ ತೈತರಿಯ ಉಪನಿಷತ್ನಲ್ಲಿ ಏಷ ಮಾನುಷ ಆನಂದ ಏಷ ಮನುಷ್ಯ ಗಂಧರ್ವಾನಮ ಆನಂದ ಅಂತ ಬರ್ತಲ್ಲ ಹಾಗೆ ಗಂಧರ್ವ ಯಕ್ಷ ಗುಹ್ಯಕ ಸಿದ್ಧ ಅನ್ನುವಂತೆ ಯಕ್ಷಲೋಕವನ್ನು ಕಂಡ ಆ ಯಕ್ಷಲೋಕದ್ದೇ ಮೇಘದೂತ ಈ ಯಕ್ಷಲೋಕದಲ್ಲಿಯೂ ಎಷ್ಟು ಮಟ್ಟಿಗೆ ಆನಂದ ಇದ್ದೀತು ಕಾರ್ಥ ಕಾಮ ಧರ್ಮಾದಿಗಳು ಎಷ್ಟು ಮಟ್ಟಿಗೆ ಯಾವು ಅಂತ ಕಂಡು ಅಲ್ಲಿಯೂ ಒಂದಷ್ಟು ಅವನಿಗೆ ಅಪೂರ್ಣತೆ ಕಾಣಿಸ್ತೋ ಏನೋ ಒಡನೆ ಇಡೀ ಜಗತ್ತಿನ ತಂದೆ ತಾಯಿಗಳನ್ನೇ ಕುರಿತು ಚಿತ್ರಿಸೋಣ ಅದಕ್ಕಿಂತ ಮಿಗಿಲಿಲ್ಲ ಅಂತ ಪಾರ್ವತಿ ಪರಮೇಶ್ವರರನ್ನು ಇಟ್ಟುಕೊಂಡ ಅಲ್ಲಿ ಅವರಿಗೆ ಸಿದ್ಧಿಸಿತು ಆ ಇದು ಕಂಡಿತು ಸಬ್ಲಿಮೇಷನ್ ಆಫ್ ಕಾಮ ಈಸ್ ನಥಿಂಗ್ ಬಟ್ ಮೋಕ್ಷ ಅಂತ ಕಾಮದ ಅಧ್ಯಾತ್ಮೀಕರಣ ಅದು ಮೋಕ್ಷ ಅಂದರೆ ಬಯಕೆಗಳನ್ನು ನಾಶ ಮಾಡಿಕೊಳ್ಳೋದಲ್ಲ ಬಯಕೆಗಳನ್ನು ಎಲ್ಲವನ್ನಾಗಿಸಿಕೊಳ್ಳುವುದು ಕರ್ತವ್ಯೋ ತಕ್ತವ್ಯೋ ಮಮಕಾರ ತೆಕ್ತು ಯದಿ ಶಕ್ಯತೆ ನಾಸೋ ಕರ್ತವ್ಯೋ ಮಮಕಾರ ಕರ್ತವ್ಯ ಅಂತ ದೇಹವನ್ನು ಒಣಗಿಸಿಕೊಳ್ಳುವುದಲ್ಲ ದೇಹವನ್ನು ಸೊರಗಿಸಿಕೊಳ್ಳುವುದಲ್ಲ ಹಾಗೆ ಅಂತ ಕೊಬ್ಬಿಸಿಕೊಳ್ಳುವುದೂ ಅಲ್ಲ ಹಾಗಾಗಿ ಬಯಕೆಯ ಆಕೃತಿಯನ್ನು ಸುಟ್ಟು ಬಯಕೆಯ ಆಶಯವನ್ನು ಇಟ್ಟುಕೊಳ್ಬೇಕು ಬರ್ನ್ ದಿ ಫಾರ್ಮ್ ಆಫ್ ಡಿಸೈರ್ ದೆನ್ ಡಿಸೈರ್ ವಿಲ್ ಬಿ ಸಬ್ಲಿಮೇಟೆಡ್ ಟು ಫಾರ್ಮ್ಲೆಸ್ ಮೆಟಾ ಫಾರ್ಮ್ ಅದು ಅಲೌಕಿಕತೆ ಅನ್ನುವ ದೃಷ್ಟಿಯಿಂದ ಕಾಮನನ್ನು ಸುಟ್ಟ ಅಂಗನಾದ ಸಾಂಗನಾದ ಮನ್ಮಥ ಅನಂಗನಾದ ಬ್ಯೂಟಿ ಬಿಯಾಂಡ್ ಬಾಡಿ ಸೌಂದರ್ಯ ದೇಹಾತೀತ ಆತ್ಮಸೌಂದರ್ಯ ಅನ್ನುವ ಜ್ಞಾನೋದಯವಾಯಿತು ಕಾಮ ಅರ್ಥಗಳ ಸ್ಥಾನ ಎಲ್ಲಿ ಅಂತನ್ನುವುದನ್ನು ತೀರ್ಮಾನ ಮಾಡಿಕೊಂಡ ಋಷಿಯಾದ ಕುಮಾರ ಸಂಭವದಲ್ಲಿ ಮಂತ್ರದ್ರಷ್ಟಾರನಾದ ಮೇಘದೂತದಲ್ಲಿ ಋಷಿಕಲ್ಪನಾದ ಆಮೇಲೆ ಅದಕ್ಕೊಂದು ಅಪ್ಲಿಕೇಶನ್ ಮಾಡಬೇಕಾದ ಒಂದು ಪ್ರಾಂತ ಬೇಕಾಯಿತು ಅದಕ್ಕಾಗಿ ಒಂದು ಕೇಸ್ ಸ್ಟಡಿಯಂತೆ ಶಾಕುಂತಲ ನೋಡಿದ ಇಲ್ಲಿ ಮತ್ತೆ ಅವನಿಗೆ ತನ್ನ ದರ್ಶನ ಸರಿಯಾಗಿದೆ ಅನ್ನುವಂಥ ಪ್ರಾಯೋಗಿಕವಾದ ಸಿದ್ಧಿ ಕಾಣಿಸ್ತು ಇನ್ನು ಅದನ್ನು ವಿಶ್ವಜನೀನವಾಗಿ ಒಂದು ಮಂತ್ರವಾಗಿ ಮಾಡಬೇಕು ಮಂತ್ರ ದ್ರಷ್ಟಾರನಾದವನು ಮಂತ್ರ ವಕ್ತಾರನಾಗ್ತಾನಲ್ಲ ಆ ಸ್ಥಿತಿಯಲ್ಲಿ ರಘುವಂಶ ಬರೆದ ರಘುವಂಶದಲ್ಲಿ ತಾನು ಪುರುಷಾರ್ಥ ಮೌಲ್ಯವನ್ನು ಹೇಗೆ ಕಂಡುಕೊಂಡೆ ಅಂದರೆ ಕಾಮವನ್ನು ತಳ್ಳಿಹಾಕುವುದರಿಂದ ಅಲ್ಲ ಅದನ್ನು ಎದುರಿಸುವುದರಿಂದ ಎದುರಿಸಿ ನಿಯಂತ್ರಣ ಮಾಡುವುದರಿಂದ ನಮಗೆ ನೆಮ್ಮದಿ ಉಂಟು ಆ ನಿಯಂತ್ರಣಕ್ಕಾಗಿರುವುದು ಧರ್ಮ ನಮಗೆ ಅಲ್ಲಿ ಸದಾಕಾಲದ ಬೆಂಬಲ ಆತ್ಮಶ್ರೀಯಾದ ಮೋಕ್ಷ ಅನ್ನುವ ದೃಷ್ಟಿ ಇಟ್ಟುಕೊಂಡ ಹೀಗೆ ಕಾಳಿದಾಸನ ಏಳು ಕೃತಿಗಳ ವಿಕಾಸ ಇರಬಹುದು ಅಂತ ನನಗನ್ನಿಸುತ್ತೆ ಇದರೊಳಗೆ ಅವನು ಕವಿಯಾದವನು ಋಷಿಕಲ್ಪನಾಗುವ ಹಂಥದ್ದು ಮೇಘದೂತ ಈ ಋಷಿಕಲ್ಪ ಅನ್ನುವುದು ಒಂಥರ ಹೊಸಲಿದ್ದಂತೆ ಇತ್ತ ಕವಿ ಅತ್ತ ಋಷಿ ಇಬ್ಬರ ನಡುವಣ ಆ ಒಂದು ಸಂಧಿಸ್ತಾನ ಅತ್ಯಂತ ಸುಂದರವಾದದ್ದು ಆ ಸೌಂದರ್ಯದ ಪರಾಕಾಷ್ಠಿಯನ್ನು ಮೇಘದೂತದಲ್ಲಿ ಕಾಣ್ತಾ ಇದ್ದೀವಿ ಇದರ ಬಗ್ಗೆ ಬೇಕಾದಷ್ಟು ನಮ್ಮ ಪರಂಪರೆ ಕೊಂಡಾಡಿದೆ ಗೌರವಿಸಿದೆ ಸುಮಾರು ಸಾವಿರದ ಐನೂರು ವರ್ಷಗಳಿಂದ ಮುಕ್ತಕಂಠದಿಂದ ಈ ಮೇಘದೂತ ಕಾರನನ್ನು ಕೊಂಡಾಡ್ತಾ ಬಂದಿದ್ದಾರೆ ಇದೊಂದು ಬರೆದಿದ್ರೂ ಕಾಳಿದಾಸನ ಖ್ಯಾತಿಗೆ ಯಾವ ಕೊರತೆಯೂ ಆಗ್ತಾ ಇರಲಿಲ್ಲ ಅಂತನಿಸುತ್ತೆ ಈ ಬಗೆಗೆ ರವೀಂದ್ರನಾಥ ಠಾಕೂರರು ಹೇಳಿರುವ ಕೆಲವು ಮಾತುಗಳನ್ನು ಓದಿಬಿಡ್ತೀನಿ ಒಬ್ಬ ಕವೀಂದ್ರನ ಬಗ್ಗೆ ಮತ್ತೊಬ್ಬ ಕವೀಂದ್ರನ ಮಾತು ಹೆಚ್ಚು ಸರಿಯಾಗಿರುತ್ತೆ ಅಂತ ಅನಿಸುತ್ತೆ ಅವರು ಹೇಳ್ತಾರೆ ರಾಮಗಿರಿಯಿಂದ ಹಿಮಾಲಯದವರೆಗೆ ಇರುವ ಯಾವ ಪ್ರಾಚೀನ ಭರತ ಖಂಡದ ಮಾರ್ಗವಾಗಿ ಮೇಘದೂತದ ಮಂದಾಕ್ರಾಂತ ಛಂದಸ್ಸಿನಲ್ಲಿ ಒಂದು ಜೀವನ ಪ್ರವಾಹವು ಹರಿಯಿತು ಆ ಪ್ರದೇಶದಿಂದ ನಾವು ವರ್ಷಕಾಲದ ಮಟ್ಟಿಗೆ ಅಲ್ಲದೆ ಶಾಶ್ವತವಾಗಿ ಗಡೀಪಾರಾಗಿ ಬಿಟ್ಟಿದ್ದೇವೆ ಅಂತ ಯಕ್ಷ ಅವನು ಯಾವನೋ ಕಶ್ಚಿದ್ ಯಕ್ಷ ಒಂದು ವರ್ಷ ಕಾಲ ತನ್ನ ಶಕ್ತಿ ಪ್ರಭಾವಗಳಿಂದ ದೂರವಾಗಿ ಯಕ್ಷಲೋಕವಾದ ಅಲಕಾವತಿಯಿಂದ ಕುಬೇರನ ಶಾಪದ ಕಾರಣ ಆಗ್ರಹದ ಕಾರಣ ಭೂಮಿಗೆ ಬಂದು ಬೀಳಬೇಕಾಯಿತು ಅವನು ಒಂದು ವರ್ಷ ಕಾಲ ಮಾತ್ರ ದಿವ್ಯಲೋಕದಿಂದ ಗಡೀಪಾರಾದ ನಾವು ಕಾಳಿದಾಸನ ದಿವ್ಯಲೋಕದಿಂದ ಶಾಶ್ವತವಾಗಿ ಗಡೀಪಾರಾಗಿದ್ದೀವಿ ಅಂತ ಕವೀಂದ್ರ ಹೇಳ್ತಾರೆ ಯಾವ ಪ್ರಾಂತದ ಉಪವನದಲ್ಲಿ ಕೇದಿಗೆಗಳ ಮೆಳೆಯಲ್ಲಿದ್ದವೋ ಎಲ್ಲಿ ಸಾಲು ಮರಗಳಲ್ಲಿ ಮಳೆಗಾಲಕ್ಕೆ ಮುಂಚೆ ಗ್ರಾಮ ಪಕ್ಷಿಗಳು ಗೂಡು ಕಟ್ಟುವ ಕೆಲಸ ಮಾಡುತ್ತಿದ್ದವೋ ಎಲ್ಲಿ ಗ್ರಾಮ ಪ್ರಾಂತದ ನೇರಳೆ ತೋಪಿನಲ್ಲಿ ಫಲಗಳು ಮಾಗಿ ಮೇಘದಂತೆ ಕಪ್ಪಾಗುತ್ತಿದ್ದವೋ ಆ ದಶಾರ್ಣ ಎಲ್ಲಿ ಹೋಯಿತು ದಶಾರ್ಣದ ವರ್ಣನೆ ಕಾಳಿದಾಸ ಮಾಡ್ತಾನೆ ಮೇಘದೂತಲ್ಲಿ ಅದರ ರಾಜಧಾನಿಯಾದ ಅವಂತಿಯಲ್ಲಿ ಅಂದರೆ ಉಜ್ಜಯಿನಿಯಲ್ಲಿ ಉದಯನ ವಾಸವದತ್ತೆಯರ ಕಥೆಯನ್ನು ಹೇಳುತ್ತಿದ್ದ ಗ್ರಾಮ ವೃದ್ಧರಾದರೂ ಎಲ್ಲಿ ಆ ಅಶಿಪ್ರಾ ತೀರದ ಉಜ್ಜಯಿನಿಯೋ ಅದರ ಅತಿಶಯವಾದ ಸೌಂದರ್ಯವೋ ಅದರ ಅಗಾಧವಾದ ಐಶ್ವರ್ಯವೋ ಅವೆಲ್ಲ ಇದ್ದುವು ಆದರೆ ಅಂದು ಅವೆಲ್ಲ ನಮ್ಮ ಸ್ಮೃತಿಯಲ್ಲಿ ವಿಸ್ತಾರವಾದ ವಿವರಣೆಯಿಂದ ಭಾರೈಸಿವೆ ಆ ಪಟ್ಟಣದ ಹೆಂಗಸರು ಕೇಶ ಸಂಸ್ಕಾರಕ್ಕೆ ಉಪಯೋಗಿಸುವ ಧೂಪವು ಅವರ ಮಹಡಿಯ ಕಿಟಕಿಗಳಿಂದ ಮೇಲಕ್ಕಿ ಎಳುತ್ತಿರಲು ನಮಗೆ ಒಂದು ಸ್ವಲ್ಪ ಅದರ ಸುವಾಸನೆ ಬರುತ್ತದೆ ಅಷ್ಟೇ ಜಾಲೋದ್ಗೀರ್ಣೈ ರುಪಚಿತ ವಶು ವಪುಹು ಕೇಶ ಸಂಸ್ಕಾರ ಧೂಪೈಹಿ ಅಂತ ಹೇಳ್ತಾನೆ ಆ ಜಾಲಂದ್ರಗಳಿಂದ ಅದೇ ಆಕಾರ ತಾಳಿದಂತೆ ಧೂಪ ಅಲೆಯಲೆಯಾಗಿ ಇದೆಯಲ್ಲ ಅದರ ಗಮಲು ನವರು ನಾಜೂಕು ಆ ಕಲ್ಪನೆ ಅದರ ಸ್ವಲ್ಪ ಪರಿಮಳ ಮಾತ್ರ ನಮಗಿದೆ ಕಾಳಿದಾಸನ ಲೋಕ ದೂರವಾಗಿಬಿಟ್ಟಿದೆ ಅಂಧಕಾರದ ರಾತ್ರಿಯಲ್ಲಿ ಭುವನ ಶಿಖರದ ಮೇಲೆ ಪಾರಾವತ ಅಂದರೆ ಪಾರಿವಾಳ ಪಕ್ಷಿಗಳು ನಿದ್ರಿಸುತ್ತಿರಲು ಅಷ್ಟು ದೊಡ್ಡ ತುಂಬಿದ ಊರು ರಸ್ತೆಗಳಲ್ಲಿ ಒಬ್ಬರೂ ಇಲ್ಲದೆ ಬರಿದಾಗಿ ಗಾಢ ನಿದ್ರೆಯಲ್ಲಿರುವುದು ಮನಸ್ಸಿಗೆ ಗೋಚರವಾಗುತ್ತದೆ ಬಾಗಿಲು ಮುಚ್ಚಿಕೊಂಡು ನಿದ್ರಿಸುತ್ತಿರುವ ಸೌಧಗಳುಳ್ಳ ಆ ರಾಜಧಾನಿಯ ನಿರ್ಜನ ಪಥಗಳಲ್ಲಿ ಅಂಧಕಾರದೊಳಗೆ ಕಂಪಿತ ಹೃದಯಗಳಾಗಿ ಆಕುಲತೆಯಿಂದ ಹೆಜ್ಜೆಯನ್ನು ಇಡುತ್ತಾ ಹೋಗುವ ಅಭಿಸಾರಿಕೆಯು ಒಂದು ನೆರಳಿನಂತೆ ನಮ್ಮ ಕಣ್ಣಿಗೆ ಬೀಳುತ್ತಾಳೆ ಅಂತೆ ಗಚ್ಚಂತೀನಾಮ್ ರಮಣ ವಸತಿಂ ಅಂತ ಅಲ್ಲಿ ಬರುತ್ತೆ ಪ್ರಿಯಗರನ್ನು ಹುಡುಕಿಕೊಂಡು ಹೋಗುವ ಅಭಿಸಾರಿಕೆಯರು ಹೇಗೆ ಕಾಣಿಸ್ತಾ ಇದ್ದರು ಅಂತಂದರೆ ಮಿಂಚಿನಂತೆ ಹೋಗ್ತಾ ಇದ್ದರು ಅವರ ದಾರಿಯಲ್ಲಿ ಮೇಘ ಗುಡುಗಿದೆ ಮಿಂಚನ್ನು ಮಾತ್ರ ತೋರಿಸಿ ಗುಡುಗಿಲ್ಲದೆ ಮಿಂಚು ತೋರಿಸಿ ಅವರ ದಾರಿಯನ್ನು ಸುಗಮ ಮಾಡಬೇಕು ಅಂತೆಲ್ಲ ಕವಿ ಕೇಳ್ತಾನೆ ಆ ಅಭಿಸಾರಿಕೆಯರ ನೆನಪು ನಮಗಾಗುತ್ತೆ ಅದನ್ನು ನೋಡಿ ಅವಳ ಹೆಜ್ಜೆಯ ಹತ್ತಿರ ಒರೆಗಲ್ಲಿನ ಕನಕರೇಖೆಯಂತೆ ಸ್ವಲ್ಪ ಬೆಳಕನ್ನು ಉಂಟು ಮಾಡಬಹುದಿತ್ತು ಎಂದುಕೊಳ್ಳುತ್ತೇವೆ ಆ ಪ್ರಾಚೀನ ಭರತಖಂಡದ ನದ ನದಿ ನಗರಿಗಳ ಹೆಸರುಗಳು ಕೂಡ ಎಷ್ಟು ಸುಂದರ ಅವಂತಿ ವಿದಿಶಾ ಉಜ್ಜಯಿನಿ ರೇವ ಕ್ಷಿಪ್ರ ವೇತ್ರವತಿ ಗಂಭೀರ ಎಷ್ಟು ಸೊಗಸಾದವು ಇವತ್ತು ನಮ್ಮ ದಟ್ಟ ದಾರಿದ್ರ್ಯ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಒಳ್ಳೆಯ ಹೆಸರಿಗೂ ದಾರಿದ್ರ್ಯವಾಗಿದೆ ಮನೆಗಳಿಗೆ ಮಕ್ಕಳಿಗೆ ಪುಸ್ತಕಗಳಿಗೆ ಬೀದಿಗಳಿಗೆ ಭವನಗಳಿಗೆ ಈ ಥರ ಹೆಸರುಗಳನ್ನಾದರೂ ಇಟ್ಕೊಳ್ಬಾರ್ದ ಏನೋ ಅದನ್ನು ಆಗಲೇ ಸುಮಾರು ನೂರು ವರ್ಷಗಳ ಕೆಳಗೆ ರವೀಂದ್ರನಾಥ್ ಟ್ಯಾಗೂರ್ ಬೇಸರ ಪಟ್ಟುಕೊಳ್ತಾರೆ ಈ ಹೆಸರುಗಳಲ್ಲಿ ಏನೋ ಒಂದು ವಿಧವಾದ ಕಾಂತಿಯು ಸಂಭ್ರಮವೂ ಶುಭ್ರತೆಯೂ ಇವೆ ಕಾಲದಿಂದ ಅಲ್ಲಿಗೆ ಇವು ಕ್ರಮಕ್ರಮವಾಗಿ ಬದಲಾಯಿಸಿ ಆ ಕಾಲದ ಭಾಷೆ ವ್ಯವಹಾರ ಮನೋವೃತ್ತಿಯು ಜೀರ್ಣವೋ ಅಪಭ್ರಂಶವೂ ಆದಂತೆ ಆಗಿವೆ ಈ ಹೆಸರುಗಳನ್ನು ಕೊಡುವುದಕ್ಕೂ ಇವು ಅನುಸಾರವಾಗಿವೆ ಆದರೆ ಆ ಕಾಲದ ರೇವ ಶಿಪ್ರಾ ನಿರ್ವಿಂಧ್ಯಾ ನದಿ ತೀರಗಳಿಗೂ ಅವಂತಿ ವಿದಿಶಾದಿ ನಗರಿಗಳ ಒಳಕ್ಕೂ ಹೋಗಲು ಯಾವುದಾದರೂ ಒಂದು ದಾರಿ ಇದ್ದಿದ್ದರೆ ನಾವು ಈ ಕಾಲದಲ್ಲಿ ನಾಲ್ಕೂ ಕಡೆ ಇರುವ ಗಲಭೆಯಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು ಎನಿಸುತ್ತದೆ ನಿಜವಾಗಿ ಮಹಾಕಾವ್ಯ ಒಂದು ಮಾಡಬಹುದಾದದ್ದೇನೆಂದರೆ ಇ ಶುಡ್ ಪಿಕ್ಚರೈಸ್ ಎ ಬೆಟರ್ ವರ್ಲ್ಡ್ ಫಾರ್ ಅಸ್ ಆ್ಯಂಡ್ ಇ ಶುಡ್ ಮೇಕ್ ಅಸ್ ಗ್ರ್ಯಾಜುಯೇಟ್ ಟು ದಟ್ ವರ್ಲ್ಡ್ ನಾವು ಬೇರೊಂದು ಲೋಕಕ್ಕೆ ಹೋಗಬೇಕು ಆ ಲೋಕ ಇದಕ್ಕಿಂತ ಉತ್ತಮವಾಗಿರಬೇಕು ಅದರೊಳಗೆ ಕಾಳಿದಾಸನ ಎಲ್ಲ ಕೃತಿಗಳು ತೇರ್ಗಡೆಯಾಗುತ್ತವೆ ಆದ ಕಾರಣ ಪಾಠಕರ ವಿರಹಯಾತನೆಯಿಂದ ಬಂದ ನಿಟ್ಟುಸಿರು ಆ ನಗ ನದಿ ನಗರಿಗಳ ಮೇಲೆ ಹೋದ ಯಕ್ಷನ ಮೇಘಕ್ಕೆ ಜೊತೆಗಾರನಾಗುತ್ತವೆ ಅಯ್ಯೋ ಹೋಯಿತೆ ಆ ಲೋಕ ಅಯ್ಯೋ ಬಂದಿತೆ ಈ ಲೋಕ ಆ ನಾಕ ಹೋಯಿತು ಈ ಲೋಕ ಬಂತಲ್ಲ ಅಂತ ನಾವು ಮೂಕವಾಗಿ ನಿಟ್ಟುಸಿರು ಬಿಡ್ತೀವಲ್ಲ ಅದು ಮೇಘದ ಜೊತೆಗೆ ಒಂದು ಮೇಘವಾಗಿ ತೇಲು ಹೋಗುತ್ತೆ ಅಂತ ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ ಯಾವ ದೇಶದಲ್ಲಿ ಗ್ರಾಮ ಸ್ತ್ರೀಯರ ಪ್ರೀತಿ ಸ್ನಿಗ್ಧ ಲೋಚನವು ಭ್ರೂವಿಲಾಸವನ್ನು ಕಲಿತಿರಲಿಲ್ಲವೋ ಅವನು ಹೇಳ್ತಾನೆ ಜನಪದ ವಧು ವಿಭ್ರಮೈಹಿ ಭ್ರುವಿಲಾಸಾನ ಭಿಜ್ಞೈಹಿ ಹಳ್ಳಿಯ ಹೆಂಗಸರು ನಿನ್ನನ್ನು ನೋಡ್ತಾರೆ ಮೋಡವೇ ಅವರಿಗೆ ಕಣ್ಣು ಹುಬ್ಬು ಹಾರಿಸೋದು ಕಣ್ಣು ಮಿಟ್ಕಿಸೋದು ಬರೋಲ್ಲ ಮುಗ್ಧ ಮನೋಹರ ನೇತ್ರಗಳಿಂದ ನೋಡ್ತಾರೆ ಅದನ್ನು ಮರೆಯಬೇಡ ಅಂತ ಆ ಒಂದು ಲೋಕ ಪುರನಾರಿಯರ ಕೌತೂಹಲ ದೃಷ್ಟಿಯ ದಶಪುರ ವಧುಗಳು ದಶಪುರ ಅನ್ನುವ ದಾಸ್ಪುರ ಅಂತೀಗ ಹೇಳುವಂಥ ಊರು ಅಲ್ಲಿಯ ವಧುಗಳ ಚಂಚಲವಾದ ವಿಲೋಲ ಲೋಚನಗಳು ಯಾವುದಿವೆ ಅವುಗಳನ್ನು ಕೂಡ ನೀನು ಗಮನಿಸು ನಿಬಿಡ ಪಕ್ಷ್ಮವುಳ್ಳ ಆ ನೇತ್ರದಿಂದ ಮಕ ಮಧುಕರ ಪಂಕ್ತಿಯಂತೆ ಮೇಲೇಳುತ್ತಿದ್ದ ದೃಷ್ಟಿಯೋ ಆ ಕವಿ ಭಾರತ ವರ್ಷದಿಂದ ಆ ಕವಿಯ ಭಾರತ ವರ್ಷದಿಂದ ನಾವು ಚ್ಯುತರಾಗಿದ್ದೇವೆ ಈಗ ಅಲ್ಲಿಗೆ ಕವಿಯ ಮೇಘವೊಂದನ್ನು ಬಿಟ್ಟರೆ ಮತ್ತಾವ ದೂತನನ್ನು ಕಳುಹಿಸಲಾರೆವು ನಮಗಿನ್ಯಾವುದೂ ಇಲ್ಲ ಆ ಲೋಕಕ್ಕೆ ಒಂದು ಕಾಳಿದಾಸ ಮಾತ್ರ ಏನಾದುವು ಸಾರಮ್ಯ ನಗರಿ ಮಹಾನ್ ಸರಪತಿ ಸಾವಂತ ಚಕ್ರಂಚ ತತ್ ಪಾರ್ಶ್ವೇ ತಸ್ಯ ಚ ಸಾವಿದ್ಧ ಪರಿಷತ್ ತಾಶ್ಚಂದ್ರ ಬಿಂಬಾನನ ಉದ್ವೃತ್ತಂ ಸಚ ರಾಜ ಉದ್ವೃತ್ತ ಸಚ ರಾಜಪುತ್ರ ಹಸ್ತೆ ಸರ್ವಂ ಯಸ್ಯ ವಶಾ ದಗಾತ್ ಸ್ಮೃತಿಪಥಂ ಕಾಲ ತಸ್ಮೈ ನಮಃ ಆ ರಮಣೀಯವಾದ ನಗರ ಆ ಮಹಾಂತನಾದ ರಾಜ ಅವನ ಸಾಮಂತ ಪರಿವಾರ ಮದೋದ್ಧತರಾಗಿ ಆದರೆ ಅವರ ಕೊಬ್ಬಿನಲ್ಲಿಯೂ ಸೊಗಸಿದ್ದಂತಹ ರಾಜಪುತ್ರರ ಯೌವನದ ಟಿ ವಿ ಠೆಂಕಾರಗಳು ಅಲ್ಲಿದ್ದ ವಿಲಾಸವತಿಯರ ನರ್ತಕೀರ ಹಾವಭಾವ ವಿಲಾಸ ಬಿಬ್ಬೋಕ ವಿಭ್ರಮ ಆ ವಯ್ಯಾರಗಳು ಮತ್ತು ಅಲ್ಲಿಯ ಕವಿಗಳ ವಿಧಗ್ಧವಾದ ಚಮತ್ಕಾರ ಅವುಗಳ ಕಾವ್ಯ ವೈಚಿತ್ರ್ಯ ಚಾಟುಪದ್ಯಗಳ ರಮಣೀಯತೆ ಮಾತಿನ ಕೊಂಕು ಬೆಡಂಗು ಇವೆಲ್ಲ ಎಲ್ಲಿಗೆ ಹೋದವು ಎಲ್ಲ ಕೂಡ ನಮ್ಮ ಸ್ಮರಣೆಗೆ ಮಾತ್ರ ಉಳಿಯಿತು ಒಂದನ್ನೂ ಉಳಿಸಲಿಲ್ಲ ಕಾಲ ಅಂತ ಕಾಲನಿಗೆ ನಮಸ್ಕಾರ ಅಂತ ಭರ್ತಲ್ಲಿ ಹೇಳಿದನಲ್ಲ ಆ ಕಾಲನನ್ನು ಮೀರಿಸುವ ಶಕ್ತಿ ಕವಿಯ ವಾಣಿಗೆ ಇದೆ ಅದು ಕಾಲಿದಾಸನಿಗಿದೆ ಕಾಲಿಂದಂದರೆ ಕಾಲವನ್ನು ಯಾರು ಮುಷ್ಟಿಯೊಳಗೆ ಇಟ್ಟುಕೊಂಡಿದ್ದಾನೋ ಅವನು ಮಹಾದೇವ ಶಿವ ಮಹಾಕಾಲ ಉಜ್ಜಯಿನಿಯ ಅಧೀಶ್ವರ ಆತನ ದಾಸ ಅವನಿಗೆ ಅಲ್ಲದೆ ಇನ್ಯಾರಿಗೆ ಇದು ಗೊತ್ತಾಗುತ್ತೆ ಮನುಷ್ಯರು ಬಿಡಿಬಿಡಿಯಾದ ಒಂದು ದ್ವೀಪದ ಹಾಗೆ ಅವರಲ್ಲಿ ಒಬ್ಬೊಬ್ಬರಿಗೆ ನಡುವೆ ಒಬ್ಬೊಬ್ಬರ ನಡುವೆಯೂ ಕಣ್ಣೀರಿನ ಅಪಾರ ಲವಣ ಸಮುದ್ರವಿದೆ ಎಂದು ಒಬ್ಬ ಆಂಗ್ಲೇಯ ಕವಿ ಹೇಳಿರುವುದು ನೆನಪಿಗೆ ಬರುತ್ತದೆ ನಾವು ದೂರದಿಂದ ಒಬ್ಬರ ಕಡೆಗೊಬ್ಬರು ದೃಷ್ಟಿಸಿ ನೋಡಿದರೆ ಒಂದಾನೊಂದು ಕಾಲದಲ್ಲಿ ನಾವೆಲ್ಲರೂ ಒಂದೇ ಮಹಾದೇಶದಲ್ಲಿದ್ದೆವೆಂದು ಈಗ ಯಾರೋ ಒಬ್ಬರ ಶಾಪದಿಂದ ಮಧ್ಯೆ ವಿಚ್ಛೇದ ವಿಲಾಪವು ರಾಶಿರಾಶಿಯಾಗಿ ಉಕ್ಕಿ ಬಂದಿರುವುದೆಂದು ಬೋಧೆಯಾಗುತ್ತದೆ ಇದು ಕಾಳಿದಾಸನ ಶಾಕುಂತಲದ ಒಂದು ಅದ್ಭುತ ಶ್ಲೋಕ ರಮ್ಯಾಣಿ ವೀಕ್ಷ ಮಧುರಂಶ ನಿಶಮ್ಯ ಶಬ್ದಾನ್ ಪರ್ಯುತ್ಸುಕೀ ಭವತಿ ಯತ್ಸುಖಿತೋಪಿ ಜಂತು ತಚ್ಚೇತಸಾ ಸ್ಮರತಿ ನೂನಮಬೋಧಪೂರ್ವ ಭಾವಸ್ಥಿರಾಣಿ ಜನನಂತರ ಸೌಹೃದಾನಿ ರಮಣೀಯವಾದ ಹಾಡನ್ನು ಕೇಳಿದರೆ ಸ್ಮರಣೀಯವಾದ ಕಾವ್ಯವನ್ನು ಓದಿದರೆ ಆಸ್ವಾದ್ಯವಾದಂತಹ ಭಕ್ಷ ಪೇಯ ಇವುಗಳನ್ನು ನಾವು ಆಸ್ವಾದಿಸಿದರೂ ಕೂಡ ಒಳ್ಳೆಯ ನೃತ್ಯ ಚಿತ್ರ ಶಿಲ್ಪಗಳನ್ನು ಕಂಡಾಗಲು ನಮ್ಮ ಮನಸ್ಸು ಒಡನೆ ಸಂತೋಷಪಟ್ಟರೂ ಏನೋ ದುಃಖ ಇರುತ್ತೆ ಅದರೊಳಗೂ ಈ ಕರ್ಮೇಂದ್ರಿಯಗಳಿಗಿಂತ ಜ್ಞಾನೇಂದ್ರಿಯಗಳಿಗೆ ರಂಜನೆ ಉಂಟು ಮಾಡುವ ವಸ್ತುಗಳಾದರೆ ಸಂಗೀತ ನೃತ್ಯ ಚಿತ್ರ ಶಿಲ್ಪ ಕಾವ್ಯಗಳನ್ನು ಆಸ್ವಾದಿಸುವಾಗ ಎತ್ಸುಕಿತೋಪಿ ಜಂತು ಪರ್ಯುತ್ಸುಕಿ ಭವತಿ ಡಿವೈನ್ ಡಿಜೆಕ್ಷನ್ ಮೆಲಂಕಲಿ ಯಾವುದೋ ಒಂದು ಶೋಕ ಒಳಗೆ ಉಂಟಾಗುತ್ತೆ ಅದು ಯಾಕೆ ಅಂದರೆ ಇದು ಶಾಶ್ವತವಲ್ಲವಲ್ಲ ಹೊರಟೋಗ್ತಿದೆಯಲ್ಲ ನಾವು ಎದ್ದು ಬರಬೇಕಲ್ಲ ಮತ್ತೆ ಎನ್ನುವ ಸಂಕಟ ಮತ್ತು ಇನ್ನೊಂದು ನಾವು ಮೊದಲು ಪೂರ್ಣರಾಗಿದ್ವಿ ಆಮೇಲೂ ಪೂರ್ಣತೆ ಆಗ್ತೀವಿ ಈ ಮಧ್ಯದ ಅವಾಂತರ ದಶೆಯಲ್ಲಿ ನಮಗೆ ಅಪೂರ್ಣತೆ ಬಂತಲ್ಲ ಈಶ್ವರ ಸಾನ್ನಿಧ್ಯದಲ್ಲಿ ಪರಮಾತ್ಮನಲ್ಲಿದ್ದಾಗ ಪೂರ್ಣತೆ ಇತ್ತು ಅವನನ್ನೇ ಹೋಗಿ ಸೇರುವಾಗ ಪೂರ್ಣತೆ ಇತ್ತು ನೀರಿನ ಹನಿಗೆ ಸಮುದ್ರದಲ್ಲಿದ್ದಾಗ ಪೂರ್ಣತೆ ಸಮುದ್ರ ಸೇರುವಾಗ ಇದ್ದ ಪೂರ್ಣತೆ ಮಳೆ ಹನಿಯಾಗಿದ್ದಾಗ ಇಲ್ಲ ನದಿ ತೊರೆ ಜರಿ ಜಲಾಶಯಗಳಲ್ಲಿದ್ದಾಗ ಇಲ್ಲವಲ್ಲ ಈ ಮಧ್ಯಮಾರ್ಗದ ಅಪೂರ್ಣತೆಯನ್ನು ಕಂಡಾಗ ಅಯ್ಯೋ ಅದು ಹೋಯ್ತಲ್ಲ ಅಂತ ನಮಗೆ ನಮ್ಮ ಬಾಲ್ಯವನ್ನು ನೆನೆದಾಗ ಆಗುವ ಸಂತೋಷ ಈಗದು ಹೋಯ್ತಲ್ಲ ಅಂತ ಆಗುವಾಗ ಸಂತಾಪ ಇದೆಲ್ಲ ಹಾಗೇನೆ ಭಾವಸ್ಥಿರಾಣಿ ಜನನಾಂತರ ಸೌಹೃದಾನಿ ಜನ್ಮ ಜನ್ಮಾಂತರಗಳಿಂದ ಹರಿದು ಬಂದ ನಮ್ಮ ಭಾವದ ಸಮೃದ್ಧಿ ಇಂದು ಇಲ್ಲವಲ್ಲ ಅನ್ನುವ ಕೊರಗು ಉಂಟಾಗುತ್ತೆ ಇದು ಕವಿ ನಮಗೆ ಹೇಳ್ತಾನೆ ರಸವನ್ನು ನಾವು ಆಸ್ವಾದ ಮಾಡುವಾಗ ಆ ರಸಾನಂದದ ಜೊತೆಗೆ ಈ ಒಂದು ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನವಾಗುವಂಥ ಒಂದು ವೇದನೆ ಇದೆಯಲ್ಲ ಅದನ್ನು ರವೀಂದ್ರರು ತಿಳಿಸ್ತಾ ಇದ್ದಾರೆ ಸಮುದ್ರವಿಷ್ಟಿತವಾದ ಈ ಕ್ಷುದ್ರ ವರ್ತಮಾನದಿಂದ ಕಾವ್ಯವರ್ಣಿತವಾದ ಅತೀತ ಭೂಖಂಡದ ತೀರದ ಕಡೆಗೆ ದೃಷ್ಟಿಸಿ ನೋಡಿದರೆ ಆ ಶಿಪ್ರಾ ನದಿ ತೀರದ ಸೇವಂತಿಗೆಯ ಹೂತೋಟದಲ್ಲಿ ಹೂಗಳನ್ನು ತಿರಿಯುತ್ತಿದ್ದ ಹೂವಾಡಿಗರ ರಮಣೀಯರು ಅವಂತಿಯ ನಗರದ ಚೌಕದಲ್ಲಿ ಉದಯನನ ಕಥೆಗಳನ್ನು ಹೇಳುತ್ತಿದ್ದ ಮುದುಕರು ಆಷಾಢದ ಪ್ರಥಮ ಮೇಘವನ್ನು ನೋಡಿ ತಮ್ಮ ಪ್ರಿಯರಿಗಾಗಿ ವಿರಹಪಟ್ಟು ವ್ಯಾಕುಲವನ್ನು ಹೊಂದುತ್ತಿದ್ದ ಪ್ರಯಾಣಿಕರು ಇವರಿಗೂ ನಮಗೂ ಸಂಬಂಧ ಇರುವುದು ನ್ಯಾಯ ಅನಿಸುತ್ತದೆ ಆ ಜನರ ಸುಕುಮಾರತೆ ನೋಡಿ ಮಳೆಯ ಗುಡುಗಿನ ದನಿ ಕೇಳಿಸಿದರೆ ಸಾಕು ಪ್ರೇಯಸಿಯರು ಬದುಕಲಾರರು ತಮ್ಮ ಆತ್ಮೀಯರು ಬರಲಿಲ್ಲ ಅಂತ ಸಾಯುವ ಸ್ಥಿತಿಯ ಸುಂದರಿಯರವರು ಆತ್ಮ ಸುಂದರಿಯರು ಭಾವ ಸುಂದರಿಯರು ಜೀವ ಸುಂದರಿಯರು ಅಂತಂದರೆ ಅದನ್ನು ನಾವು ಬಿಟ್ಟುವಲ್ಲ ಅನ್ಸತ್ತೆ ಎನ್ನುವುದು ಕವಿಯ ಮಾತು ನಮಗೂ ಅವರಿಗೂ ಮನುಷ್ಯತ್ವದ ಘನವಾದ ಐಕ್ಯವಿದೆ ಆದರೆ ಕಾಲದ ಕಠೋರ ಅಂತರವಿದೆ ಇವತ್ತು ನಾವು ಭೌತಿಕ ವಸ್ತುಗಳ ಮೇಲೆ ತುಂಬ 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 ಅವಲಂಬಿತರಾಗ್ತಾ ಇದ್ದೀವಿ ಅದನ್ನು ಬಿಟ್ಟು ಭಾವ ವಸ್ತುಗಳ ಮೇಲೆ ಅವಲಂಬಿತರಾದಾಗ ಭಾವವಸ್ತುವೇ ಅಲ್ಲವಲ್ಲ ಭಾವದ ಮೇಲೆ ಅವಲಂಬಿತವಾದಾಗ ಕಡಿಮೆ ಕಡಿಮೆ ವಸ್ತುಗಳು ಕಡಿಮೆ ಕಡಿಮೆ ಭಾರ ಹೆಚ್ಚು ಹೆಚ್ಚು ಹಗುರ ಮೇಲೆ ಮೇಲೆ ತೆಲುವುದು ಆಗ ದೇಶಕಾಲಗಳಲ್ಲಿ ಲೀಲಾಜಾಲವಾಗಿ ದಾಟುವುದು ಸಕಲ ಸಂಸ್ಕಾರಗಳ ಫಲ ಇದೇ ತಾನೇ ಪ್ರಯೋಜನ ಇದೇ ತಾನೆ ಅದನ್ನು ಕವಿ ಹೇಳ್ತಾ ಇರೋದು ಈಗ ಆ ಅತೀತದ ಕಾಲವು ಕವಿಯ ಅನುಗ್ರಹದಿಂದ ಅಮರ ಸೌಂದರ್ಯದ ಅಲಕಾಪುರದಲ್ಲಿ ಪರಿಣತಿಗೊಂಡಿದೆ ವಿರಹ ವಿಚ್ಛಿನ್ನವಾದ ಈಗಿನ ಈ ಮರ್ತ್ಯಲೋಕದಿಂದ ನಾವು ಅಲ್ಲಿಗೆ ನಮ್ಮ ಕಲ್ಪನೆಯ ಮೇಘದೂತನನ್ನು ಕಲ್ಪಿ ಕಳಿಸಿದ್ದೇವೆ ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅತೀತ ವರ್ತಮಾನವಷ್ಟೇ ಅಲ್ಲ ಆತಲಸ್ಪರ್ಶಿಯಾದ ವಿರಹವೂ ಇದೆ ನಾವು ಯಾರೊಂದಿಗೆ ಸೇರಲು ಅಪೇಕ್ಷಿಸುವೋ ಅವರು ತಮ್ಮ ಮಾನಸ ಸರೋವರದ ಅಗಮ್ಯ ತೀರಗಳಲ್ಲಿ ವಾಸ ಮಾಡುತ್ತಾರೆ ಅಲ್ಲಿಗೆ ನಾವು ಕಲ್ಪನೆಯನ್ನು ಮಾತ್ರ ಕಳಿಸಬಹುದು ಸಶರೀರವಾಗಿ ಹೋಗುವುದಕ್ಕೆ ಮಾರ್ಗವಾಗುವುದೂ ಇಲ್ಲ ಕಾಳಿದಾಸನ ಕಾವ್ಯ ಓದಿ ನಮ್ಮ ಕಲ್ಪನೆಗೆ ಹೆಚ್ಚಿನ ಪುಷ್ಟಿ ಬರುತ್ತೆ ಆದರೆ ನಮ್ಮ ಶರೀರ ಇಲ್ಲಿಯೇ ಇರುತ್ತಲ್ಲ ಆದರೆ ಆ ಭಾವ ನಮ್ಮ ಈ ಶರೀರ ಈ ಜಗತ್ತಿನಲ್ಲಿ ಇರುವುದಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸಿಕೊಡುತ್ತದೆ ಈ ಬದುಕನ್ನು ಸಹನೀಯ ಮಹನೀಯ ಅನ್ನುವಂತೆ ಮಾಡುತ್ತೆ ಕಲೆ ಸಂಸ್ಕಾರ ಇವುಗಳೆಲ್ಲ ಮಾಡುವುದೇನು ಹೊಸದನ್ನೇನೂ ತಂದು ನಮ್ಮೊಳಗೆ ತುಂಬಿ ತುರುಕೋದಿಲ್ಲ ಈ ಜಗತ್ತು ಚಂದ ಈ ಜಗತ್ತು ಮತ್ತಷ್ಟು ಪರಿಪಾಕಗೊಳ್ಳುವುದಕ್ಕೆ ಅವಕಾಶ ಇದೆ ಅದರಿಂದ ನಾವು ನಮ್ಮಿಂದ ಅದು ಅದನ್ನು ಪಡೆಯಲಿ ಎನ್ನುವಂತೆ ದುಡಿಯುವ ಪ್ರಯತ್ನವನ್ನು ಮಾಡಿಸಿಕೊಡುತ್ತೆ ಹೀಗೆ ಈ ರೀತಿ ರವೀಂದ್ರರು ಮೇಘದೂತದ ಸ್ವಾರಸ್ಯವನ್ನು ವಿಸ್ತರಿಸ್ತಾ ಹೇಳ್ತಾರೆ ಆಮೇಲೆ ಅವರು ಹೇಳ್ತಾರೆ ಆದರೂ ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಒಂದೇ ಮಾನಸ ಲೋಕದಲ್ಲಿದ್ದೆವೆಂದು ಅಲ್ಲಿಂದ ಗಡೀಪಾರಾಗಿದ್ದೆವೆಂದು ನಮ್ಮ ಮನಸ್ಸಿಗೆ ತೋರುತ್ತದೆ ಇದನ್ನೇ ವೈಷ್ಣವ ಕವಿಯೊಬ್ಬ ನಿನ್ನನ್ನು ಹೃದಯದೊಳಗಿಂದ ಹೊರದೂಡಿದವರಾರು ಎಂಬುದಾಗಿ ಬರೆದಿದ್ದಾನೆ ಇದೇಕೆ ಹೀಗಾಯಿತು ಯಾರು ನಮ್ಮ ಮನೋರಾಜ್ಯದ ಜನರು ಅವರಿಂದು ಹೊರಬಂದುದೇಕೆ ಅಲ್ಲಿಗಾದರೂ ಅವರಿಗೆ ಸ್ಥಾನವಿಲ್ಲ ಬಲರಾಮ ಕವಿ ಹೇಳುತ್ತಾನೆ ಅದ ಕಾರಣವೇ ಪ್ರಭು ಬಲರಾಮನ ಚಿತ್ತವು ಸ್ಥಿರವಾಗಿಲ್ಲ ಎಂದು ಯಾರು ಒಂದು ಕಾಲದಲ್ಲಿ ಸರ್ವವ್ಯಾಪಿಯಾದ ಮಾನಸ ಮಧ್ಯದಲ್ಲಿ ಒಂದಾಗಿದ್ದರೂ ಅವರೆಲ್ಲರೂ ಇಂದು ಹೊರಗೆ ಬಂದು ಬಿದ್ದಿದ್ದಾರೆ ಆದ್ದರಿಂದ ಒಬ್ಬರನ್ನೊಬ್ಬರು ನೋಡಿದಾಗ ಮನಸ್ಸು ಸ್ಥಿರವಾಗಿರದೆ ಹೋಗುತ್ತದೆ ವಿರಹ ವಿಧುರವೂ ವಾಸನಾ ವ್ಯಾಕುಲವೂ ಆಗಿಬಿಡುತ್ತದೆ ಅಷ್ಟೇ ಅಲ್ಲ ಹೃದಯ ಮಧ್ಯಮದಲ್ಲಿ ಒಂದಾಗುವ ಪ್ರಯತ್ನವನ್ನೂ ಮಾಡುತ್ತದೆ ಆದರೆ ಮಧ್ಯೆ ದೊಡ್ಡ ಪೃಥ್ವಿ ಎದ್ದುಬಿಟ್ಟಿದೆ ನಿರ್ಜನ ಗಿರಿಶಿಖರದಲ್ಲಿರುವ ವಿರಹಿ ನೀನು ಯಾರನ್ನು ಸ್ವಪ್ನದಲ್ಲಿ ಆಲಿಂಗಿಸುತ್ತಿರುವವೆಯೋ ಯಾರಿಗೆ ಮೇಘದ ಮೂಲಕ ಸುದ್ದಿಯನ್ನು ಹೇಳು ಆ ನಿನ್ನ ಪ್ರಿಯೆಯೊಡನೆ ಒಂದು ಅಪೂರ್ವವಾದ ಸೌಂದರ್ಯ ಲೋಕದಲ್ಲಿ ಶರತ್ಕಾಲದ ಪೂರ್ಣಿಮಾ ರಾತ್ರಿಯಲ್ಲಿ ಶಾಶ್ವತ ಸಮಾಗಮವು ಲಭಿಸುವುದೆಂದು ನಿನ್ನನ್ನು ಸಂತೈಸುವವರು ಯಾರು ನನಗೋ ಇದು ಚೇತನ ಇದು ಅಚೇತನ ಎಂಬ ಭೇದ ಜ್ಞಾನವಿಲ್ಲ ಸತ್ಯಕ್ಕೂ ಕಲ್ಪನೆಗೂ ಇರುವ ಭೇದವೂ ಮರೆತು ಹೋಗುವುದೋ ಏನು ಯಾರಿಗೆ ಏನು ಗೊತ್ತು ಅಂತಾರೆ ಬಹಳ ಕಾವ್ಯಮಯವಾಗಿ ಮೇಘದೂತದ ಬಗ್ಗೆ ಅವರು ಬರೆದಿದ್ದಾರೆ ತಾತ್ಪರ್ಯ ಇಷ್ಟೇ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರು ಹೇಳಿದರು ನಮ್ಮದೊಂದು ಪರಿಪೂರ್ಣ ಲೋಕ ಇತ್ತು ನಾವು ಕಳ್ಕೊಂಡ್ವಿ ಅದನ್ನು ಹುಡುಕಿಕೊಳ್ಳುವುದಕ್ಕೆ ಕವಿಗಳು ಮುಖ್ಯವಾಗಿ ಪುತಿನ ಅವರು ಹೇಳುವ ಮಾತಿನಲ್ಲಿ ನಾವು ಭರವಸೆ ಸುಧಾದರೆ ಕಾವ್ಯ ಅಧ್ಯಾತ್ಮ ಆಗಮ ಅಂದರೆ ಪೊಯೆಟ್ರಿ ಫಿಲಾಸಫಿ ಅಂಡ್ ರಿಚುಯಲ್ಸ್ ಇವು ಮೂರು ನಮ್ಮನ್ನು ಈ ಲೋಕದ ವಾಸ್ತವ ಮೃತವಾಸ್ತವತೆಯ ಜಂಜಡದಿಂದ ಅಲೌಕಿಕಕ್ಕೆ ಕೊಂಡೊಯ್ಯುತ್ತವೆ ಆದರೆ ಅಧ್ಯಾತ್ಮ ನಮಗೆ ಎಟುಕಿಲ್ಲ ಎಟುಕಿರುವಂತಹ ಮತಾಚಾರಗಳು ರಿಚುಯಲ್ಸ್ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಹಾಗಿದ್ದಾಗ ಇಲ್ಲಿ ನಂಬಿಕೆ ಇಲ್ಲ ಅಲ್ಲಿಗೆ ಪ್ರವೇಶ ಇಲ್ಲ ಉಳಿದಿರುವುದು ಒಂದು ಕಾವ್ಯ ಪ್ರಪಂಚ ಕಲಾ ಪ್ರಪಂಚ ಅದಕ್ಕೆ ಕೈ ಹಾಕಿದರೆ ಎರಡೂ ಕೂಡ ಸಿಗುತ್ತದೆ ಕಾರಣ ಕಾವ್ಯ ಪ್ರಪಂಚದಲ್ಲಿಯೂ ಒಂದು ಸಮಯ ಅಂದರೆ ಒಂದು ಕನ್ವೆನ್ಷನ್ ಒಂದು ಆಚಾರ ಇದೆ ಸಮಯಾಚಾರ ವಾಮಾಚಾರ ಸಮಯ ಶಾಸ್ತ್ರ ಸಮಯ ಅಂತೆಲ್ಲ ಹೇಳೋದುಂಟು ಸಮಯ ಅಂದರೆ ಒಂದು ಸಂಪ್ರದಾಯ ವ್ಯವಸ್ಥೆ ಅಂತ ಕಾವ್ಯ ಸಮಯದಲ್ಲಿ ಕವಿ ಸಮಯ ಒಂದು ಬರುತ್ತೆ ಪೊಯಿಟಿಕ್ ಕನ್ವೆನ್ಷನ್ ಹೀಗೆ ಕಾವ್ಯವ್ಯಾಸಂಗದಿಂದ ನಮಗೆ ನಮ್ಮ ನಿಶ್ಚಲ ಸಂಸ್ಕಾರಗಳು ಕರ್ಮಕಾಂಡವೂ ಕೂಡ ಆತ್ಮೀಯವಾಗುತ್ತೆ ಕಾವ್ಯದಲ್ಲಿ ಆನಂದ ಇದೆ ಬ್ರಹ್ಮಾಸ್ವಾದ ಸಹೋದರವಾದ ರಸವುಂಟು ಆ ರಸದ ಮೂಲಕ ಅಧ್ಯಾತ್ಮದ ಕಡೆಗೆ ಕೂಡ ನಾವು ದಕ್ಕಿಸಿಕೊಳ್ತೀವಿ ಶ್ರೀವಿಷ್ಣುವ ತತ್ವದಲ್ಲಿ ಇದೊಂದು ತುಂಬ ಸುಂದರವಾದದ್ದುಂಟು ಅವರು ರಿಚುವಲ್ನಲ್ಲಿಯೇ ಶ್ರೀ ಸಂಪ್ರದಾಯದಲ್ಲಿ ಕರ್ಮಕಾಂಡದಲ್ಲಿ ಉಪಾಸನೆಯಲ್ಲಿಯೇ ಕಲೆಯನ್ನು ತೋರಿಸುವ ಪ್ರಯತ್ನ ಪಡ್ತಾರೆ ತುಂಬ ಅದ್ಭುತವಾದ ಮಹನೀಯವಾದದ್ದು ಭಗವದ್ ರಾಮಾನುಜಾಚಾರ್ಯರು ಅಳ್ವಾರುಗಳು ನಮಗೆ ಕೊಟ್ಟ ಕೊಡುಗೆ ಅಂಥದ್ದು ಈ ಥರದ್ದು ಎಲ್ಲಿಯೂ ನಾವು ಹುಡುಕೋದಕ್ಕೆ ಸಾಧ್ಯ ನನಗೆ ಏಕಕಾಲದಲ್ಲಿ ಕಾಣುವ ಒಂದು ವಿಭೂತಿಯ ಶ್ರೀ ಆಚಾರ ಸಂಸ್ಕಾರಗಳಲ್ಲಿ ಕಾಣುವಂಥದ್ದು ಹಾಗೆ ಶಂಕರ ವೇದಾಂತದಲ್ಲಿ ಆ ಒಂದು ಅಲೌಕಿಕತೆ ಕಾಣಿಸುತ್ತೆ ಅದೇ ಥರ ಭಾರತೀಯ ಕಲೆಯಲ್ಲಿ ಕೂಡ ಕಾಣಿಸುತ್ತೆ ಇವು ಮೂರೂ ಒಂದಕ್ಕೆ ಒಂದು ಪರಸ್ಪರ ಸಂಬಂಧ ಶ್ರೀ ಮೂಲಕ ಎಲ್ಲ ದ್ವೈತ ವಿಶಿಷ್ಟಾದ್ವೈತ ದ್ವೈತಾದ್ವೈತ ಭೇದ ಭೇದಾದಿ ಸಕಲ ಆಗಮಿಕ ಸಿದ್ಧಾಂತಗಳನ್ನು ಶಂಕರರನ್ನು ಹೇಳುವ ಮೂಲಕ ಸಕಲ ತತ್ವವನ್ನು ಕಾಳಿದಾಸನ್ನು ಹೇಳುವ ಮೂಲಕ ಸಕಲ ಕಾವ್ಯಾದಿ ಕಲೆಗಳನ್ನು ಸೇರಿಸ್ತಾ ಇದ್ದೀನಿ ಇದು ಮೂರೂ ನಮಗುಂಟು ಮೂರೂ ಬೇಕಾದಂಥದ್ದು ಇದನ್ನು ಜಗತ್ತು ಪಡ್ಕೊಂಡ್ರೆ ಅದಕ್ಕೂ ಶಾಂತಿ ಅದರ ಮೂಲಕ ನಮಗೂ ಶಾಂತಿ ಈ ಒಂದು ಪ್ರಯತ್ನವೇ ಮೇಘದೂತ ಮೇಘದೂತದ ವಸ್ತು ತುಂಬ ಚಿಕ್ಕದು ಒಂದು ಸಾಲ ಹೇಳೋದಿದ್ದರೆ ಕುಬೇರನಿಂದ ದೂಷಿತನಾಗಿ ಶಾಪಗ್ರಸ್ತನಾದ ಯಕ್ಷ ಭೂಮಿಗೆ ಬಿದ್ದು ಒಂದು ವರ್ಷ ಒದ್ದಾಡ್ತಿದ್ದಾನೆ ಮಳೆಗಾಲದ ಮೋಡವೊಂದು ಕಾಣಿಸ್ತು ಮೋಡದ ಗುಡುಗನ್ನು ಕೇಳಿದ ತಕ್ಷಣ ಹರಿಣಾಕ್ಷಿಯರು ಪೇಷಲ ಹೃದಯರು ಆ ವಿಧುವದನೆಯರು ಸ್ಮರಕದನೆಯರು ಅವರು ಸತ್ವೋಗ್ಬಿಡ್ತಾರೆ ಬದುಕಲಾರರು ಆ ಮೋಡದ ಗುಡುಗು ಅವರ ಹೃದಯದ ಪಾಲಿಗೆ ಮೃತ್ಯು ಭೇರಿಯಾಗುತ್ತೆ ಹಾಗಿರುವಾಗ ಅವರಿಗೆ ನಾನು ಇದ್ದೀನಿ ನೀನು ಹೆದರಬೇಡ ಅಂತ ಭರವಸೆಯನ್ನು ಕೊಡುವುದು ಯಾರು ಅದಕ್ಕೆ ಇವನು ಕವಿ ಒಂದು ಮಾಡ್ತಾನೆ ಕವಿ ಯಕ್ಷ ಕಳ್ಳನ ಕೈನಲ್ಲೇನೆ ದುಡ್ಡನ್ನು ಕೊಟ್ಟು ಕಳಿಸುವಂಥದ್ದು ಅಂದರೆ ಮೋಡಕ್ಕೆ ನೀನು ಭರವಸೆಯ ಮಾತನ್ನು ಹೇಳು ಅಂತ ಹೇಳಿಬಿಟ್ರೆ ಆಯಿತಲ್ಲ ತೊಂದರೆ ಇಲ್ಲ ಮೋಡನೂ ಕೇಳುತ್ತೆ ಅದು ಆರ್ದ್ರ ಹೃದಯಿ ಅಲ್ವೇ ರಸಾರ್ಧ್ರ ಹೃದಯಿ ಉನ್ನತ ಸಂಚಾರಿ ಕೃಷ್ಣವರ್ಣ ಹಾಗಾಗಿ ಕೃಷ್ಣನಂತೆ ವೇಣುಗಾನ ಲೋಲ ಗೋಪೀ ರಮಣ ಹೃದಯ ಸಂಪನ್ನ ಸೌಶೀಲ್ಯ ಅದು ಆಗುತ್ತೆ ಅಂತ ಕವಿಯ ಭಾವನೆ ಯಕ್ಷ ಸಂದೇಶ ಕಳಿಸ್ತಾನೆ ಕಳಿಸ್ಬೇಕಾದ್ರೆ ದಾರಿ ಗೊತ್ತಾಗಬೇಕಲ್ಲ ದಾರಿಯನ್ನು ಹೇಳ್ತಾನೆ ದಾರಿಯಾಯಿತು ಇನ್ನು ಮನೆಯನ್ನು ಹೇಳಬೇಕಲ್ಲ ಮನೆಯನ್ನು ಹೇಳ್ತಾನೆ ಮನೆಯಲ್ಲಿ ಮನದನ್ನಿಯನ್ನು ತಿಳಿಸಬೇಕಲ್ಲ ಮನದನ್ನಿಯನ್ನು ತಿಳಿಸ್ತಾನೆ ಅವಳಿಗೆ ಏನನ್ನು ತಿಳಿಸ್ಬೇಕು ಆ ಸಂದೇಶಂತೆ ಸಂದೇಶಂ ಶ್ರೋಷ್ಯಸಿ ಶ್ರೋತ್ರಪೇಯಂ ಕಿವಿಗೆ ಮಕರಂದವಾಗುವ ಅಮೃತಾಯಮಾನವಾದ ಸಂದೇಶವನ್ನು ಹೇಳ್ತೀನಿ ಅಂತ ಹೇಳಿಸ್ತಾನೆ ಆಮೇಲೆ ಇದನ್ನು ಮೇಘ ತೆಗೆದುಕೊಂಡು ಹೋಯ್ತಾ ಬಿಡ್ತಾ ಹೇಳಲ್ಲ ಮೇಘ ನೀನು ತೆಗೆದುಕೊಂಡು ಹೋಗು ಮುಗಿಲೆ ನಿನಗೆ ಕೈ ಮುಗಿದು ಕೇಳ್ತೀನಿ ಇದನ್ನು ತೆಗೆದುಕೊಂಡು ಹೋಗಿ ಯಕ್ಷಿಗೆ ಆದರೆ ನಿನಗೆ ಎಂದೂ ಕೂಡ ಮಿಂಚೆಂಬ ಮನದನ್ನೆಯೊಂದಿಗೆ ವಿರಹ ಬರದೇ ಇರಲಿ ಅಂತ ಮಾಭೂದೇವಂ ಕ್ಷಣಮಿಸಖೆ ವಿದ್ಯುತಾ ವಿಪ್ರಯೋಗ ಅಂತ ಕವಿ ಮುಗಿಸ್ತಾನೆ ಅಂದರೆ ಅದು ಆಶಂಸೆ ಆಯಿತೋ ಬಿಡುತ್ತೋ ಅಲ್ಲ ಆದರೆ ಎಷ್ಟು ಚೆನ್ನ ಹಾಗಂದುಕೊಂಡು ಕಾವ್ಯ ಮುಗಿಯಬೇಕು ಇಷ್ಟೇ ಕಾವ್ಯದ ಕಥೆ ಆದರೆ ಅದರೊಳಗಿರುವ ವ್ಯಥೆ ಅದರಿಂದ ನಮಗೆ ಉಂಟಾಗುವ ಆನಂದ ಅದರ ಕಥೆಯೇ ಬೇರೆ ಅದರ ಮಾಧುರ್ಯವೇ ಬೇರೆ ನನಗೆ ಗೊತ್ತಿಲ್ಲ ಈ ನನ್ನ ಭಾಷಣದಿಂದ ನಿಮಗೇನು ಸಂತೋಷವಾಗುತ್ತೆ ಅಂತ ಇದು ಒಳ್ಳೆ ನಮಗೆ ಅಪರ ಸಂಸ್ಕಾರವಾಯಿತಲ್ಲ ಅಂತ ಅನ್ಬೋದು ಆದರೆ ಒಂದಂತೂ ನಿಜ ಸಿಕ್ಕಿದೆಯ ಎಲಜೇವ ಕುಕ್ಕಿ ಕೊಲ್ಲದೆ ಬಿಡನು ಅಂತ ಈ ಏಳು ದಿವಸ ನಾನು ಬಿಡಲಾರೆ ಮೇಘದೂತವನ್ನ ಹಿಡಿದು ಜಗ್ಗಿಸಿ ಹಿಂಡಿ ಹೀರಿ ಬಿಡುವಂತಹದ್ದೇ ಮಾಡಿದ್ದೀನಿ ಎಷ್ಟೋ ಬಾರಿ ನಾನು ಪಟ್ಟ ಆನಂದವನ್ನು ನಿಮಗೆ ಕೊಡೋಕ್ಕಾಗದೇ ಇದ್ದರು ನಾನು ಆನಂದ ಅನ್ನೋದಾದ್ರೂ ನಿಮಗೆ ಸಂಕಟದಿಂದಲಾದರೂ ಗೊತ್ತಾಗುತ್ತೆ ಅಂತ ಆಮೇಲೆ ಇದರ ಮೂಲಕ ನಾವು ಪಡೆಯಬಹುದಾದ ಸಂಸ್ಕಾರ ಏನು ಅನ್ನೋದು ತಾನೇ ತಾನಾಗಿ ಗೊತ್ತಾದೀತು ಈ ದೌತ್ಯ ಅತ್ಯಂತ ಸುಕುಮಾರವಾದದ್ದು ಅನೇಕ ಹಂತಗಳಲ್ಲಿ ನಮ್ಮ ಪರಂಪರೆ ವರ್ಣಿಸಿರುವಂಥದ್ದು ನೋಡಿ ಬ್ಲೆಸ್ಡ್ ಆರ್ ದಿ ಪೀಸ್ ಮೇಕರ್ಸ್ ಅಂತ ಭಗವಂತ ಕ್ರಿಸ್ತ ಬೈಬಲ್ನಲ್ಲಿ ಸರ್ಮನ್ ಆನ್ ದಿ ಮೌಂಟಲ್ಲಿ ಹೇಳ್ತಾನೆ ಯಾರು ಶಾಂತಿಯನ್ನು ಸಂಧಾನವನ್ನು ಮಾಡಿಸ್ತಾರೋ ಅವರು ಸುಕೃತಶಾಲಿಗಳು ಅಂತ ಯಾಕೆ ಎರಡು ವಿಚ್ಛಿನ್ನವಾದ ವಿಭುಗ್ನವಾದ ವಿದೃತವಾದ ಪುಡಿಪುಡಿಯಾದ ಹೃದಯಗಳನ್ನು ಬೆಸೆಯುವುದು ಸ್ವಲ್ಪ ಅಲ್ಪದ ಪುಣ್ಯವ ಅದನ್ನು ಸೇರಿಸುವುದಕ್ಕೆ ಎಷ್ಟು ಕೌಶಲ ಬೇಕು ಹಾಗಾಗಿ ಎರಡು ವಿರಹ ತಪ್ತ ಜೀವಿಗಳನ್ನು ಸೇರಿಸುವುದು ಒಂದು ಸೌಭಾಗ್ಯ ಇದು ಅಧ್ಯಾತ್ಮದಿಂದ ಅನಂಗರಂಗದವರೆಗೆ ಎಲ್ಲ ಕಡೆಯಲ್ಲೂ ಇರುವಂಥದ್ದು ಅಂಥದ್ರೊಳಗೆ ಅಧ್ಯಾತ್ಮದ ಶಿಖರದಲ್ಲಿ ಗುರು ಶಿಷ್ಯನನ್ನು ಭಗವಂತನ ಜೊತೆಗೆ ಬೆಸೆಯುತ್ತಾನೆ ಹಾಗೆ ಅದು ಶಾಂತದಲ್ಲಿ ಶೃಂಗಾರದಲ್ಲಿ ನಾಯಕ ನಾಯಕಿಯರನ್ನು ದೂತಿ ಅಥವಾ ದೂತ ಬೆಸೀತಾರೆ ಎರಡಕ್ಕೂ ವ್ಯತ್ಯಾಸ ಇಲ್ಲ ಹೊರಗಿಂದ ನೋಡಿದರೆ ಶೃಂಗಾರ ಒಳಗಿಂದ ನೋಡಿದರೆ ವೈರಾಗ್ಯ ಹೊರಗಿನದು ರಾಗ ಒಳಗಿನದು ವಿರಾಗ ಹೊರಗೆ ಶೃಂಗಾರ ಒಳಗೆ ಶೃಂಗೇರಿಯತೈತಿ ಶೃಂಗಾರ ಶಿಖರಾನುಭೂತಿ ಸಬ್ಲಿಮೇಟಿಂಗ್ ಎಕ್ಸ್ಪೀರಿಯನ್ಸ್ ಅನ್ನುವ ದೃಷ್ಟಿಯಿಂದ ಇರುವಂಥದ್ದು ಅಂದರೆ ಪ್ರತ್ಯೇಕವಾಗಿ ನೋಡಿದಾಗ ಶೃಂಗಾರ ಒಟ್ಟಂದದಲ್ಲಿ ಸೇರಿಸಿ ನೋಡಿದಾಗ ಶಾಂತ ಹೀಗೆ ಅಹಂಕಾರವನ್ನು ಪ್ರಜ್ವಲ ಮಾಡಿಕೊಂಡಾಗ ಶೃಂಗಾರ ಅಹಂಕಾರವನ್ನು ಕರಗಿಸಿಕೊಂಡಾಗ ಶಾಂತ ಅದರಿಂದಲೇ ರಾಧಾಕೃಷ್ಣರನ್ನು ನಾವು ಎಷ್ಟು ಆಸಕ್ತಿಯಿಂದ ಕಾಣುವಂಥದ್ದು ಒಬ್ಬ ಜಯದೇವ ಗೀತಗೋವಿಂದ ಬರೆದಾಗ ಇಡೀ ಭಾರತ ದೇಶವೇನೇ ಸ್ಪಂದಿಸಿಬಿಡ್ತು ಜಯದೇವನಿಗಿಂತ ಒಳ್ಳೆಯ ಕವಿಗಳಿಲ್ವೇ ನಾನೇ ಜಯದೇವನಿಗಿಂತ ಚೆನ್ನಾದ ಪದ್ಯ ಬರೀಬಲ್ಲೆ ಚೆನ್ನಾದ ಕವಿತೆ ಬರೀಬಲ್ಲೆ ಅಂತ ಹೇಳ್ಕೊಳ್ತೀನಿ ಆದರೆ ಜಯದೇವನ ಮಹತ್ವ ಇಲ್ಲಿದೆ ಈ ಭಾರತೀಯಾನುಭೂತಿಯ ಸಮಗ್ರ ಭಾವವನ್ನು ಆಪಾತ ರಮಣೀಯವಾದ ಶ್ರವಣಾಭಿರಾಮವಾದಂತಹ ಲಲಿತ ಕೋಮಲ ಕಂತ ಪದಾವಲಿಗಳಲ್ಲಿ ಜೀವಾತ್ಮ ಪರಮಾತ್ಮಗಳ ಸಾಮರಸ್ಯವನ್ನು ರಾಧಾಕೃಷ್ಣರ ಸಮಾಗಮವನ್ನು ದೂತಿಯ ಮೂಲಕ ಮಾಡಿಸುವಲ್ಲಿ ಸಾವಿರಹೇ ತವ ದೀನ ಅಂತ ಬರುವಂಥ ದೂತಿ ಕುರು ಯದುನಂದನ ಅನ್ನುವ ರೀತಿ ರಾಧೆ ಕೃಷ್ಣನ ಮೇಲೆ ಪ್ರಣಯಾಧಿಕಾರವನ್ನು ಸ್ಥಾಪನೆ ಮಾಡುವಲ್ಲಿ ಹಾಗಾಗಿ ಈ ಭಕ್ತ ಭಗವಂತರ ಸಂಬಂಧದ ಸ್ವಾರಸ್ಯ ಆ ಪರಮೋತ್ಕೃಷ್ಟವಾದ ಸ್ಥಿತಿ ಇದು ಎಲ್ಲಿಂದ ವೇದಗಳಿಂದ ಇರುವಂಥದ್ದು ವೇದಗಳಿಂದ ಆರಂಭವಾಗಿ ಬಂದಂಥದ್ದು ವೇದದಲ್ಲಿ ಅಗ್ನಿಮ್ರು ಅಗ್ನಿಮ್ ದೂತಂ ವೃಣೀಮಹೆ ಅಂತ ಬರುತ್ತೆ ಅಗ್ನಿಯೇ ನಮ್ಮ ದೂತ ಮೊದಲಿಗೆ ಬರುವಂಥ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಅಂತ ಅಗ್ನಿ ನಮ್ಮ ದೂತ ಅಂತ ಆ ಲೋಕಕ್ಕೂ ಈ ಲೋಕಕ್ಕೂ ಸೇತುವಾಗಿ ಸಂಧಾನವಾಗಿ ಅಗ್ನಿಯನ್ನು ಮಾಡಿಕೊಂಡಿವಿ ನಾವು ಒಂದು ವಾರ ಸಂಸ್ಕಾರಗಳ ಬಗ್ಗೆ ನೋಡಿದ್ವಿ ಪ್ರತಿ ಸಂಸ್ಕಾರದಲ್ಲಿಯೂ ಅಗ್ನಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇದೆ ಏನದು ನಮ್ಮ ವ್ಯಷ್ಟಿ ಪ್ರಪಂಚಕ್ಕೂ ಸಮಷ್ಟಿ ಪ್ರಪಂಚಕ್ಕೂ ಸೇತುವಾದಂಥದ್ದು ಅದು ಅಗ್ನಿ ಸೇತು ಅಂದರೆ ಪಾವಕ ಸೇತು ಅನಲ ಸೇತು ಅಂಥ ಒಂದು ಸೇತುವೆಯನ್ನು ಕವಿ ಗಮನದಲ್ಲಿಟ್ಟುಕೊಂಡಿದ್ದಾನೆ ಮತ್ತು ವೇದದಲ್ಲಿಯೇ ಬರುತ್ತೆ ಶ್ಯಾವಾಶ್ವ ಅನ್ನುವಂಥ ಒಬ್ಬ ಋಷಿ ತನ್ನ ಪ್ರಣಯನೆಗೋಸ್ಕರವಾಗಿ ರಾತ್ರಿ ದೇವತೆಯ ಮೂಲಕ ಕಳುಹಿದ ಸಂದೇಶ ಒಂದು ಬರುತ್ತೆ ರಾತ್ರಿ ಸೂಕ್ತ ಒಂದು ಆ ಸಂದೇಶ ರೂಪವಾಗಿ ಇದೆ ಅದು ನಮ್ಮ ಸಂದೇಶ ಕಾವ್ಯಗಳಲ್ಲಿ ಮೊದಲನೇ ಇದು ಅಂತ ಹೇಳಬಹುದು ರಾತ್ರಿಯನ್ನು ಯಾಕೆ ನಾನೇ ಒಂದು ಕವಿತೆ ಬರೆದಿದ್ದೆ ಅದರ ತಾತ್ಪರ್ಯ ಹಗಲು ಗದ್ಯ ಇರುಳು ಪದ್ಯ ಅಂತ ಈಸ್ ಪ್ರೋಸ್ ವೈಲ್ ನೈಟ್ ಈಸ್ ಪೊಯೆಟ್ರಿ ಅಂತ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದರೆ ಕಾವ್ಯ ಆಗೋಲ್ಲ ಅದು ಯಾವುದೋ ಒಂದು ಅಸ್ಪಷ್ಟತೆಯ ಮನೋಹರತೆ ಇರಬೇಕು ಅದರಿಂದಲೇ ಬೆಳದಿಂಗಳಿರುವ ಒಂದು ರೀತಿ ಚಂದ ಅಮಾವಾಸ್ಯೆಯ ಇರುಳು ಕಾವ್ಯ ಅಲ್ಲ ಅದು ಒಗಟು ಪ್ರಹೇಲಿಕೆ ಬೆಳದಿಂಗಳಿನ ರಾತ್ರಿ ಇದೆಯಲ್ಲ ಜ್ಯೋತ್ಸ್ನಾಮಯವಾದ ರಾಕ ಅಂತ ನಾವು ಏನು ಹೇಳ್ತೀವಿ ಚಂದ್ರಿಕಾ ಧೌತ ನಿಶೆ ಅದು ಕವಿತೆ ಅಂಥ ಒಂದು ರಾತ್ರಿಯಲ್ಲಿ ಅವನು ರಾತ್ರಿಯನ್ನೇ ದೂತಿಯನ್ನಾಗಿ ಮಾಡಿ ಕಳಿಸಿಕೊಟ್ಟದ್ದು ಕಾಣಿಸುತ್ತೆ ಅದಾದ ಮೇಲೆ ನಾವು ಆದಿಕವಿಯಲ್ಲಿ ಹನುಮಂತನ ದೌತ್ಯ ಜೀವಾತ್ಮಳಾದ ಸೀತೆಯನ್ನು ಪರಮಾತ್ಮನಾದ ರಾಮ ಭರವಸೆಯನ್ನು ಕೊಟ್ಟು ಹನುಮಂತನ ಮೂಲಕ ಕಳಿಸಿಕೊಟ್ಟಂಥ ಸಂದೇಶ ಹಾಗೆಯೇ ಮಹಾಕವಿ ಕವಿಬ್ರಹ್ಮ ವೇದವ್ಯಾಸರ ಮಹಾಭಾರತದಲ್ಲಿ ಬರುವ ನಳ ದಮಯಂತಿಯರ ಸಮಾಗಮದ ಹಂಸ ನಿರ್ಮಲಾತ್ಮ ಅಂತಃಕರಣದ ರೂಪಿಯಾದ ಹಂಸ ದೌತ್ಯ ಭಾಗವತದಲ್ಲಿ ರುಕ್ಮಿಣಿ ತನ್ನ ಆರ್ತತೆಯನ್ನು ಶರಣಾಗತಿಯನ್ನು ಭಗವಂತ ಶ್ರೀಕೃಷ್ಣನಿಗೆ ಒಪ್ಪಿಸಿದಂತಹ ವಿಪ್ರದೂತ ಅವಳ ವಿಪ್ರಲಂಬವೇ ದೌತ್ಯವನ್ನು ಮಾಡಿದ ಅಗ್ನಿದ್ಯೋತನ ದೂತ ಕರ್ಮ ಅದು ಈ ಮೂರು ಎದ್ದು ಕಾಣುವಂಥದ್ದು ನಾಗಾರ್ಜುನ ದಾರ್ಶನಿಕ ತನ್ನ ಕೃತಿಯಲ್ಲಿ ಒಂದು ಕಡೆ ಮೇಘದ ಮೂಲಕ ಗೆಳತಿಯೊಬ್ಬಳಿಗೆ ಪ್ರಿಯ ಕಳುಹಿದ ಸಂದೇಶದ ಉಲ್ಲೇಖ ಮಾಡ್ತಾನೆ ಕಾಳಿದಾಸನಿಗಿಂತ ಪೂರ್ವವರ್ತಿ ಹಾಗೆಯೇ ಒಂದು ಕಾಮವಿಲಾಪಕ ಅನ್ನುವಂಥ ಒಂದು ಬೌದ್ಧ ಜಾತಕ ಕಥೆಗಳಲ್ಲಿ ಕಾಕ ಅಂದರೆ ಕಾಗೆಯೊಂದನ್ನು ದೌತ್ಯಕ್ಕೆ ಇಟ್ಟುಕೊಂಡು ಒಬ್ಬ ವಿರಹಿ ಕಳಿಸಿದ್ದು ನಾವು ಕಾಣ್ತೀವಿ ಹೀಗೆ ಕಾಳಿದಾಸನಿಗೆ ಮುಂಚೆ ದೂತ ಅನ್ನುವಂಥ ಕಲ್ಪನೆ ಇದ್ದಂತೆ ಇವೆಲ್ಲ ಕಾಣಿಸಿಕೊಳ್ಳುತ್ತೆ ಆದರೆ ಇದನ್ನು ವಿಸ್ತರಿಸಿದವರು ಯಾರೂ ಇಲ್ಲ ಇವನು ಬರೆದನೋ ಇಲ್ಲವೋ ಇಡೀ ಜಗತ್ತೇ ರೋಮಾಂಚಿತವಾಗಿ ಬೇಕಾದಷ್ಟು ಅನುಕರಣೆಯ ಅನುಸರಣೆಯ ಕಾವ್ಯಗಳನ್ನು ಬರೆದರು ಎಲ್ಲಿವರೆಗೂ ಅಂತಂದರೆ ಜರ್ಮನಿಯ ಮಾರಿಯ ಸ್ಟೌಟ್ ಅನ್ನುವಂಥ ಒಂದು ನಾಟಕದಲ್ಲಿ ಕವಿ ಶಿಲ್ಲರ್ ಅದರ ಮೂರನೇ ಅಂಕದಲ್ಲಿ ಮೇಘವನ್ನೇ ಇಟ್ಟುಕೊಂಡು ದೌತ್ಯವನ್ನು ಮಾಡಿದಂಥ ಒಂದು ಪ್ರಸಂಗವನ್ನು ಚಿತ್ರಿಸ್ತಾನೆ ಕಾಳಿದಾಸ ಬಳಿಕ ಇನ್ನೊಬ್ಬ ಕವಿ ಇಲ್ಲ ಭೌಭೂತಿಯೇ ಕವಿ ಅಂತ ಹೇಳುವಂಥ ಖ್ಯಾತಿಗೆ ಒಳಪಟ್ಟ ಭೌಭೂತಿ ತನ್ನ ಮಾಲತಿ ಮಾಧವದ ಒಂದು ಅಂಕದಲ್ಲಿ ಮೇಘದ ಮೂಲಕ ಸಂದೇಶ ಅಂತ ಅದೇ ಮಂದಾಕ್ರಾಂತ ಛಂದಸ್ನಲ್ಲಿ ಕಳಿಸಿಕೊಡ್ತಾನೆ ಕಾಳಿದಾಸನ ಉತ್ತರಕಾಲೀನರಲ್ಲಿ ಒಬ್ಬನಾದ ಘಟಕರ್ಪರ ತನ್ನ ಘಟಕರ್ಪರ ಕಾವ್ಯದಲ್ಲಿ ಇದನ್ನೇ ಮಾಡಿದ್ದಾನೆ ಮೇಘದೂತದ ವಸ್ತುವನ್ನೇ ತೆಗೆದುಕೊಂಡು ಆದರೆ ತುಂಬ ಹೀನಾಯವಾದ ರೀತಿಯಲ್ಲಿ ಬರೆದಿದ್ದಾನೆ ಏನೂ ಚಂದ ಇಲ್ಲದ ಕಾವ್ಯ ಬರೀ ಯಮಕಮಯ ಆಮೇಲೆ ಮುಂದೆ ಎಷ್ಟು ಜನ ಬಂದರು ಎಷ್ಟು ಜನ ಕಾಳಿದಾಸನ ಬೈಕೊಂಡೇ ಅವನನ್ನು ಅನುಕರಣೆ ಮಾಡಿದಂಥವರಿಗೆ ಕೊನೆ ಮೊದಲು ಇಲ್ಲ ಮೊತ್ತ ಮೊದಲಿಗೆ ಕನ್ನಡ ನಾಡಿನ ಜನಸೇನಾಚಾರ್ಯ ಪಾರ್ಶ್ವಾಭ್ಯುದಯ ಅಂತ ಬರೆದ ಮೇಘದೂತದ ಪ್ರತಿಯೊಂದು ಸಾಲನ್ನು ತಗೊಂಡು ತನ್ನ ಕಾವ್ಯದೊಳಗೆ ಸೇರಿಸಿಕೊಂಡು ಅವೆಷ್ಟನ ಕಾವ್ಯ ಅಂತ ಸಮಸ್ಯಾಪೂರ್ಣ ರೂಪದಲ್ಲಿ ಪಾರ್ಶ್ವಾಭ್ಯುದಯ ಬರೆದ ವಿಕ್ರಮಕವಿ ನೇಮಿದೂತ ಬರೆದ ಚರಿತ್ರ ಸುಂದರ ಗಣಿ ಶೀಲದೂತ ಅಂತ ಬರೆದ ಮೇರುತುಂಗ ಜೈನ ಮೇಘದೂತ ಅಂತ ಒಂದು ಕಾವ್ಯ ಬರೆದ ಇವರೆಲ್ಲರೂ ಕೂಡ ಜೈನ ದಾರ್ಶನಿಕ ತತ್ವಗಳಿಗೆ ಅನುಸಾರವಾಗಿ ಮೇಘದೂತವನ್ನು ಬರೆದರು ಅಂದರೆ ಮೇಘದೂತದ ಶೃಂಗಾರದ ಒಳಗಿರುವ ಶಾಂತ ಏನು ಅಂತ ಎಲ್ಲರೂ ಕಂಡುಕೊಂಡಿದ್ದರು ಭಾರತೀಯ ಪರಂಪರೆ ಕಂಡಿತ್ತು ಆದರೆ ನಮಗೆ ಗೊತ್ತಿಲ್ಲದೆ ಕಾಳಿದಾಸನನ್ನು ಲಂಪಟ ಕವಿ ಹಿ ಇಸ್ ಮ್ಯಾನ್ ಆಫ್ ಯುರಾಟಿಕ್ಸ್ ಅನ್ನುವ ಅಪಖ್ಯಾತಿಗೆ ಗುರಿ ಮಾಡಿದ್ದೇವೆ ಅಪಚಾರ ಮಾಡ್ತಾ ಇದ್ದೇವೆ ವಾದಿಚಂದ್ರ ಅಂತನ್ನುವ ಒಬ್ಬ ಕವಿ ಪವನದೂತ ಬರೆದ ಧೋಯಿ ಅನ್ನುವ ಮತ್ತೊಬ್ಬ ಕವಿ ಇನ್ನೂ ಒಂದು ಪವನದೂತ ಬರೆದ ಅದು ಬಹಳ ಪ್ರಾಚೀನವಾದ ಒಂದು ಅನುಕರಣ ವಿಮಲ ಕೀರ್ತಿ ಚಂದ್ರದೂತವನ್ನು ಬರೆದ ಮೇಘವಿಜಯ ಅನ್ನುವ ಮತ್ತೊಬ್ಬ ಜೈನ ಕವಿ ಮೇಘ ದೂತ ಸಮಸ್ಯಾ ಲೇಖ ಅಂತ ಬರೆದ ಒಬ್ಬ ಅಜ್ಞಾತ ಕವಿ ಚೇತೋ ದೂತ ಅಂತ ಮನಸ್ಸನ್ನ ದೂತನನ್ನಾಗಿ ಕಳಿಸಿದ ಅವಧೂತ ರಾಮಯೋಗಿ ಅನ್ನುವನು ಸಿದ್ಧ ದೂತ ಅಂತ ಆ ಸಿದ್ಧರ ಸಾಧನ ಪ್ರಕ್ರಿಯೆಯನ್ನೇ ದೂತ ಕಾವ್ಯವಾಗಿ ಬರೆದ ನಿತ್ಯಾನಂದ ಹನುಮದ್ ದೂತ ಬರೆದ ಜಂಬೂಕವಿ ಚಂದ್ರದೂತ ಬರೆದ ಚಂದ್ರದೂತದ ಹೆಸರಿನಲ್ಲಿಯೇ ವಿನಯ ಪ್ರಭು ಕೃಷ್ಣಚಂದ್ರ ವಿಜಯ ವಿನಯ ಗಣಿ ಮೊದಲಾದವರು ಇಂದು ದೂತ ಮೊದಲಾದ ಅನೇಕ ಚಂದ್ರನ ಸಂಬಂಧಿಯಾದ ದೂತಗಳನ್ನು ಬರೆದರು ನಿಗಮಾಂತ ದೇಶಿಕರೆಂದು ಪ್ರಖ್ಯಾತರಾದ ವೆಂಕಟನಾಥರು ಸೀತಾರಾಮರ ಸಂದೇಶಾತ್ಮಕವಾದಂತಹ ಹಂಸ ಸಂದೇಶ ಬರೆದರು ರೂಪಗೋಸ್ವಾಮಿ ಗೌಡಿಯ ವೈಷ್ಣವ ಪರಂಪರೆಯ ಆಚಾರ್ಯರಲ್ಲಿ ಒಬ್ಬ ಗೌರಂಗ ಚೈತಾನ್ಯ ಮಹಾಪ್ರಭುಗಳ ಶಿಷ್ಯ ಆತ ಒಂದು ಹಂಸ ಸಂದೇಶ ಬರೆದ ಅದು ರಾಧೆ ಕೃಷ್ಣರ ಮಧ್ಯದ್ದು ಅಂದರೆ ಎಲ್ಲೆಲ್ಲಿಯೂ ಈ ಭಕ್ತ ಭಗವಂತರ ಧ್ವನಿಯನ್ನು ಕಂಡುಕೊಂಡು ಗೀತಗೋವಿಂದ ಅದರಿಂದಲೇ ಚಿತ್ರ ಶಿಲ್ಪ ನೃತ್ಯ ವಾದ್ಯ ಮೊದಲಾದ ಎಲ್ಲ ವಿಧಾನಗಳಲ್ಲಿಯೂ ತನ್ನನ್ನು ತಾನು ಚಾಚಿಕೊಳ್ತು ಅದೇ ತರಹ ಮೇಘದೂತ ಕೂಡ ಅದಕ್ಕೂ ಮೊದಲು ಮಾಡಿದ್ದು ಜಯದೇವ ವಾಚ್ಯವಾಗಿ ಮಾಡಿದ ಕಾಳಿದಾಸ ಧ್ವನಿಪೂರ್ಣವಾಗಿ ಮಾಡಿದ ಅದು ಅಲ್ಲಿರುವ ಮಹತ್ವ ಮತ್ತು ಇನ್ನೊಬ್ಬ ಅಜ್ಞಾತ ಕವಿ ಹಂಸ ಸಂದೇಶ ಬರೆದಿದ್ದಾನೆ ಅಲ್ಲಿ ಈ ಜೀವಾತ್ಮ ಅನ್ನುವ ಹಂಸ ಪರಮಾತ್ಮನನ್ನು ಸೇರುವ ದಾರಿ ಹೇಗೆ ಅಂತ ಕುಂಡಲಿನಿ ಶಕ್ತಿ ಜಾಗರಣವಾಗಿ ಷಟ್ಚಕ್ರಗಳನ್ನು ಭೇದಿಸಿಕೊಂಡು ಸಹಸ್ರಾರವನ್ನು ಸೇರುವ ಬಗ್ಗೆ ಇಟ್ಸ್ ಅನ್ ಇಂಟರ್ನಲ್ ಜರ್ನಿ ಅತ್ಯಂತ ವಿನೂತನವಾದ ರೀತಿಯದು ವಾಮನ ಭಟ್ಟ ಬಾಣ ಅನ್ನುವ ಒಬ್ಬ ಕೊಂಡವೀಡಿನ ಕವಿ ಇನ್ನೊಂದು ಹಂಸದೂತವನ್ನು ಬರೆದ ಹಾಗಲ್ಲದೆ ಹೆಜ್ಜೆ ಗುರುತಿನ ದೂತ ಪದಾಂಕ ದೂತ ಗುಣದೂತ ಮೊದಲಾದ ಅನೇಕ ದೂತ ಕಾವ್ಯಗಳು ಹಿಂದೆಯೇ ಬಂದವು ಈ ಇಪ್ಪತ್ತನೇ ಶತಮಾನದ ಆರಂಭದಿಂದ ಎಷ್ಟೊಂದು ದೂತ ಕಾವ್ಯಗಳು ಬಂದವು ಮಂಡಿಕಲ್ ರಾಮಶಾಸ್ತ್ರಿಗಳು ನಮ್ಮ ಮೈಸೂರಿನವರು ಮೇಘಪ್ರತಿಸಂದೇಶ ಅಂತ ಯಕ್ಷಿ ಕಳಿಸಿಕೊಟ್ಟ ಸಂದೇಶವಾಗಿ ಮೇಘಪ್ರತಿಸಂದೇಶ ಅಂತ ಮಾಡಿದರು ರಾಮಾನುಜಾಚಾರ್ಯ ಕೆ ಎಸ್ ಎನ್ ಅವರು ಶುಕ ಸಂದೇಶ ಶಿವಪ್ರಸಾದ್ ಭರದ್ವಾಜರ ಭಾರತ ಸಂದೇಶ ದಿವ್ಯ ದಿನೇಶ್ವರ ವನೇಶ್ವರ ಪಾಠಕರ ಪ್ಲವಂಗದೂತ ಸಹಸ್ರಬುದ್ಧಿಯವರ ಕಾಕದೂತ ಮತ್ತೊಬ್ಬ ತಮಿಳುನಾಡಿನವರ ಇನ್ನೊಂದು ಕಾಕದೂತ ಪಿಳ್ಳೆ ಕೇರಳದವರ ಮಯೂರ ದೂತ ಮತ್ತು ಉದ್ದಂಡ ಕವಿಯ ಶುಕ ಸಂದೇಶ ಕೇರಳದಲ್ಲಿ ಅನೇಕರು ಶಾರಿಕಾ ಸಂದೇಶ ಸುಖ ಶುಕ ಸಂದೇಶ ಮಯೂರ ಸಂದೇಶ ಚಕೋರ ಸಂದೇಶ ಚಾತಕ ಸಂದೇಶ ಭ್ರಮರ ಸಂದೇಶ ಹಂಸ ಸಂದೇಶ ಪ್ಲವಂಗ ಸಂದೇಶ ಆಮೇಲಿಂದ ಬೇಕ ಸಂದೇಶ ಕಪ್ಪೆಯ ಮೂಲಕ ಕಳಿಸಿಕೊಟ್ಟ ಸಂದೇಶ ಹೀಗೆ ಎಷ್ಟೊಂದು ಸಂದೇಶ ಕಾವ್ಯಗಳು ಸಂದೇಶ ಕಾವ್ಯ ಪರಂಪರೆಯಂತಲೇ ಮಲಯಾಳದಲ್ಲಿ ಬಂತು ಆಮೇಲೆ ರಾಜೇಂದ್ರ ಮಿಶ್ರ ಅಭಿರಾಜ್ ರಾಜೇಂದ್ರ ಮಿಶ್ರ ಅವರು ಬರೆದ ಮೃಗಾಂಕ ದೂತ ಹರಿನಾರಾಯಣ ದೀಕ್ಷಿತರ ದೂತ ಕುಟುಂಬ ರಾಮಶಾಸ್ತ್ರಿಗಳ ಹಿಂದೂ ಸಂದೇಶ ಅನ್ನುವ ಆಂಧ್ರದವರ ದಾಕ್ಷಿಣಾತ್ಯ ಮೇಘ ಸಂದೇಶ ರಾಮಚಂದ್ರ ಶಾಂಡಿಲ್ಯ ಅನ್ನುವವರ ಕಾಮದೂತ ಇನ್ನು ಉತ್ತರ ಭಾರತದ ಮತ್ತೊಬ್ಬರು ಈಚೆಗೆ ಬರೆದ ಪತ್ರದೂತ ಅಂತ ಒಂದೇ ಎರಡೇ ಹೋಗ್ತಾನೇ ಇದೆ ಬೆಳೀತಾನೇ ಇದೆ ನಾನೂ ಒಂದು ಸಂದೇಶ ಕಾವ್ಯ ಬರಿತಾ ಇದ್ದೀನಿ ಕನ್ನಡದಲ್ಲಿ ಎರಡು ಸಂದೇಶ ಕಾವ್ಯ ಬರೆದೆ ಬೇಕಾದಷ್ಟು ಜನ ಬರಿತಾ ಇದ್ದಾರೆ ಇನ್ನು ಈ ಮೇಘದೂತವನ್ನು ಅನುವಾದ ಮಾಡಿದ ಪರಂಪರೆಯಂತೂ ಬೇಕಾದಷ್ಟು ಮೇಘದೂತಕ್ಕೆ ಇಡೀ ನಾನು ನೋಡಿರುವ ರೀತಿ ಅತ್ಯುತ್ತಮವಾದ ವ್ಯಾಖ್ಯಾನ ಮಾಡಿರುವಂಥದ್ದು ಅಂದರೆ ಹಿಂದಿಯಲ್ಲಿ ಆಚಾರ್ಯ ಹಜಾರಿ ಪ್ರಸಾದ್ ದ್ವಿವೇದಿಯವರು ಮೇಘದೂತ ಪುರಾಣಿ ಕಹಾನಿ ಅಂತ ಮೇಘದೂತ ಒಂದು ಹಳೆಯ ಕಥೆ ಅಂತ ಎಮ್ ಎಸ್ ಕೃಷ್ಣಮೂರ್ತಿಯವರು ತುಂಬ ಚೆನ್ನಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವರು ಹೇಳ್ತಾರೆ ಗೀತೆ ಮತ್ತು ಮೇಘದೂತ ನಮ್ಮ ದೇಶದ ಎರಡು ವಿಚಿತ್ರ ಗ್ರಂಥಗಳು ಧರ್ಮ ಹಾಗೂ ಅಧ್ಯಾತ್ಮವನ್ನು ಕುರಿತು ಉಪದೇಶ ಮಾಡುವ ಪ್ರತಿಯೊಬ್ಬ ವಿದ್ವಾಂಸನು ಆಚಾರ್ಯನು ಗೀತೆಯ ಮೇಲೆ ಒಂದು ವ್ಯಾಖ್ಯಾನವನ್ನು ಖಂಡಿತ ಬರೆಯುತ್ತಾನೆ ಅಂದರೆ ಧರ್ಮವನ್ನು ಕುರಿತು ಧರ್ಮವನ್ನು ಕುರಿತು ಯಾವೊಬ್ಬ ಆಚಾರ್ಯ ಏನು ಹೇಳಬೇಕು ಅಂದರೂ ಭಗವದ್ಗೀತೆ ಬಗ್ಗೆ ಏನಾದರೂ ಹೇಳ್ತಾನೆ ಅದನ್ನು ಖಂಡಿಸಿಯಾದರೂ ಒಂದು ಹೇಳ್ತಾನೆ ಅಥವಾ ಮಂಡಿಸಿಯಾದರೂ ಒಂದು ಹೇಳ್ತಾನೆ ಏನಾದರೂ ಮಾಡಿಯೇ ಮಾಡ್ತಾನೆ ಸಾಹಿತ್ಯ ರಸಿಕನಾದ ಕವಿ ಇಲ್ಲವೇ ಸಹೃದಯ ಮೇಘದೂತವನ್ನು ಕುರಿತು ಒಂದಲ್ಲ ಒಂದು ವ್ಯಾಖ್ಯಾನವನ್ನೋ ಕವಿತೆಯನ್ನೋ ಇಲ್ಲವೇ ಟೀಕೆಯನ್ನು ವಿಮರ್ಶೆಯನ್ನು ಬರದೇ ಬರೆಯುತ್ತಾನೆ ಈ ಎರಡೂ ಗ್ರಂಥಗಳು ಕಾಶಿಯ ವಿಶ್ವನಾಥ ದೇವಾಲಯದ ಘಂಟೆಗಳಂತೆ ಪ್ರತಿಯೊಬ್ಬ ತೀರ್ಥಯಾತ್ರೆಯೂ ಇದನ್ನು ಒಮ್ಮೆಯಾದರೂ ಬಾರಿಸಿಯೇ ಬಾರಿಸುತ್ತಾನೆ ಅಂತ ಹಾಗೆಯೇ ಒಂದು ಕಡೆ ಗೀತೆ ಇನ್ನೊಂದು ಕಡೆ ಮೇಘದೂತ ಎರಡೂ ಅಷ್ಟೇ ಸರ್ವೋಪರಿಷದೋ ಗಾವೋ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭುಕ್ತ ದುಗ್ಧಂ ಗೀತಾಮೃತ ಮಹತ್ ಅಂತ ಏನಿದೆಯಲ್ಲ ಸರ್ವಕಾವ್ಯ ಕಲಾಶಾಸ್ತ್ರ ಮೇಘದೂತಾಯತೆ ಸತಾಂ ಹಾಗಾಗಿ ದೊಗ್ಧ ಕಾಳಿದಾತ ಕಾಳಿದಾಸಶ್ಚ ದುಗ್ಧಂ ರಸಾಮೃತ ಮಹತ್ ಅಂತ ನಾನು ಹೇಳಬಹುದಷ್ಟೆನೆ ಎಲ್ಲ ಕಾವ್ಯ ಕಲಾಶಾಸ್ತ್ರಗಳು ಮೇಘದೂತವಾದರೆ ಆ ಗೌಳಿಗ ಹಾಲು ಕರೆಯೋನು ಕಾಳಿದಾಸ ರಸವಾದರೆ ಕಾವ್ಯ ರಸ ಅದನ್ನು ಅನುಭವಿಸುವವರೇ ಸುಕೃತಿಗಳು ಅಂತ ನನಗನ್ಸುತ್ತೆ ಹೀಗೆ ಸುಮಾರು ವಿದ್ವಾಂಸರು ಲೆಕ್ಕ ಹಾಕಿದಂತೆ ನೂರೈವತ್ತಕ್ಕೂ ಹೆಚ್ಚು ಅನುಕರಣಗಳು ಮೇಘದೂತದ ಬಗ್ಗೆ ಸಂಸ್ಕೃತದಲ್ಲಿಯೇ ಇವೆ ಮೋರ್ ದ್ಯಾನ್ ಒನ್ ಫಿಫ್ಟಿ ಇಮಿಟೇಷನ್ಸ್ ಮತ್ತು ಇದು ಒಂದು ದೂತ ಕಾವ್ಯ ಅನ್ನುವ ಒಂದು ಕಾವ್ಯ ಪ್ರಭೇದ ಪರಂಪರೆಯನ್ನೇ ಮಾಡಿಬಿಡ್ತು ಇದಕ್ಕೆ ಹೆಗಲಣಿಯಾದ ಮತ್ತೊಂದು ಕಾವ್ಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ ಆಮೇಲೆ ಇನ್ನೂ ಒಂದು ವಿಶಿಷ್ಟತೆ ಏನೆಂದರೆ ಮೇಘದೂತ ದೇಶ ಭಾಷೆಗಳಲ್ಲಿ ಎಷ್ಟು ಬಗೆಯಾಗಿ ಅನುವಾದವಾಗಿದೆ ಕನ್ನಡದಲ್ಲಿ ಒಂದು ಇಪ್ಪತ್ತು ಮೇಘದೂತದ ಅನುವಾದಗಳಿವೆ ಬಹಳ ಹಿಂದೆಯೇ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಾಡಿದ್ರು ಎಸ್ ವಿ ಪರಮೇಶ್ವರ ಭಟ್ರು ಮಾಡಿದ್ರು ಗಣಪತಿ ಮೊಳೆಯಾರ ಅನ್ನುವರು ಮೂರು ಅನುವಾದಗಳು ಮಾಡಿದ್ರು ಗದ್ಯದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಮಂದಾಕ್ರಾಂತ ಮೂಲ ಛಂದಸ್ಸಿನಲ್ಲಿಯೇ ಬೇಂದ್ರೆಯವರ ಮೇಘದೂತ ಅನುವಾದ ಬಹಳ ಪ್ರಸಿದ್ಧವಾದಂಥದ್ದು ನಮ್ಮ ಕುಮಾರ್ ನಿಜಗುಣ ಸ್ವಾಮಿಗಳು ಅವರ ಪೂರ್ವಾಶ್ರಮದಲ್ಲಿ ಬಸವಣ್ಣ ಅನ್ನುವ ಹೆಸರಿನಲ್ಲಿದ್ದಾಗ ಅವರು ಒಂದು ವಾರ್ಧಕ ಷಟ್ಪದಿಯ ಅನುವಾದ ಮಾಡಿದ್ದಾರೆ ಆಮೇಲೆ ಕಮಕೋಡು ನರಸಿಂಹಶಾಸ್ತ್ರಿಗಳು ಅನ್ನುವರು ರಗಳೆಯಲ್ಲಿ ಅನುವಾದ ಮಾಡಿದ್ದಾರೆ ಕೆ ನರಸಿಂಹಶಾಸ್ತ್ರಿ ಅಂತ ಅವರ ಹೆಸರು ಇನ್ನು ಅನೇಕ ಜನ ಅನುವಾದ ಮಾಡುತ್ತಲೇ ಬಂದಿದ್ದಾರೆ ನಮ್ಮ ಪ್ರೊಫೆಸರ್ ಅರಾಮಿತ್ರ ಅವರು ಕೂಡ ಭಾವಿನಿ ಷಟ್ಪದಿಯಲ್ಲಿ ತುಂಬ ಚೆನ್ನಾಗಿ ಮೇಘದೂತವನ್ನು ಪೂರ್ವಮೇಘವನ್ನು ಮಾತ್ರ ನಾನು ನೋಡದಂತೆ ಅನುವಾದ ಮಾಡಿದ್ದರು ಬೇಕಾದಷ್ಟು ಜನ ಮಾಡುತ್ತಲೇ ಇದ್ದಾರೆ ಎಲ್ಲ ಮಹಾಕೃತಿಗಳಿಗೆ ವ್ಯಾಖ್ಯಾನ ಬರೆದ ಮಲ್ಲಿನಾಥ ಸೂರಿ ಹೇಳ್ತಾನೆ ಮಾಘೇ ಮೇಘೇ ಗತಂ ವಯಃ ನನ್ನ ಬದುಕೆಲ್ಲ ಮಾಘಕಾವ್ಯದಲ್ಲಿ ಕರಗಿ ಹೋಯಿತು ಮೇಘಕಾವ್ಯದಲ್ಲಿ ಕರಗಿ ಹೋಯಿತು ಅಂತ ಮೇಘದೂತದ ವೈಶಿಷ್ಟ್ಯ ಎಷ್ಟು ಜನರನ್ನು ಆಕರ್ಷಿಸಿದೆ ಅಂತಂದರೆ ನಮ್ಮಲ್ಲಿ ಡಾಕ್ಟರ್ ಎಸ್ ವಿ ಭಾವೆ ಅಂತ ಒಬ್ಬರು ಪುಣೆಯಲ್ಲಿರುವಂಥ ವೈದ್ಯರು ಅವರು ತಮ್ಮದೇ ಆದಂಥ ಒಂದು ಏರ್ಕ್ರಾಫ್ಟನ್ನು ಮಾಡಿಕೊಂಡು ಚಿಕ್ಕದಾದ ಏರ್ಕ್ರಾಫ್ಟ್ ಮಾಡಿಕೊಂಡು ಮೇಘದೂತ ಓಡಾಡಿರುವ ಜಾಗ ಮೇಘದೂತದಲ್ಲಿ ಮೇಘ ಎಲ್ಲೆಲ್ಲಿ ಓಡಾಡ್ತು ಅಲ್ಲೆಲ್ಲ ಅವರು ಆಕಾಶ ಮಾರ್ಗದಲ್ಲಿ ಓಡಾಡಿ ಅಲ್ಲೆಲ್ಲ ಇಳಿದು ಪರೀಕ್ಷೆ ಮಾಡಿ ಮೇಘದೂತದ ದಾರಿಯನ್ನು ಟ್ರೇಸ್ ಮಾಡಿದ್ದಾರೆ ಅದರ ಬಗ್ಗೆ ವಿಸ್ತಾರವಾದ ಸಂಶೋಧನೆಯನ್ನು ಮಾಡಿದ್ದಾರೆ ದೊಡ್ಡ ಸ್ಲೈಡ್ ಶೋ ಕೂಡ ಮಾಡಿದ್ರು ನಾನು ನೋಡಿದ್ದೆ ಅದನ್ನು ಉಜ್ಜಯಿನಿಯಲ್ಲಿ ಕಾಳಿದಾಸನ ತವರಿನಲ್ಲಿ ನೋಡಿದ್ದೆ ಹೀಗೆ ಮೇಘದೂತ ಮಾರ್ಮಿಕವಾದಂತಹ ಆಕರ್ಷಣೆಯ ಭೂಮಿಯಾಗಿ ಉಳಿದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮೇಘದೂತವನ್ನು ಕಾಣಬೇಕು ಮೊತ್ತ ಮೊದಲಿಗೆ ನೋಡಿ ಆ ಮೇಘದೂತದ ಆರಂಭವೇ ಮಂದಾಕ್ರಾಂತ ಛಂದಸ್ಸಿನ ವೈಭವದಿಂದ ಮಂದಾಕ್ರಾಂತ ಅನ್ನುವ ಛಂದಸ್ಸು ಹದಿನೇಳು ಅಕ್ಷರದ ಛಂದಸ್ಸು ಮೊದಲು ನಾಲ್ಕು ಗುರುಗಳು ಆಮೇಲೆ ಐದು ಲಘುಗಳು ಮತ್ತೆ ಎರಡು ಗುರು ಒಂದು ಲಘು ಎರಡು ಗುರು ಒಂದು ಲಘು ಎರಡು ಗುರು ಅಂತ ಹೋಗುತ್ತೆ ಮೂರು ಜಾಗದಲ್ಲಿ ವಿರಾಮ ಬರುತ್ತೆ ಪಾದ ಮಧ್ಯದಲ್ಲಿ ಎರಡು ಕಡೆ ಪಾದಾಂತ್ಯದಲ್ಲಿ ಒಂದು ಕಡೆ ಅಂದರೆ ನಿಂತು ನಿಂತು ಹೋಗಿ ಆ ವಿರಹದ ವೇದನೆಯನ್ನು ಪ್ರಕೃತಿಯ ಸ್ವಾರಸ್ಯವನ್ನು ಅನುಭವಿಸಬೇಕಾದಂಥ ರೀತಿಯಲ್ಲಿ ಇಂಥ ಕಾವ್ಯ ನಾನು ಕೆಲವು ದಿವಸಗಳಲ್ಲಿ ಎಷ್ಟು ತಾನೇ ನ್ಯಾಯ ಮಾಡಿಯೇನು ಅಂತ ಅನಿಸುತ್ತೆ ಪ್ರತಿಪದ್ಯ ರಸೋದಯವಾದಂಥದ್ದು ಮೊದಲಿಗೆ ಮೊದಲ ಪದ್ಯದಿಂದ ಆರಂಭ ಮಾಡೋಣ ಇದರ ಕಥೆ ಹಿನ್ನೆಲೆಗಳು ಬೇಕಾದಷ್ಟು ಕಲ್ಪನೆ ಮಾಡಿದ್ದಾರೆ ವಿದ್ವಾಂಸರು ಏನೆಂದರೆ ಕಾಳಿದಾಸನೇ ಗಡೀಪಾರಾಗಿದ್ದ ಹಾಗಾಗಿ ಅವರ ಪ್ರೇಯಸಿಯನ್ನು ಕುರಿತು ಬರೆದಂಥ ಕಾವ್ಯ ಇದು ಅಂತ ಏನೂ ಊಹಾಪೋಹ ಅಷ್ಟೇನೆ ನಮಗೆ ಗೊತ್ತಿಲ್ಲ ವಾಸ್ತವ ಕಶ್ಚಿತ್ ಕಾಂತಾ ವಿರಹ ಗುರುಣಾ ಸ್ವಾಧಿಕಾರಾತ್ ಪ್ರಮತ್ತ ಶಾಪೇನಾಸ್ತಂಗಮಿತ ಮಹಿಮಾ ವರ್ಷ ಭುಗ್ಗೇಣ ಭರ್ತು ಯಕ್ಷಶ್ಚಕ್ರೇ ಜನಕತನಯ ಸ್ನಾನ ಪುಣ್ಯೋದಕೇಶು ಸ್ನಿಗ್ಧಾಯಾ ತರುಷು ವಸತಿಂ ರಾಮಗಿರ್ಯಾಶ್ರಮೇಶು ಅಂತ ಒಬ್ಬ ಯಕ್ಷ ಇದ್ದರಂತೆ ಯಾವನೋ ಒಬ್ಬ ಯಕ್ಷ ಅಲ್ಲಿ ಕಶ್ಚಿತ್ ಅಂತ ಹೇಳುವಲ್ಲಿ ಏನೇ ಹೆಸರು ಕುಲ ಗೋತ್ರ ಅಲ್ಲ ನಮಗೆ ಮುಖ್ಯ ಅವನೂ ಒಬ್ಬ ಭಾವಜೀವಿ ನಾವು ಹಾಗೆ ನಮ್ಮ ಹೆಸರು ಕುಲ ಗೋತ್ರಗಳಿಗಿಂತ ನಮ್ಮ ಸಂವೇದನೆ ಏನು ಅಂತ ಅದು ಬಹಳ ಮುಖ್ಯ ಅಂತ ಅವನು ಸಾಧಾರಣೀಕರಣವನ್ನು ಈ ಮಟ್ಟಕ್ಕೆ ಆರಂಭ ಮಾಡ್ತಾನೆ ಅವನು ಕಾಂತಾವಿರಹ ಪತ್ನಿ ವಿರಹ ಅಂತ ಬಳಸಿದರೆ ಛಂದಸ್ಸಿಗೆ ಏನೂ ತೊಂದರೆ ಆಗ್ತಿರಲಿಲ್ಲ ಕಾಂತ ಅಂದರೆ ಸುಂದರಿ ಆದವಳು ಅಂತ ಚೆನ್ನಾಗಿರುವ ಹೆಂಡತಿಯಿಂದ ದೂರನಾದ ಅನ್ನೋದು ಸ್ವಾರಸ್ಯ ರಾಮಾಯಣ ದರ್ಶನದಲ್ಲಿ ಕುವೆಂಪುರು ಹೇಳ್ತಾರೆ ಅವಳ ಪತ್ನಿ ಉಂಟು ಮೇನ್ ಪ್ರಿಯುಂ ವಲಂ ಅಂತ ಹೆಂಡತಿಯೂ ಹೌದು ಅವಳು ಪ್ರಿಯಳೂ ಆಗಿದ್ದಾಳೆ ಅಂತ ಪುಣ್ಯವಂತರಿಗೆ ಎರಡೂ ಒಟ್ಟಿಗೆ ಇರುತ್ತೆ ಅಂತ ಅಂದರೆ ಯಕ್ಷನಿಗೆ ಅಂಥ ಪುಣ್ಯ ಇತ್ತು ಆದರೆ ಅವನು ಸ್ವಾಧಿಕಾರದಿಂದ ಮತ್ತನಾದ ಅಂತ ತನ್ನ ಅಧಿಕಾರದಿಂದ ಅವನು ಅವಜ್ಞೆ ಮಾಡಿದ ಕೆಲಸದ ಬಗ್ಗೆ ಕರ್ತವ್ಯವನ್ನು ಕಡೆಗಣಿಸಿದ ಕಾರಣ ಶಾಪ ಬಂತು ಅದರಿಂದ ಅವನ ಮಹಿಮೆ ಅಸ್ತಂಗತ ಮಾಡಿಸಲ್ಪಟ್ಟಿತು ಶಾಪೇನ ಅಸ್ತಂಗತ ಮಹಿಮಾ ಅಂತ ಹೇಳಿಲ್ಲ ಅಸ್ತಂಗಮಿತ ಮಹಿಮಾ ಅಂತ ವ್ಯಾಕರಣ ಬಲ್ಲವರಿಗೆ ಈ ಪ್ರೇರಣಾರ್ಥಕವಾದ ನಿಜಂತ ರೂಪದ ಸ್ವಾರಸ್ಯ ಗೊತ್ತಾಗುತ್ತೆ ಅವನಾಗಿ ಅವನು ಕಳ್ಕೊಂಡಿದ್ದಲ್ಲ ಅವನ ಶಕ್ತಿಯನ್ನು ಬೇರೊಬ್ಬರು ಕಳೆದ್ರು ಮೇಲಿನ ಅಧಿಕಾರ ಇರುವಂಥವರು ಕಳೆದ್ರು ಅಂತ ನಾವು ತಪ್ಪು ಮಾಡಿದಾಗ ನಾವು ತಪ್ಪನ್ನು ತಿದ್ದುಕೊಳ್ಳದೇ ಇದ್ದರೂ ಬೇರೆಯವರು ತಪ್ಪನ್ನು ತಿದ್ದಿದಾಗ ಅದು ದಂಡ ನಾವೇ ತಪ್ಪನ್ನು ತಿದ್ದುಕೊಂಡಾಗ ಅದು ಪ್ರಾಯಶ್ಚಿತ್ತ ಅಂತಂದನಲ್ಲ ಇಲ್ಲಿ ಯಕ್ಷನಿಗೆ ದಂಡ ಆಗಿದೆ ಪ್ರಾಯಶ್ಚಿತ್ತ ಅಲ್ಲ ಅಂತ ಕಾಳಿದಾಸ ಹೇಳ್ತಿದ್ದಾನೆ ಒಂದು ವರ್ಷ ಕಾಲ ಪ್ರಭುವಿನಿಂದ ಪ್ರಭುವಿನ ರಾಜಧಾನಿಯಿಂದ ತನ್ನ ಉದ್ಯೋಗದಿಂದ ತನ್ನ ಪತ್ನಿಯಿಂದ ದೂರ ಇರಬೇಕು ಹಾಗಾಗಿ ಭೂಮಿಯಲ್ಲಿ ಬೀಳಬೇಕು ಕಾಮರೂಪತ್ವ ಕಾಮಗಮನತ್ವ ಹಾಗೂ ಯಾವುದನ್ನು ನಾವೆಲ್ಲ ಪ್ರತಿಸ್ಮೃತಿ ಕೇವಲಿ ಮೊದಲಾದ ವಿದ್ಯೆಗಳು ಅಂತ ಹೇಳ್ತೀವಿ ಮನಸ್ಸಿನಲ್ಲಿಯೇ ಏನಾಗುತ್ತೆ ಅಂತೆಲ್ಲ ತಿಳ್ಕೊಳ್ಬಹುದಾದದ್ದು ಎಲ್ಲವೂ ಹೋಗಿ ಭೂಮಿಗೆ ಒಂದು ಮಾಮೂಲಿ ಮನುಷ್ಯನಂತೆ ಬಿದ್ದ ಹಾಗೆ ಅವನು ರಾಮಗಿರಿಯಲ್ಲಿ ಓಡಾಡ್ತಾ ಇದ್ದಾನೆ ವಿರಹದಿಂದ ಸಂಕಟ ಆಗಿರೋ ಕಾರಣ ಒಂದು ಕಡೆ ನಿಲ್ಲೋಕ್ಕಾಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾನೆ ನಮಗೆ ನೆಮ್ಮದಿ ಇದ್ದರೆ ಒಂದು ಕಡೆ ಕೂತಿರ್ತೀವಿ ಹಾಯಾಗಿರ್ತೀವಿ ಅನ್ಡಿಸ್ಟರ್ಬ್ ಆಗಿರ್ತೀವಿ ಪ್ರೊಫೆಸರ್ ಸತ್ಯನಾರಾಯಣ ಶಾಸ್ತ್ರಿಗಳನ್ನ ಯಾರೋ ಕೇಳಿದ್ರಂತೆ ನಿಮಗೆ ವೇದಾಂತದಿಂದ ಏನು ಸಿಕ್ಕಿದೆ ಅಂತ ನೋಡಿಪ್ಪ ನನಗೇನು ಸಿಕ್ಕಿಲ್ಲ ಗಂಟುಗಟ್ಟಲೆ ಗಟ್ಟಲೆ ನೆಮ್ಮದಿಯಾಗಿ ಕೂತಿರಬಲ್ಲೆ ಒಂದು ಕಡೆ ಏನೂ ಮಾಡಿದೆ ಅಷ್ಟೇ ನನಗೆ ಸಿಕ್ಕಿರೋದು ಅಂತ ಆ ಸುಮ್ಮನೆ ಇರುವುದು ಎಷ್ಟು ಕಷ್ಟ ಗೊತ್ತಿದೆಯಲ್ಲ ಹಾಗೆ ಯಕ್ಷ ಕಾಲು ಸುಟ್ಟ ಬೆಕ್ಕಿನಂತೆ ಓಡಾಡ್ತಾ ಇದ್ದಾನೆ ಎಲ್ಲಿ ಜನಕತನೆಯ ಸ್ನಾನ ಪುಣ್ಯೋದಕೇಶು ಸ್ನಿಗ್ಧಾಯಾ ತರುಷು ರಾಮಗಿರಿಯ ಆಶ್ರಮೇಶು ಆಶ್ರಮೇಶು ಅನ್ನುವ ಬಹುವಚನದಿಂದ ಒಂದು ಆಶ್ರಮದಲ್ಲಿ ನೆಲೆ ನಿಲ್ಲೋಕ್ಕಾಗ್ತಿಲ್ಲ ನಾವು ಮನಸ್ಸಿಗೆ ಸಮಾಧಾನ ಸಿಗಿರಂತೆ ಆ ದೇವಸ್ಥಾನ ಈ ದೇವಸ್ಥಾನ ಈ ತೀರ್ಥಕ್ಷೇತ್ರ ಅಂತ ಹೋಗ್ತೀವಿ ಒಂದು ಕಡೆಯೂ ನೆಮ್ಮದಿ ಇಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಎಲ್ಲವನ್ನ ಎಂಜಲ್ ಮಾಡ್ತಾ ಇದ್ದೀವಿ ಏನು ತಿಂತ ಇಲ್ಲ ಎಳೆಗರವನ್ನ ಹುಲಸಾದ ಒಂದು ಹುಲ್ಲುಗಾವಲಿಗೆ ಬಿಟ್ಟರೆ ದೂರದ ಹಸಿರು ಅದಕ್ಕೆ ಒತ್ತಾಗಿ ಕಾಣಿಸುತ್ತೆ ಹತ್ತಿರದ ಹಸಿರು ಕಡ್ಡು ಕಡ್ಡಿಯಾಗಿ ಕಾಣಿಸುತ್ತೆ ದೂರದ ಮರಕತಮಯ ಶೃಂಗಾರವನ್ನು ಕಂಡು ಓಡಿ ಧಾವಿಸುತ್ತೆ ಅಲ್ಲಿ ಮತ್ತೆ ಕಡ್ಡಿ ಕಡ್ಡಿ ಹುಲ್ಲು ಇನ್ನೊಂದಷ್ಟು ದೂರ ಓಡುತ್ತೆ ದೂರ ದೂರ ಓಡಾಡಿ ಹಸಿವು ಹಿಂಗಿಸಿಕೊಳ್ಳೋಕ್ಕಾಗಲಿಲ್ಲ ಇದ್ದ ಶಕ್ತಿಯೂ ಹೋಗ್ತು ಹೋಯ್ತು ಹೀಗಾಗುತ್ತೆ ಆ ರೀತಿ ಯಕ್ಷ ಕೂಡ ರಾಮಗಿರಿ ಆಶ್ರಮೇಶು ಓಡಾಡ್ತಾ ಇದ್ದಾನೆ ಅವನ ತಾಪಕ್ಕೆ ತಂಪಾದ ನೆರಳಿರುವ ಮರಗಳಿದ್ದರೂ ಅವನಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಜೊತೆಗೆ ಜನಕತನೆಯಾದ ಸೀತೆ ಸ್ನಾನ ಮಾಡಿದ ಪಾವನೋದಕ ಅಲ್ಲಿದೆ ಹಾಗಿದ್ದರೂ ಅವನಿಗೆ ಈ ಪುಣ್ಯೋದಕವಾಗಲಿ ಈ ಸ್ನಿಗ್ಧಛ ತಂಪು ಕೊಡ್ತಾ ಇಲ್ಲ ಅಂದರೆ ಅವನ ವಿರಹದ ಬೇಗುದಿ ಎಂಥದ್ದು ಅದು ನಮಗೆ ಗೊತ್ತಾಗಬೇಕು ಇದು ಕವಿ ಹೇಳ್ತಿದ್ದಾನೆ ಇಲ್ಲಿ ನೋಡಿ ಮಹಾಕವಿ ಎಷ್ಟು ದಾರ್ಶನಿಕ ಅನ್ನೋದಕ್ಕೆ ಏಕಕಾಲದಲ್ಲಿ ಪಾಪ ಪುಣ್ಯ ಎರಡನ್ನೂ ಸೇರಿಸಿದ್ದಾನೆ ಕರ್ತವ್ಯ ಭ್ರಷ್ಟತೆಯೇ ಪಾಪ ಕರ್ತವ್ಯದ ಅನುಸಂಧಾನವೇ ಪುಣ್ಯ ಸೀತೆ ಗಂಡನ ಜೊತೆಗೆ ಬಂದಳು ನನಗೆ ಅಯೋಧ್ಯೆ ಬೇಡ ಐಸಿರಿ ಬೇಡ ಏನೂ ಬೇಡ ನಾನು ನಿನ್ನನ್ನು ಅನುಸರಿಸ್ತೀನಿ ಅಗ್ರತಸ್ಥೆ ಗಮಿಷ್ಯಾಮಿ ಮೃದ್ನಂತಿ ಕುಶಕಂಠಕಾನ್ ಶ್ರೀರಾಮ ನಿನ್ನ ಮುಂದೆ ನಾನು ನಡೆದು ನಿನ್ನ ಹಾದಿಯ ಕಲ್ಲು ಮುಳ್ಳುಗಳನ್ನು ಎಸೆದು ನಿನ್ನ ಹಾದಿಯನ್ನು ಹೂವಿನ ಹಾದಿ ಮಾಡ್ತೀನಿ ಅಂತ ಬಂದಳು ಹೀಗಾಗಿ ಕರ್ತವ್ಯ ಪ್ರಜ್ಞೆ ಜಾಗೃತವಾದ ಸೀತಾದೇವಿ ಸ್ನಾನದಿಂದ ಪುಣ್ಯವಾಗಿದೆ ಆ ಅಲ್ಲಿಯ ತೀರು ನೀರು ಹೋಗಿ ತೀರ್ಥ ಆಗಿದೆ ಇದು ಕರ್ತವ್ಯ ಪ್ರಜ್ಞೆ ಇದ್ದಾಗ ಆಗುವುದು ಕರ್ತವ್ಯ ಪ್ರಜ್ಞೆ ಇಲ್ಲದೆ ಇದ್ದಾಗ ಆಗಿದ್ದೇನು ಶಾಪ ಏನು ಅಸ್ತಂಗಮಿತ ಮಹಿಮ ಸೀತೆ ಕಾಲು ಸುಟ್ಟು ಬೇಕಂತ ಏನು ಓಡಾಡಲಿಲ್ಲ ತಾರಾಡಲಿಲ್ಲ ಇದ್ದಲ್ಲಿಯೇ ಅಯೋಧ್ಯೆಗಿಂತ ಮಿಗಿಲಾದ ಆನಂದವನ್ನು ಪಟ್ಟಳು ಆದರೆ ಯಕ್ಷನಿಗೆ ಆಗ್ತಾ ಇಲ್ಲ ಅಂತನ್ನುವ ಡಕ್ಸ್ಟಪೋಜರ್ ಮಾಡುವ ಮೂಲಕ ತನ್ನ ಪಕ್ಷಪಾತ ಎಲ್ಲಿದೆ ಅಂತ ಹೇಳ್ತಾ ಇದ್ದೇನೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಆರಂಭದ ಪದ್ಯದಲ್ಲಿಯೇ ಧ್ವನಿಸ್ತಿದ್ದಾರೆ ಅದನ್ನು ಬಾಯ್ಬಿಟ್ಟು ಹೇಳಿದರೆ ಶಾಸ್ತ್ರ ಧ್ವನಿಪೂರ್ಣವಾಗಿ ಹೇಳಿದರೆ ಕಾವ್ಯ ಹೀಗಾಗಿ ನಾವು ವಾಚ್ಯ ಮಾಡಿದಲ್ಲಿ ಶಾಸ್ತ್ರ ವ್ಯಂಗ್ಯ ಮಾಡಿದಲ್ಲಿ ಕಾವ್ಯ ಅಂತಂದಾಗ ಕಾವ್ಯ ಮಾರ್ಗದ ಮಾಧುರ್ಯ ಅಸಾಧಾರಣವಾದದ್ದು ಅಂತ ಗೊತ್ತಾಗುತ್ತೆ ಇಲ್ಲಿ ನಾವು ಎಷ್ಟೋ ಬೇರೆ ಬೇರೆ ವಿಷಯಗಳನ್ನು ಕಾಣಬೇಕು ಚರ್ಚೆ ಮಾಡುವುದಕ್ಕೆ ತುಂಬ ತುಂಬ ದೊಡ್ಡದಿದೆ ಜೊತೆಗೆ ಇನ್ನೊಂದು ಆ ಯಕ್ಷನಿಗೆ ವಿರಹದ ವೇದನೆಯನ್ನು ಅನುಭವಿಸುವುದಕ್ಕೆ ಆದರ್ಶ ಯಾರು ಶ್ರೀರಾಮ ಇಲ್ಲಿಯೇ ಸೀತೆಯನ್ನು ಶ್ರೀರಾಮ ಕಳ್ಕೊಂಡಿದ್ದಲ್ವಾ ದಂಡಕಾರಣ್ಯದಲ್ಲಿ ಜನಸ್ಥಾನದಲ್ಲಿ ಶ್ರೀರಾಮನಿಗಿಂತ ದೊಡ್ಡ ಆದರ್ಶ ವಿರಹಿ ಯಾರಿದ್ದಾರೆ ಅಂತ ಶ್ರೀರಾಮನಂಥ ಆದರ್ಶ ವಿರಹಿಯನ್ನು ತಾನು ಸ್ವಲ್ಪವಾದರೂ ಅನುಕರಿಸಿದಲ್ಲಿ ತನ್ನ ಸಾತಿವ್ರತ್ಯಕ್ಕೆ ನ್ಯಾಯ ದಕ್ಕಿದಂತೆ ಆಗುತ್ತೆ ಹೆಂಡತಿ ಇಲ್ಲ ಅಂತ ಸಂಕಟ ಪಡುವಂಥ ಗಂಡಸರೆಷ್ಟು ಜನ ನಷ್ಟಾಜಾಯ ಪುನರ್ಜಾಯ ಹೆಂಡತಿ ಸತ್ತುಳ ಮತ್ತೊಂದು ಮದುವೆಗೆ ಸಿದ್ಧ ಆಗು ಎಂತೆಂಥವ್ರನ್ನಲ್ಲಿ ನಾವು ಕಂಡಿದ್ದೇವೆ ಈ ಥರದ್ದೆಲ್ಲ ಆದರೆ ನಮ್ಮ ಯಕ್ಷ ಹಾಗಲ್ಲ ಅವನ ಪತ್ನಿ ಏಕಪತ್ನಿ ಅಂತ ಏಕಪತ್ನಿ ಅಂದರೆ ಪತಿವ್ರತಿಯಾದ ಪತ್ನಿ ಅಂತ ಇವನು ಹಾಗೇನೆ ಏಕಪತಿ ಸಾತಿವ್ರತ್ಯವನ್ನು ಇಟ್ಟುಕೊಂಡ ಸತೀವ್ರತನಾದ ಪತಿ ಹೀಗಾಗಿ ಕಾಳಿದಾಸ ಹೇಳ್ತಾ ಇದ್ದಾನೆ ಹೆಣ್ಣಿಗೆ ಹೇಗೆ ಬೇಕೋ ಲಾಯಲ್ಟಿ ಗಂಡಿಗೂ ಅದೇ ಥರ ಬೇಕು ಅಂತ ಸಾಮಾನ್ಯವಾಗಿ ನಮ್ಮಲ್ಲಿ ಹೆಣ್ಣಿನ ವಿರಹಗಳನ್ನು ವಿಸ್ತಾರವಾಗಿ ವರ್ಣಿಸಿ ವರ್ಣಿಸಿ ಜಬ್ಬರಿಯೋದು ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಅಷ್ಟು ಜಗ್ಗಿಸೋದುಂಟು ಅದೇ ಕಾಳಿದಾಸ ಗಂಡಿನ ನೋವನ್ನು ಹೇಳ್ತಾನೆ ಒಂದಲ್ಲ ಎರಡಲ್ಲ ಮೂರು ಕಡೆ ಹೇಳಿದ್ದಾನೆ ನಾಟಕದಲ್ಲೊಂದು ಕಡೆ ಅವನು ಪುರೂರವನ ವಿಯೋಗವನ್ನು ಗೋಳಾಡಿಸಿ ಹೇಳ್ತಾನೆ ಅದೇ ತರಹ ಇವನದು ಹೇಳಿದ್ದಾನೆ ಮೂರು ನಾಟಕಗಳಲ್ಲೂ ಹೇಳಿದ್ದಾನೆ ಅದರೊಳಗೆ ಪುರೂರ ಒಂದು ಉತ್ತು ಉತ್ತುಂಗಕ್ಕೆ ಹೋಗುವಂಥದ್ದು ಉನ್ಮಾದದ ಮಟ್ಟಕ್ಕೆ ಹೋಗುವಂಥದ್ದು ಹಾಗೆಯೇ ದುಷ್ಯರಿತನದೂ ಬರುತ್ತೆ ಒಂದು ಸ್ವಲ್ಪ ದೈಹಿಕವಾದ ಮಟ್ಟದಲ್ಲಿ ಅಗ್ನಿಮಿತ್ರನದು ಬರುತ್ತಾದರೆ ಪೂರ್ವರವನ್ನೊಂದು ನಾವು ಪ್ರಾಧಾನ್ಯವಾಗಿ ಇಟ್ಕೊಂಡು ನೋಡ್ಬೋದು ಇನ್ನು ಕಾವ್ಯದಲ್ಲಿ ಅಜ ಮಹಾರಾಜ ರಾಮನ ಅಜ್ಜ ಅವನ ಆತ್ಯಂತಿಕವಾದ ಪತ್ನಿ ವಿಯೋಗದ ದುಃಖ ಎಂಥದ್ದು ಅಂದರೆ ಹೆಂಡತಿಯ ಸಾವಿಗೆ ಸಂತಪಿಸಿ ಸಂತಪಿಸಿ ತಾನು ಸತ್ತು ಸತ್ತೋಗ್ಬಿಡ್ತಾನೆ ಗಂಗಾ ಸರಿಯು ಮಧ್ಯದಲ್ಲಿ ತಾನು ದೇಹವನ್ನೇ ಮುಡುಪಾಗಿಟ್ಬಿಡ್ತಾನೆ ಅಂಥದ್ದು ಆ ವಿಯೋಗ ಇಲ್ಲಿಗ ಖಂಡ ಕಾವ್ಯದಲ್ಲಿ ಕೂಡ ಮಾಡಿದ್ದಾನೆ ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಮರುಗುವ ಮನ ಇರಬೇಕು ಪಾಕಗೊಳ್ಳದ ಮನಸ್ಸಿದ್ದು ಏನು ಪ್ರಯೋಜನ ಅದು ವಿಪಾಕ ಪಾಪ ಅಷ್ಟೆ ಅನ್ನುವುದು ಕವಿಯ ಇಂಗಿತ ಮತ್ತೆ ನೋಡಿ ಈ ಕುಬೇರನ ಆಸ್ಥಾನದಲ್ಲಿ ಇವನು ಯಾಕೆ ಶಾಪಗ್ರಸ್ತನಾದ ವ್ಯಾಖ್ಯಾನಕಾರರು ಬಗೆಬಗೆಯಾದ ಕಲ್ಪನೆ ಮಾಡಿದ್ದಾರೆ ಈ ಯಕ್ಷನಿಗೆ ಇದ್ದಿದ್ದು ಯಾವ ಕೆಲಸ ಕುಬೇರನ ಉದ್ಯಾನ ಚೈತ್ರ ರಥ ಅಂತ ಅದರ ಹೆಸರು ಆ ಉದ್ಯಾನವನ್ನು ಮ್ಯಾನೇಜ್ ಮಾಡುವಂಥ ಮಾಲೀಯ ಕೆಲಸ ಇಂಥ ಮಾಲೀಯ ಕೆಲಸ ಮಾಡುವವನ ಮನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಯಾವ ಅಮೆರಿಕಾನು ಮೀರಿಸುವಂಥದ್ದು ಅವನ ಮನೆ ಮಣಿಕುಟ್ಟಿಮ ವೇದಿಯಿಂದ ಅಲಂಕೃತವಾಗಿತ್ತು ಮನೆಯ ಬಾಗಿಲಿನಲ್ಲಿ ಕಾಮನಬಿಲ್ಲೆ ತೋರಣ ಕಟ್ಟಿತ್ತು ಆ ಕಡೆ ಈ ಕಡೆ ಎರಡೂ ಕಡೆಯಲ್ಲಿಯೂ ಶಂಖ ಪದ್ಮಗಳ ಅಲಂಕಾರ ಮಾಂಗಲಿಕವಾದ ಲಾಂಛನ ಇತ್ತು ಮನೆ ಮುಂದೆ ಬಾಲ ಮಂದಾರ ವೃಕ್ಷ ಹಸ್ತಗ್ರಾಹ್ಯ ಕೈಯಿಂದ ಬಗ್ಗಿಸಬಹುದಾದಷ್ಟು ಎತ್ತರಕ್ಕಿತ್ತು ಬಾಲ ಮಂದಾರ ವೃಕ್ಷದಿಂದ ಮಂದಾರ ವೃಕ್ಷ ದೇವಲೋಕದ ಐದು ಪರಮ ಪವಿತ್ರವಾದ ವೃಕ್ಷಗಳಲ್ಲಿ ಒಂದು ಆ ಮಂದಾರ ವೃಕ್ಷದ ಕೊಂಬೆಗಳಿಂದ ನಿರಂತರ ಮಂದಾರ ಪುಷ್ಪವೃಷ್ಟಿ ಆಗ್ತಾ ಇತ್ತು ಅವನ ಮನೆಯ ಅಂಗಳದಲ್ಲಿ ಇನ್ನು ಅವನ ಮನೆಯ ಹಿತ್ತಲಿಗೆ ಹೋದರೆ ಬಂಗಾರದ ಕಮಲಗಳನ್ನು ಉಳ್ಳಂತಹ ಸ್ಫಟಿಕದ ಮೆಟ್ಟಲುಗಳನ್ನು ಹೊಂದಿದಂತಹ ಒಂದು ವೈಡೂರ್ಯಮಯವಾದ ಕ್ರೀಡಾ ಸರೋವರ ಇತ್ತು ಅಲ್ಲಿ ಸಂಜೆ ಕಾಲ ಇವನ ಹೆಂಡತಿ ನವಿಲನ್ನು ಕುಣಿಸೋದಕ್ಕೆ ಬಂಗಾರದ ಸಲಾಕಿಗಳನ್ನು ಫಿಕ್ಸ್ ಮಾಡಿದಳಂತೆ ಗೋಡೆಗೆ ಅಲ್ಲಿ ಬಂದು ನವಿಲು ಕೂತ್ಕೊಳ್ತಾ ಇತ್ತು ಅವಳು ಕೈ ತಾಳಗಳಿಂದ ಬಳೆಯ ಕ್ರೈಂಕಾರಗಳಿಂದ ನವಿಲನ್ನು ಕುಣಿಸ್ತಾ ಇದ್ದಳಂತೆ ಇಂಥ ಒಂದು ಸೊಗಸಾದ ಮನೆ ಇತ್ತು ಇಂಥದ್ದೆಲ್ಲ ಇದ್ದು ಅವನು ಈ ಚಾಕ್ರಿ ಮಾಡ್ತಾ ಇದ್ನಲ್ಲ ಇದು ಎಂಥ ಗಮಾರ್ತನ ಅಸ್ತಿ ಸುಧಾಸ್ತಿ ವಸಿತು ವಾಸೋ ನಭಶ್ಚಾರೀಣ ಸಂತಿ ಚ ಭೂಷಣಾ ಶತಶೋ ನತ್ವಸ್ತಿ ಸರ್ವವಿಭವೆ ಕರ್ಮೈಕ ಲಭ್ಯೇ ಪದೇಪ್ಯಾಸ್ಯಂತ ಮೃಥೈವ ಸೇವಕ ಸ್ವಾಮಿ ಇತಿ ದುರ್ಮೇಧಸ ಅಂತ ನೀಲಕಂಠ ನೀಲಕಂಠ ನೀಲಕಂಠವಿಜಯ ಚೆಂಪೂನಲ್ಲಿ ಹೇಳ್ತಾನೆ ಅಲ್ಲ ಈ ಏನಾದರೂ ಬುದ್ಧಿ ಇದೆಯಾ ಕುಡಿಯೋದಿಕ್ಕೆ ತಿನ್ನೋದಿಕ್ಕೆ ಅಮೃತ ಇದೆ ಬಟ್ಟೆ ಬರೆ ಒಡವೆ ವಸ್ತ್ರ ಬೇಕು ಅಂದರೆ ಕಲ್ಪೃಕ್ಷ ಕಾಮಧೇನು ಚಿಂತಾಮಣಿ ಇದೆ ಇನ್ನು ಹಾರಾಡೋದಕ್ಕೆ ತಾರಾಡೋದಕ್ಕೆ ಪುಷ್ಪಕ ವಿಮಾನ ಇದೆ ಇನ್ನು ಮುಪ್ಪಿಲ್ಲ ರೋಗ ಇಲ್ಲ ಸಾವಿಲ್ಲ ಅಜರಾಮರವಾದಂತಹ ನಿತ್ಯ ಯೌವನ ತ್ರಿದಶರು ಅವರಿಗೆ ಬಾಲ್ಯ ಕೈಶೋರ ಯೌವನ ಮೂರೆ ಇರುವಂಥದ್ದು ಹೀಗಿರುವಲ್ಲಿ ಅಂಥವ್ರಿಗೆ ಸುಖ ಏನು ರೋಗ ಒಬ್ಬ ಯಜಮಾನ ಅಂತ ಇಂದ್ರ ಇವರಿಗೆ ಅವ್ರಿಗೆ ಇವರೆಲ್ಲ ಸೇವಕರಂತೆ ಇಲ್ಲಿಯೂ ಕೂಡ ಸ್ವಾಮಿ ಸೇವಕ ಅಂತ ಚಾಕ್ರಿ ಮಾಡಿಕೊಂಡು ನಮ್ಮ ಮಾನವರಿಗಿಂತ ಹೀನರಾಗಿದ್ದಾರಲ್ಲ ಇವ್ರಿಗೆ ಏನನ್ನೋಣ ಬದುಕೋ ಗತಿ ಬದುಕೋ ದಾರಿ ಇವರಿಗೆ ಗೊತ್ತಿಲ್ಲ ಅಂತ ಅದ ಅಂತನ್ನುವುದು ಅಂದರೆ ಕಾಳಿದಾಸ ಕವಿ ಎಷ್ಟು ಸೂಕ್ಷ್ಮವಾಗಿ ಎಲ್ಲ ಇದ್ದವರಿಗೂ ಇದ್ದುದೆಲ್ಲವನ್ನ ಬಿಟ್ಟು ಇರದುದರಡೆಗೆ ತುಡಿಯುವುದೇ ಜೀವನ ಅಂತನ್ನುವ ವ್ಯಂಗ್ಯ ತೋರಿಸ್ತಾನಲ್ಲ ಇದು ಮಾರ್ಮಿಕವಾದದ್ದು ಆ ಉದ್ಯಾನವನ್ನು ಮೇಂಟೈನ್ ಮಾಡ್ತಾ ಇದ್ದ ಆಗಿದ್ದವರಿಗೆ ಶಾಪ ಯಾಕೆ ಬಂತು ಅದಕ್ಕೆ ಹಲವು ಕಥೆಗಳನ್ನು ಹೇಳಿದಿದ್ದಾರೆ ನಮ್ಮ ಹಿಂದಿನವರುಗಳು ಕಥೆ ಕಟ್ಟುವ ರೀತಿ ನೋಡಿ ಈಗಿನವರು ಕಥೆ ಅಂತಂದರೆ ಇನ್ನೊಬ್ಬರ ಮೇಲೆ ಅಶ್ಲೀಲವಾದ ಆರೋಪ ಅರ್ಥಕಾಮಗಳ ವ್ಯಭಿಚಾರವನ್ನೇ ಅಲ್ಲಿ ಹೇಳ್ತಾರೆ ಹೊರತು ಮತ್ತೇನೂ ಇಲ್ಲ ಅರೆ ನಮ್ಮವರು ಹಿಂದೆ ಕಟ್ಟುತ್ತಾ ಇದ್ದ ಕಥೆಗಳ ಕಲ್ಪನಾ ರಮಣೀಯತೆ ನೋಡಿ ಎಂಥ ಚೆನ್ನಾಗಿರೋದು ಅವನ ಉದ್ಯಾನಕ್ಕೆ ಒಮ್ಮೆ ಇಂದ್ರನ ಐರಾವತ ಬಂದುಬಿಡುತ್ತಂತೆ ಕುಬೇರ ಇಂದ್ರ ಇಬ್ಬರು ಕೂಡ ಸ್ನೇಹಿತರು ಒಂದು ಸ್ವಲ್ಪ ನೋಡಿದ್ರೆ ಇಂದ್ರ ಕುಬೇರನಿಗಿಂತ ಒಂದು ಗೇಣು ಮೇಲೆ ಇರುವಂಥವನು ಹಾಗಾಗಿ ತನ್ನ ಯಜಮಾನನ ಯಜಮಾನನ ವಾಹನ ಬಂದಿದೆ ಅದನ್ನು ಹೊಡೆಯೋದಾ ನಾಯಿ ಕಂಡಾಗ ಕಲ್ಲಿಲ್ಲ ಕಲ್ಲು ಕಂಡಾಗ ನಾಯಿಲ್ಲ ಎರಡೂ ಇದ್ದಾಗ ಅದು ರಾಜನ ಮನೆ ನಾಯಿ ಹೊಡೆದ್ರೆ ನನ್ನನ್ನು ಗಲ್ಲಿಗೆ ಹಾಕ್ತಾರೆ ಏನು ಮಾಡಲಿ ಅಂತ ಒಬ್ಬ ಕವಿ ಕೇಳ್ತಾನೆ ಸುಭಾಷಿತ್ರದಲ್ಲಿ ಹಾಗೆ ಇವನ ಐರಾವತವನ್ನು ಏನು ಮಾಡೋದು ಐರಾವತವನ್ನು ಓಡಿಸಿದ್ರೆ ಇಂದ್ರನ ಕೋಪ ಓಡಿಸದೇ ಇದ್ದರೆ ಕುಬೇರನ ಕೋಪ ದೊಡ್ಡ ಬಾಸ ಕೋಪಕ್ಕಿಂತ ಚಿಕ್ಕ ಬಾಸಿನ ಕೋಪ ಮೇಲು ಅಂತ ಸುಮ್ಮನೆ ಬಿಟ್ಟುಬಿಟ್ನೋ ಏನೋ ಗೊತ್ತಿಲ್ಲ ಅದಕ್ಕಾಗಿ ಶಾಪ ಬಂತು ಉದ್ಯಾನವನ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಕುಬೇರ ಶಾಪ ಕೊಟ್ಟದ್ದು ಅಂತ ಒಂದು ಕಥೆ ಮತ್ತೊಂದು ಕಥೆ ಇದು ಒಂದು ಅಭಿನವ ಆಂಡಾಳ ಕಥೆ ಅಥವಾ ಪ್ರಾಕ್ತನ ಆಂಡಾಳ ಕಥೆ ಅನ್ನಬೇಕು ಇವನು ದಿತ್ಯವು ಕುಬೇರನ ಪೂಜೆಗೆ ಅವನ ಶಿವಪೂಜಾ ದುರಂಧರ ಏಕಾಕ್ಷಿ ಪಿಂಗಲ ಶಿವನನ್ನೇ ಪೂಜೆ ಮಾಡ್ತಾ ಬದುಕ್ತಾ ಇದ್ದಂಥವನು ಅವನಿಗೆ ಪೂಜಾ ಸಾಮಗ್ರಿಯನ್ನು ಒದಗಿಸಿಕೊಡೋದಕ್ಕೆ ಇವನು ಹೋಗ್ತಾ ಇದ್ದ ಇವನು ಪೆರಿಯಾಳ್ವಾರರಿಗಿಂತ ದೊಡ್ಡವನೆಂಬಂತೆ ದಿನವೂ ಹೂವಿನ ಕಟ್ಟಿ ಕುಬೇರನಿಗೆ ಕೊಡಬೇಕು ಹಾಗೆ ಕೊಡುವಾಗ ಹೆಂಡತಿಗೆ ಮುಡಿಸಿ ಕೊಡ್ತಾ ಇದ್ದಂತೆ ಅವಳ ಅಂದ ಚಂದ ನೋಡಿ ಹಾಗಾಗಿ ಒಮ್ಮೆ ಅಲ್ಲಿ ಕೂದಲು ಸಿಕ್ತು ತಕ್ಷಣ ಗೊತ್ತಾಯಿತು ಇದು ಯಾವುದೋ ಎಡವಟ್ಟು ಅಂತ ಅದಕ್ಕೆ ಅವನನ್ನು ಓಡಿಸಿದ್ದು ಅಂತ ಮತ್ತೆ ಇನ್ನೊಂದು ಕಥೆ ಉಂಟು ಒಂದು ದಿನ ಇವನು ಪತ್ನಿಯ ಜೊತೆ ತುಂಬ ಸಂತೋಷದಲ್ಲಿ ಕಾಲ ಕಳೆದವನು ಹಗಲು ರಾತ್ರಿಗಳ ವ್ಯತ್ಯಾಸ ಗೊತ್ತಾಗಲಿಲ್ಲ ಮತ್ತು ಗಡಬಡಿಸಿಕೊಂಡು ಎದ್ದು ಹಾಸಿಗೆಯಿಂದ ಮುಂಜಾನೆಯೇ ಹೋಗಿ ಕುಬೇರಿನಿಗೆ ಹೂವು ಕೊಡಬೇಕು ಅಂತ ಹೂಗಳನ್ನು ಗಬಗಬ ಆಯ್ದುಕೊಂಡು ಬಂದನಂತೆ ಅದು ದಿವ್ಯ ಮಂದಾಕಿನಿಯಲ್ಲಿ ಬೆಳೆಯುವಂತಹ ಸ್ವರ್ಣ ಕಮಲಗಳು ಆ ಕಮಲ ಇನ್ನೂ ಅರಳಿರಲಿಲ್ಲ ಮುದುಡಿತ್ತು ಚೆನ್ನಾಗಿರುತ್ತೆ ಕಮಲ ಕೋರಕ ಅಂತ ಭಾವಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋದ ದುರ್ದೈವದಿಂದ ಅಲ್ಲೊಂದು ತುಂಬಿ ಸೆರೆಯಾಗಿತ್ತು ತುಂಬಿಗಳು ಮರವನ್ನೇ ಕೊರೆಯಬಲ್ಲವು ಆದರೆ ಮೃದುವಾದ ಕಮಲದ ದಳಗಳನ್ನು ಸೀಳಲಾರವು ಪ್ರೀತಿ ಎಂದರೆ ಅಂಥದ್ದಲ್ಲೋ ಕಮಲದ ಮಕರಂದದಲ್ಲಿ ಆಸಕ್ತವಾದ ತುಂಬಿ ಅದನ್ನು ಸೀಳಲ್ಲ ಅಂದರೆ ನಾವಿನ್ನೆಷ್ಟು ಸುಕುಮಾರವಾಗಿರಬೇಕು ಅನ್ನುವುದು ಕೂಡ ಅಲ್ಲಿಯ ಧ್ವನಿ ಆ ಸ್ನೇಹದ ಕಾರಣ ಅದು ಸರಿಯಾಗಿರುತ್ತೆ ಸ್ನೇಹ ನಮ್ಮನ್ನು ಯಾವ ನಿರ್ಬಂಧಕ್ಕೂ ಒಳಪಡಿಸುತ್ತೆ ಆ ತುಂಬಿ ಇರುವಂತಹ ಮಧುಪಗ್ರಸ್ತವಾದ ಮಧುಪತ್ರಸ್ತವಾದ ಆ ಕಮಲವನ್ನು ತೆಗೆದುಕೊಂಡು ಹೋಗಿ ಕೊಟ್ಟ ಅಷ್ಟೊತ್ತಿಗೆ ಅದು ಅರಳು ಬಿಡ್ತು ಕುಬೇರ ಶಿವಾಯ ನಮಃ ಅಂತ ಇಡುವಾಗ ಅದು ಝೇಂಕರಿಸಿ ಹಾರಿ ಬಂದು ಕುಬೇರನ ಕೈಯನ್ನು ಕಚ್ಚಿತಂತೆ ಅದಕ್ಕೆ ಇವನಿಗೆ ಪನಿಷ್ಮೆಂಟ್ ಕೊಟ್ಟ ಅಂತ ಇಂಥ ಒಳ್ಳೆಯ ಕಥೆಗಳನ್ನು ಈಗ ಎಲ್ಲಿಯಾದರೂ ನಾವು ಓದೋದಕ್ಕೆ ಸಾಧ್ಯವ ಕೇಳೋದಕ್ಕೆ ಸಾಧ್ಯವ ಈ ಕಲ್ಪನೆಗೆ ಒಂದು ನವರಾದ ಘಮಲು ರಾಸಿಕ್ಕೆ ಬೇಕಲ್ವ ಇರಲಿ ಈಗಂತೂ ಆ ಯಕ್ಷ ಹೊರಟ ಶಾಪಗ್ರಸ್ತನಾಗಿ ಭೂಮಿಗೆ ಬಂದು ಬಿದ್ದ ಹಜಾರಿ ಪ್ರಸಾದ್ ದ್ವಿವೇದಿಗಳು ಹೇಳ್ತಾರೆ ಈ ಕುಬೇರ ಈ ಒಂದು ಸಣ್ಣ ದೋಷಕ್ಕೆ ಇಷ್ಟು ದೊಡ್ಡ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟುಬಿಡೋದೆ ದೇವತೆಗಳು ಹೇಳಿ ಕೇಳಿ ಭೋಗಜೀವಿಗಳು ನಾವು ಮಾನವರು ಗುಣತರೆಗಳನ್ನು ತುಂಬಿಸಿಕೊಂಡರೆ ದೇವತೆಗಳಲ್ಲಿ ರಜೋಗುಣ ಜಾಸ್ತಿ ತೈಜಸ ಭೂತ ಅಂದರೆ ತೇಜೋಭೂತ ಆ ಅಗ್ನಿಭೂತ ಅವರಲ್ಲಿ ಜಾಸ್ತಿ ಹಾಗಾಗಿ ಸ್ವರ್ಗದಲ್ಲಿ ಭೋಗ ಜಾಸ್ತಿ ಅಲ್ಲಿಯ ಭೋಗ ಆದಮೇಲೆ ಭೂಮಿಗೆ ಬಂದು ಬೀಳಲೇಬೇಕು ಪಾಪ ಸುಖಪಡುವುದು ಅವರ ಜಾಡು ಜಾಯಮಾನ ಅಂಥವರಿಗೆ ಇಂಥ ಕಷ್ಟ ಕೊಡೋದು ಸರಿನಾ ಈ ಸಂದರ್ಭದಲ್ಲಿ ಒಂದು ಕಥೆಯನ್ನ ಹಜಾರಿ ಪ್ರಸಾದ್ ದ್ವಿವೇದಿಗಳು ಹೇಳ್ತಾರೆ ಹಿಂದೊಬ್ಬ ಭಾರತ ದೇಶದಲ್ಲಿ ರಹೀಮ್ ಅಂತ ಒಬ್ಬ ಪಾರ್ಸಿ ಕವಿ ಇದ್ದ ಮೊಘಲರ ಕಾಲದಲ್ಲಿ ಅವನ ಸೇವಕ ಒಬ್ಬ ಆರು ತಿಂಗಳು ಫ್ರೆಂಚ್ ಲೀವ್ ತಗೊಂಡು ಬಂದೇ ಇಲ್ಲ ಕೆಲಸಕ್ಕೆ ಬರಲಿಲ್ಲ ಇವನಿಗೆ ಬಹಳ ಕೋಪ ಬಂತಂತೆ ಆರು ತಿಂಗಳು ಬರಲೇ ಇಲ್ವಲ್ಲ ಎಂಥವನು ಅಂತ ಖಾನ ಖಾನ್ ಖಾನಾ ಅಬ್ದುಲ್ ರಹೀಮ್ ಅಂತ ಆ ಕವಿ ಹೆಸರು ದೊಡ್ಡ ಹೆಸರದು ಅವನು ಸೇವಕ ಬರಲಿಲ್ಲ ಅಂತ ಅವನನ್ನು ವಜಾ ಮಾಡಿಬಿಡಬೇಕು ಅಂತಿದ್ದ ಇತ್ತ ಸೇವಕ ಆರು ತಿಂಗಳಾಯಿತು ಯಜಮಾನನ ಕಡೆಗೆ ತಲೆ ಇಡಲಿಲ್ಲ ಏನಾಗುತ್ತೋ ಏನು ಅಂತ ತನ್ನ ಮಡದಿಯನ್ನು ಕೇಳದಂತೆ ನಿನ್ನ ನೋಡ್ತಾ ಮೈ ಮರೆತು ಬಿಟ್ಟೆ ತಿಂಗಳು ಹೋದದ್ದು ಗೊತ್ತೇ ಆಗಲಿಲ್ಲ ಅಂತ ಒಂದು ಸುಭಾಷಿತವೇ ಉಂಟಲ್ಲ ವಿರಹಿಣಿಯರ ವಿರಹಿಗಳ ಒಂದು ದಿವಸ ಎಷ್ಟು ಅಂತಂದರೆ ಯಾರು ಸುಖ ಪಡ್ತಾ ಇರ್ತಾರಲ್ಲ ಅವರುಗಳ ಒಂದು ಕಲ್ಪ ವರ್ಷ ಎಷ್ಟೋ ಅಷ್ಟು ಇವರ ಒಂದು ದಿವಸ ಒಂದು ಕ್ಷಣ ಅಂತ ವಿರಹಿಗಳ ಒಂದು ವಿಯೋಗದ ಕಾಲ ಎಷ್ಟು ದೀರ್ಘವಾಗುತ್ತೆ ಅಂದರೆ ಅದಕ್ಕೆ ಒಬ್ಬ ವಿರಹಿಣಿ ಹೇಳ್ತಾಳೆ ಬ್ರಹ್ಮ ನನಗೇನು ಮಾಡಬೇಡ ನಾನು ವಿರಹವಾಗಿದ್ದಾಗ ನನ್ನ ದಿವಸ ಎಷ್ಟು ಉದ್ದವಾಗಿತ್ತೋ ಅಷ್ಟು ಉದ್ದವಾಗಿ ನಾನು ನನ್ನ ಪತಿಯ ಜೊತೆಗಿದ್ದಾಗ ದಿವಸವನ್ನು ಅನುಗ್ರಹ ಮಾಡಿಬಿಡು ಸಾಕು ಅಂತ ಹೀಗಾಗಿ ಅವನಿಗೆ ಗೊತ್ತಾಗಲಿಲ್ಲ ಆಗ ಅವಳು ಹೆಂಡತಿ ಕವಯಿತ್ರಿಯಂತೆ ಅವಳು ಒಂದು ಪದ್ಯವನ್ನು ಬರ್ಕೊಡ್ತಾಳೆ ಆ ಪದ್ಯವನ್ನು ತುಂಬ ಚೆನ್ನಾಗಿ ಅವಳು ರಚನೆ ಮಾಡ್ತಾಳೆ ಅದು ಪರ್ಷಿಯನ್ ಭಾಷೆಯ ಬರವೈ ಅನ್ನುವಂಥ ಒಂದು ಛಂದಸ್ನಲ್ಲಿರೋ ಪದ್ಯ ಈ ಪದ್ಯವನ್ನು ಕೊಡು ಇನ್ನು ಯಜಮಾನನಿಗೆ ನೋಡೋಣ ಅಂತ ಅವನು ಅಂಜಿಕೊಂಡು ಅಂಜಿಕೊಂಡು ಬಂದು ಅವನ ರಹೀಮ್ನ ಮುಂದೆ ಇಡ್ತಾನಂತೆ ಇಟ್ಟಾಗ ಆ ಪದ್ಯ ನೋಡಿದ ತಕ್ಷಣ ಅವನಿಗೆ ಪೂರ್ಣವಾಗಿ ಕೋಪ ಎಳೆದು ಹೋಯ್ತಂತೆ ಅವನ ಮೇಲೆ ಈ ಆರು ತಿಂಗಳವನು ಬರದೇ ಇದ್ದರೂ ಒಳ್ಳೆಯ ಪದ್ಯ ತಂದಲ್ಲ ನನಗೆ ಓದುವ ಸಂತೋಷ ಬಂತಲ್ಲ ಅಂತ ಆ ಪದ್ಯದ ತಾತ್ಪರ್ಯ ಇದೇನೆ ಸಮಾಗಮ ಕಾಲದ ಒಂದು ಅವಧಿ ಕಾಲದ ಅವಧಿ ಒಂದೇ ಆಗಿದ್ದರೆ ಎಷ್ಟು ಚಂದ ಆದರೆ ಹಾಗಿಲ್ಲ ವಿರಹಾವಧಿ ದೀರ್ಘ ಸಮಾಗಮಾವಧಿ ಅಲ್ಪ ಮಾಡೋದನ್ನೆಲ್ಲ ಆ ವಿಧಿ ಅವನ ಮನೆ ಹಾಳಾಗಲಿ ಅಂತ ಅವನನ್ನು ಕ್ಷಮಿಸಿ ಅವನಿಗೆ ಬಹುಮಾನವನ್ನು ಕೊಟ್ಟ ಅಂತ ಕಥೆ ಅದಕ್ಕೆ ಹಜಾರಿ ಪ್ರಸಾದ್ ದ್ವಿವೇದಿಗಳು ಹೇಳ್ತಾರೆ ಇವರು ಮನುಷ್ಯರು ಆದರೆ ಕುಬೇರ ದೇವತೆ ಮನುಷ್ಯ ಕ್ಷಮಿಸಬಲ್ಲ ಮನುಷ್ಯನ ಹೃದಯ ಕೋಮಲ ವಿವಶ ಆದರೆ ದೇವತೆ ಕ್ಷಮಿಸಲಾರ ಅವನು ಕಠೋರ ನಿಯಮದ ಅನುಶಾಸಕ ಮನುಷ್ಯ ನಿಯಮದಿಂದ ಕದಲಬಲ್ಲ ಆದರೆ ದೇವತೆಯ ಕುಟಿಲ ಭೃಕುಟಿ ನಿಯಮವನ್ನು ನಿರಂತರವೂ ರಕ್ಷಿಸುತ್ತದೆ ಮನುಷ್ಯ ತಪ್ಪು ಮಾಡುತ್ತಾನೆ ಆದ್ದರಿಂದಲೇ ಅವನು ದೊಡ್ಡವನು ದೇವತೆಗಳು ಅನುಶಾಸನ ಮಾಡುತ್ತಾರೆ ಆದ್ದರಿಂದ ಅವರೂ ದೊಡ್ಡವರು ಅಂದರೆ ನಮಗೆ ತಾಳಿಕೊಳ್ಳುವ ಗುಣ ಉಂಟು ಬಾಳಿಸುವ ಗುಣ ಉಂಟು ಅಂತ ಎಷ್ಟು ಸುಂದರವಾಗಿ ಹಜಾರಿ ಪ್ರಸಾದ್ ದ್ವಿವೇದಿಗಳು ಈ ಸಂದರ್ಭವನ್ನು ವಿಸ್ತರಿಸ್ತಾರೆ ನೋಡಿ ಇಲ್ಲಿ ಐರಾವತವೇ ಎಡವಟ್ಟು ಮಾಡಿರಬೇಕು ಅಂತ ಒಂದು ಊಹೆ ಯಾಕೆ ಅಂದರೆ ಮುಂದೆ ಮೋಡ ಕಂಡಿದ್ದು ಹೇಗೆ ಅಂದರೆ ವಪ್ರಕ್ರೀಡಾ ಪರಿಣತ ಗಜಪ್ರೇಕ್ಷಣೀಯ ಒಂದು ಆನೆ ತನ್ನ ಮರಿಯಾನೆ ದಿಣ್ಣೆಗಳನ್ನು ತನ್ನ ಕೊಂಬಿನಿಂದ ಮಣ್ಣಿನ ದಿಣ್ಣೆಗಳನ್ನು ದಂತದಿಂದ ತಿವಿದು ತಿವಿದು ಆಟ ಆಡ್ತಾ ಇರುತ್ತೆ ಗೂಳಿಗಳು ಹಾಗೆ ಆಟ ಆಡುತ್ತೆ ಅದು ಕೊಂಬಿನಿಂದ ತಿವಿಯುತ್ತವೆ ಇವು ದಂತದಿಂದ ತಿವಿಯತ್ವೆ ಆ ತರಹ ಬೆಟ್ಟ ಅನ್ನುವ ಮಣ್ಣಿನ ಗುಡ್ಡೆಯನ್ನೇ ತಿವಿಯುವಂತಹ ಆನೆಯ ಹಾಗೆ ಮೋಡ ಬೆಟ್ಟದಿಂದ ಅಂಚಿನಿಂದ ಬಂತಂತೆ ಯಕ್ಷನ ಕಣ್ಣಿಗೆ ಕಾಣಿಸ್ತಂತೆ ಅದನ್ನು ಕಂಡಾಗ ಯಕ್ಷನ ಮನಸ್ಸಿನಲ್ಲಿ ಆಗೊಂದು ಆನೆ ಕಾಣಿಸಿ ಒಂದು ವರ್ಷ ಗಡೀಪಾರಾಗಬೇಕಾಯಿತು ಈಗೊಂದು ಆನೆ ಕಂಡು ಜೀವಮಾನ ಇಡೀ ಗಡೀಪಾರ ಅನ್ನುವ ಹೆದರಿಕೆ ಆಯಿತು ಅಂತ ಹಜಾರಿ ಪ್ರಸಾದ್ ದ್ವೇದಿಗಳು ಹೇಳಿ ಆಮೇಲೆ ಇದು ಆನೆ ಅಲ್ಲ ಅಂತಂದುಕೊಳ್ತಾರೆ ಹೀಗೆ ಇಷ್ಟು ಸೊಗಸಾಗಿ ಮೇಘದೂತದ ಆರಂಭವಾಗುತ್ತೆ ಆಮೇಲೆ ಇನ್ನೂ ಒಂದು ಸ್ವಾರಸ್ಯ ಅಲ್ಲಿ ಕಾಣುವಂಥದ್ದು ಏನು ಅಂತಂದರೆ ತನ್ನ ಅಧಿಕಾರದಲ್ಲಿ ಪ್ರಮತ್ತತೆ ಅದು ಮನುಷ್ಯನಿಗಿರುವ ದೊಡ್ಡ ಕಷ್ಟ ಅಧಿಕಾರ ಇಲ್ಲದ ಜಾಗದಲ್ಲಿ ಯಾವುದೇ ಒಂದು ಜವಾಬ್ದಾರಿ ಇಲ್ಲದೇ ಇರುವಾಗ ಹೇಗೂ ಇರಬಲ್ಲ ಜವಾಬ್ದಾರಿ ಬಂದ ತಕ್ಷಣ ಸರಿಯಾಗಿ ಇರಲೇಬೇಕು ಅದರಿಂದಲೇ ಅಪೋಸಿಷನ್ನಲ್ಲಿರುವಾಗ ಎಲ್ಲರೂ ವಾಕ್ಷೂರರೆ ಬೇಕಾದಷ್ಟು ಗಲಾಟೆ ಮಾಡ್ತಾರೆ ಆದರೆ ರೂಲಿಂಗ್ ಪಾರ್ಟಿಗೆ ಬಂದ ತಕ್ಷಣ ಬಾಯಿಗೆ ಬಿರಟೆ ಬೀಳುತ್ತೆ ಒಬ್ಬ ವ್ಯಕ್ತಿಯನ್ನು ಸುಮ್ಮನೆ ಇರುವಂತೆ ಮಾಡಬೇಕು ಅಂದರೆ ಅವನಿಗೊಂದು ಸ್ಥಾನ ಕೊಡಬೇಕು ಒಬ್ಬರು ತುಂಬ ದೊಡ್ಡ ಕಮ್ಯುನಿಸ್ಟ್ ವಾದಿಗಳು ತುಂಬ ತ ಕಿಡಿಗೇಡಿತನ ತಗಾದೆ ಕಿತಾಪತಿ ಎಲ್ಲ ಮಾಡ್ತಾ ಇದ್ರು ಇವ್ರನ್ನ ಸರಿ ಮಾಡೋದು ಹೇಗೆ ಅಂತ ನಾನು ನಮ್ಮ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿ ರಾಮಸ್ವಾಮಿಯವ್ರನ್ನ ಕೇಳಿದೆ ಅವನಿಗೆ ಮದುವೆ ಮಾಡಿಬಿಡಿ ಇಪ್ಪ ಸರಿ ಹೋಗ್ತಾನೆ ಅಂತಂದರು ಅಂದರೆ ಗೃಹಸ್ಥ ಅನ್ನುವ ಬಾಧ್ಯತೆ ಬಂದ ತಕ್ಷಣ ಕಮ್ಯುನಿಸ್ಟ್ ಹೋಗಿ ಕ್ಯಾಪಿಟಲಿಸ್ಟ್ ಆಗಿಬಿಡ್ತಾನೆ ಅನ್ನುವಂಥದ್ದು ಹೀಗೆ ಆ ಮೊದಲಿನ ಪದ್ಯದ ಸ್ವಾಧಿಕಾರ ಅದು ತುಂಬ ಮುಖ್ಯ ಅಲ್ಲಿಯ ಎಚ್ಚರ ಕೂಡ ಅದು ಎಂಥದ್ದು ಇನ್ನೊಂದು ಪದ್ಯ ಆ ಪದ ಅಲ್ಲಿ ಬಳಸ್ತಾನೆ ವರ್ಷ ಭೋಗ್ಯ ಅಂತ ಒಂದು ವರ್ಷ ಕಾಲ ವಿರಹವನ್ನು ಭೋಗಿಸಬೇಕು ಸಮ ಸಮಾಗಮವನ್ನು ಭೋಗಿಸಬಹುದು ಏನಾದರೂ ಒಂದು ವಸ್ತು ಇದ್ದರೆ ಅದನ್ನು ಎಂಜಾಯ್ ಮಾಡಬಹುದು ಇಲ್ಲದಿರುವಿಕೆಯನ್ನು ಎಂಜಾಯ್ ಮಾಡೋದು ಹೇಗೆ ಅದು ಕವಿಯ ಪ್ರಶ್ನೆ ಆದರೆ ಯಾರು ಇಲ್ಲದಿರುವಿಕೆಯನ್ನು ಆಸ್ವಾದ ಮಾಡಬಲ್ಲರೋ ಅವರಿಗೆ ವಿರಹವೇ ಇರುವುದಿಲ್ಲ ಅಂದರೆ ಯಾರು ಮೆಟೀರಿಯಲ್ ಡೆಫಿಷಿಯನ್ಸಿನ ಭಾವದಿಂದ ತುಂಬಿಕೊಳ್ಳಬಲ್ಲರೋ ಅವರಿಗೆ ಎಂದೂ ಕೊರತೆ ಕಾಡುವಂಥದ್ದಲ್ಲ ಅನ್ನುವ ಧ್ವನಿಯನ್ನು ಕೂಡ ಕವಿ ಹೇಳ್ತಾ ಇದ್ದಾನೆ ಮತ್ತು ಇಲ್ಲೆಲ್ಲ ಬಹುವಚನವನ್ನು ಅಷ್ಟು ಚೆನ್ನಾಗಿ ಬಳಸ್ತಾ ಇದ್ದಾನೆ ವಿರಹ ವಿನೋದನಕ್ಕೆ ಯಾವುದಿದ್ರೂ ಇಲ್ಲ ಅದರಿಂದಲೇ ತತ್ಸತ್ಯಂ ರಮಣೀಯ ಸ್ವಸ್ಥೆ ಮನಸ್ಸಿ ರಮ್ಯತಾ ಅಚಾರು ಸುಖಿನಾಂ ಚಾರು ಚಾರು ದುಃಖಾಯ ದುಃಖಿನಾಂ ಅನ್ನುವ ಮಾತು ಕ್ಷೇಮೇಂದ್ರ ಹೇಳ್ತಾನೆ ಮನಸ್ಸಿಗೆ ನೆಮ್ಮದಿ ಇದ್ದರೆ ಎಲ್ಲ ಚೆಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಯಾವುದೂ ಚೆಂದವಿಲ್ಲ ಅಂತ ಹೀಗಿರುವಾಗ ಎಂಟು ತಿಂಗಳು ಉರುಳಿ ಹೋಯಿತು ಎಂಟು ತಿಂಗಳು ಉರುಳಿ ಹೋದಾಗ ಅವನಿಗೆ ಮಳೆಗಾಲ ಬರ್ತಿದೆ ಗತಿಯೇನು ಅಂತ ಅನ್ನಿಸ್ತು ನಮ್ಮ ನಾಯಕ ನಾಯಕಿಯರ ಕಾವ್ಯ ಲೋಕದಲ್ಲಿ ಎಷ್ಟು ಸ್ವಾರಸ್ಯ ಅಂದರೆ ಗಂಡಂದಿರು ಪ್ರವಾಸ ಹೊರಟಾಗ ಹೆಂಡತಿಯರು ಒಂದು ಗಟ್ಟಿ ಜಡೆ ಹಾಕ್ಕೊಂಡು ಗಂಟು ಹಾಕ್ಕೊಂಡು ಬಿಡೋರಂತೆ ಮತ್ತೆ ಬಾಚಕ್ಕೆ ಹೋಗ್ತಾ ಇರಲಿಲ್ವಂತೆ ಅವರು ಗಂಡಂದರು ಬಂದು ಜಡೆ ಬಿಚ್ಚಿ ಹೆಣಿದು ಅದನ್ನು ಮತ್ತೆ ಚೆನ್ನಾಗಿ ಮಾಡಿ ವೇಣಿ ಸಂಹಾರ ಮಾಡಿ ಹೂವನ್ನು ಮುಡಿಸಬೇಕು ಹಾಗೆ ಮಾಡಿದ್ರೇ ಅವರಿಗೆ ಸಮಾಧಾನ ಅಂತ ಹಾಗೇ ತನ್ನ ಪತ್ನಿ ವಿರಹಿಣಿ ಏಕವೇಣೀ ಧರೆಯಾಗಿದ್ದಾಳೆ ಇಂಥ ಸ್ಥಿತಿಯಲ್ಲಿ ಅವಳಿಗೆ ಆಸ್ವ ಆಶ್ವಾಸನ ಸಾಂತ್ವನ ಕೊಡುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ತಸ್ನ್ನದ್ರೌ ಕತಿಚಿದಬಲ ವಿಪ್ರಯುಕ್ತ ಸಕಾಮಿ ನೀಸಾನ್ ಕನಕವಲಯ ಭ್ರಂಶ ರಿಕ್ತ ಪ್ರಕೋಷ್ಠ ಆಷಾಢಸ ಪ್ರಥಮ ದಿವಸೆ ಸಾನುಂ ವಪ್ರಕ್ರೀಡಾ ಪರಿಣತ ದದರ್ಶ ದದರ್ಶಾಂತ್ ಇಲ್ಲಿ ಆ ಒಂದು ರಾಮಗಿರಿಯಲ್ಲಿ ಅವನು ವಿರಹದಿಂದ ಇದ್ದಾಂತ್ ಈಗ ಬಂತು ಸಮಸ್ಯೆ ವಿದ್ವಾಂಸರು ದೊಡ್ಡ ಚರ್ಚೆ ಮಾಡಿದ್ದಾರೆ ರಾಮಗಿರಿ ಯಾವುದು ದೊಡ್ಡವರು ಆಗಿಬಿಟ್ರೆ ಯಾರಾದರೂ ವ್ಯಕ್ತಿಗಳು ಇವನಾರವ 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 ಎಂದರೆ ಇವನಮ್ಮವ 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 ಅಂತ ಹೇಳ್ತಾರೆ ಅಂತ ಬಸವಣ್ಣನವ್ರು ಹೇಳಿದ್ರಲ್ಲ ಹಾಗೆ ಕಾಳಿದಾಸ ಯಾವ ನಮ್ಮೂರ್ನವನು ಬಂಗಾಳದವ್ರು ನೋಡಿ ನಮ್ಮಲ್ಲಿ ಚಂಡಿದಾಸ ದುರ್ಗಾದಾಸ ಮೊದಲಾದ ಬೇಕಾದಷ್ಟು ಜನ ದಾಸ ಅನ್ನುವ ಕವಿಗಳಿದ್ದಾರೆ ಇವರೆಲ್ಲ ಯಾತಕ್ಕೆ ದಾಸ ಅಂತ ಇಟ್ಕೊಂಡ್ರು ಕಾಳಿದಾಸನಿಂದಲೇ ಯಾಕೆ ದಾಸತಾಮ್ ಕಾಳಿದಾಸಸ್ಯ ಕವಿಯ ಕೇನಬಿಭ್ರತಿ ಗಂಗಾದೇವಿ ಹೇಳಿದ್ರಲ್ಲ ಕಾಳಿದಾಸನಿಗೆ ದಾಸರಾಗದೇ ಇರುವಂಥವ್ರು ಯಾರು ಅಂತ ಆದರೆ ಕಾಶ್ಮೀರದವರು ಹೇಳ್ತಾರೆ ಎಲ್ಲಾದರೂ ಉಂಟೆ ದೇವತಾತ್ಮನಾದ ಹಿಮಾಲಯವನ್ನು ನಮ್ಮಲ್ಲಿ ಕಂಡಂತೆ ಇನ್ನು ಬೇರೆ ಕಡೆ ಕಾಣುವುದು ಉಂಟೆ ನಮ್ಮ ಅಲಂಕಾರಿಕರು ಕಾಳಿದಾಸನನ್ನು ಎತ್ತಿ ಹಿಡಿದಂತೆ ಬೇರೆ ಯಾರಾದರೂ ಹಿಡಿದಿದ್ದಾರಾ ನಮ್ಮವನಾಗದೇ ಆ ಕೆಲಸ ಮಾಡ್ತಾ ಇದ್ದರ ಕುಂಕುಮ ಕೇಸರವನ್ನು ಅವನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾನೆ ನಮ್ಮವನೇ ಅವನು ಅಂತ ಹೇಳ್ಬಿಟ್ಟು ಆದರೆ ಕೇರಳದವರು ಹೇಳ್ತಾರೆ ಕೇರಳದವರು ಯಾರನ್ನೂ ಬೇಕಾದ್ರೆ ನಮ್ಮವರು ಅಂತಂದುಬಿಡ್ತಾರೆ ಕಾಳಿದಾಸ ನಮ್ಮವನೇ ಹೌದು ಇಂದೂ ಕೂಡ ನಾವು ಅವನನ್ನು ಅಷ್ಟು ಅಭಿಮಾನಿಸ್ತೀವಿ ಹಾಗಲ್ಲವಾದ್ರೆ ಅವನ ಮೇಘದೂತದ ಅನುಕರಣ ಕಾವ್ಯ ಪರಂಪರೆಯನ್ನೇ ನಮ್ಮಲ್ಲಿ ಸೃಷ್ಟಿ ಮಾಡ್ತೀವ ಮಲಯಾಳಂನಲ್ಲಿ ಕೂಡ ಸಂದೇಶ ಕಾವ್ಯಗಳು ಮಲಯಾಳಂ ಸಾಹಿತ್ಯ ಹುಟ್ಟುವುದೇ ಸಂದೇಶ ಕಾವ್ಯಗಳಿಂದ ಹೀಗಾಗಿ ಕಾಳಿದಾಸ ನಮ್ಮವನು ಅಂತ ಇದೇ ವೇದಿಕೆಯಲ್ಲಿ ಒಮ್ಮೆ ಕಾಳಿದಾಸ ಯಾವ ಪ್ರಾಂತದವನು ಅಂತ ಒಂದು ಚರ್ಚೆ ಮಾಡುವಾಗ ವಿದ್ವಾಂಸರೊಬ್ಬರು ಅವರು ಕಾಶ್ಮೀರದವನು ಕಾಳಿದಾಸ ಅಂತ ಕಾರಣ ಅವರು ಡಾಕ್ಟ್ರೇಟ್ ತೀಸು ಕಾಶ್ಮೀರದ ಬಗ್ಗೆ ಇದ್ದದ್ದು ಕಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಂಸ್ಕೃತ್ ಲಿಟ್ರೇಚರ್ ಅಂತ ಅವರು ಯಾರೂ ಅಲ್ಲ ನನ್ನ ಬಂಧುಗಳು ನನ್ನ ತಂದೆಯವರ ಸೋದರತೆ ಮಗ ಡಾಕ್ಟರ್ ಕೆ ಎಸ್ ನಾಗರಾಜನ್ ಅವರು ಪ್ರತಿಪಾದಿಸಿದ್ರಂತೆ ಅದು ಕಾಳಿದಾಸ ಓನೆ ಅಂದರೆ ಕಾಶ್ಮೀರದವನೇ ಅಂತ ಆಗ ಡಿ ವಿ ಅವರು ಇದ್ದರಂತೆ ನಾಗರಾಜನ್ ಕಾಳಿದಾಸ ಖಂಡಿತ ಕಾಶ್ಮೀರದವನಲ್ಲ ಯಾರ ಕಡೆಯವನು ಅಲ್ಲ ಅವನು ನಮ್ಮ ಕರ್ನಾಟಕದವನು ಇಲ್ಲೇ ಕ್ಲೋಸ್ ಪೇಟೆನಲ್ಲಿದ್ದವನು ಅಂತ ಯಾಕೆ ಅಂತ ಕೇಳಿದ್ರೆ ನೋಡು ಅಲ್ಲಿ ಮೇಘದೂತದಲ್ಲಿ ವಿರಹ ವಿರಹಗುರುನ ಪದ್ಯದಲ್ಲಿ ರಾಮಗಿರಿ ಆಶ್ರಮ ಯಶು ಅಂತಿದೆ ಅದು ಗಿರಿಯಲ್ಲಿ ಆಶ್ರಮ ಹೇಗಿರುತ್ತೆ ಅದು ನಗರಿ ಆಶ್ರಮೇಶು ರಾಮನಗರಂ ರಾಮನಗರಿ ಆಶ್ರಮ ಯೇಶು ಅಂತ ಛಂದಸ್ಗೋಸ್ಕರ ನಾ ಎಗಿಬಿಟ್ಟಿದ್ದಾನೆ ನಾಗ ನಕಾರ ಮಾಡಿಬಿಟ್ಟಿದ್ದಾನೆ ಅಂತಂದ್ರಂತೆ ಹೀಗೆ ಪ್ರತಿಯೊಬ್ಬರು ಹೇಳ್ಕೊಳ್ತಾರೆ ಆ ಥರ ಚರ್ಚೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ರಾಮ ಅಂತ ಒಂದಿದೆ ನಾಗಪುರದ ಹತ್ರ ಅದು ಮೇಘದೂತದ ಪ್ರಸ್ಥಾನ ಸ್ಥಾನ ಅಂತ ಅಂದರೆ ಮೇಘ ಎಲ್ಲಿ ಯಕ್ಷನಿಗೆ ಕಾಣಿಸ್ತು ರಾಮಗಿರಿ ಅನ್ನುವುದು ರಾಮ ಟೇಕ್ ಅಂತ ಹೇಳ್ಬಿಟ್ಟು ಅದು ಎಲ್ಲಿವರೆಗೂ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಕವಿಕುಲಗುರು ಕಾಳಿದಾಸ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಮಾಡಿದ್ದಾರೆ ಮತ್ತು ಅಲ್ಲಿ ಒಂದು ಮೇಘದೂತ ಮೆಮೋರಿಯಲ್ ಕಾಳಿದಾಸ ಮೆಮೋರಿಯಲ್ ಅಂತ ಒಂದು ಸ್ಮಾರಕವನ್ನು ಕೂಡ ಕಟ್ಟಿದ್ದಾರೆ ಆದರೆ ಇದನ್ನು ಮೊದಲು ಈ ಜಾಗ ಅಂತ ಗುರುತಿಸಿದವರು ಮಹಾಮಹೋಪಾಧ್ಯಾಯ ವಿ ವಿ ಮಿರಾಶಿಯವರು ಅವರು ಮಹಾರಾಷ್ಟ್ರದವರು ಆದರೆ ಮಧ್ಯಪ್ರದೇಶದವರಾದಂತಹ ಕೌಟೇಕರ್ ಮೊದಲಾದಂಥವರು ಪ್ರಭಾಕರ್ ನಾರಾಯಣ ಕೌಟೇಕರ್ ಆಗಲಿ ಮತ್ತೆಗ ಶ್ರೀನಿವಾಸ ರಥ ಇರ್ಬೋದು ಅಥವಾ ಭಾಸ್ಕರಾಚಾರ್ಯ ತ್ರಿಪಾಠಿ ಬಚ್ಚುಲಾಲ್ ಅವಸ್ಥಿ ಇಂಥ ವಿದ್ವಾಂಸರೆಲ್ಲ ಇಲ್ಲ ಇಲ್ಲ ಅವನು ಮಧ್ಯಪ್ರದೇಶಕ್ಕೆ ಸೇರಿದವನು ಉಜ್ಜಯಿನಿ ಕಾಳಿದಾಸ ತವರು ಅವರು ನಿರ್ವಿವಾದ ಅದು ನಮಗೆ ಗೊತ್ತಾಗಿದೆ ಅವನು ಇಲ್ಲಿಂದಲೇ ಕಳಿಸಿದ್ದು ಉಜ್ಜಯಿನಿಂದಲೇ ಮೇಘದೂತವನ್ನು ಅವನು ಲಾಂಚ್ ಮಾಡಿದ್ದು ಅಂತ ಹೇಳಿಬಿಟ್ಟಿದ್ದನವೇ ಅದು ರಾಮ್ಗಢ ಅಥವಾ ಅಂತ ಹೇಳ್ಬಿಟ್ಟಿದನುವೆ ಸರ್ಗುಜಾ ಡಿಸ್ಟ್ರಿಕ್ಟ್ನಲ್ಲಿ ಅಂಬಿಕಾಪುರದ ಹತ್ತಿರ ಇದೆ ಮಧ್ಯಪ್ರದೇಶದಲ್ಲಿ ಒಂದು ಪ್ರಾಂತ ಅದು ಉಂಟ ಅದನ್ನು ಪರಾಂಜಪೆ ಎನ್ನುವವರು ಪುಣೆಯವರು ಮಹಾರಾಷ್ಟ್ರದವರಾದರೂ ಅದನ್ನು ಅವರು ಎಸ್ಟಾಬ್ಲಿಷ್ ಮಾಡಿ ತೋರಿಸಿದ್ದಾರಂತೆ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ಅದಕ್ಕೆ ಕಾರಣ ಕೊಡ್ತಾರೆ ಒಂದೇ ಪುಂಸಾಂ ರಘುಪತಿ ಪದೇ ರಂಕಿತಂ ಮೇಖಲಾಸು ಅಂತ ಮಾತು ಬರುತ್ತೆ ಶ್ರೀರಾಮಚಂದ್ರನ ಪರಮ ಪಾವನವಾದ ಪಾದ ಮುದ್ರಿಕೆಗಳಿಂದ ಚಿಹ್ನಿತವಾದಂಥದ್ದು ಈ ರಾಮಗಿರಿ ಅಂತ ಅಲ್ಲಿ ರಾಮಗಢದಲ್ಲಿ ಈಗಲೂ ಆ ಬೆಟ್ಟದ ಮೇಲೆ ಶ್ರೀರಾಮನ ಪಾದ ಮುದ್ರಿಕೆ ಇದೆ ಅಂತ ತೋರಿಸ್ತಾರಂತೆ ಜೊತೆಗೆ ಅಲ್ಲವೇ ಕೂಡ ಮಡಿಯಾ ಅಂತ ಹೇಳ್ಬಿಟ್ಟಿದನುವೇ ಒಂದು ಸಮೂಹ ಇದೆ ನಾ ಬುಡಕಟ್ಟು ಸಮೂಹ ಅವರಲ್ಲಿಯೇ ಒಂದು ಪೀಠಭೂಮಿ ಅಂದರೆ ಪ್ಲೇಟೋ ಅನ್ನುವಂಥ ಜಾಗ ಯಾವುದಿದೆ ಆ ಪ್ರಸ್ಥಭೂಮಿಯಲ್ಲಿ ವ್ಯವಸಾಯ ಮಾಡ್ತಾರೆ ಅದು ಮಾಲಾ ಅಂತ ಅದಕ್ಕೆ ಅಲ್ಲಿ ಮುಂದೆ ಕಾಳಿದಾಸ ತನ್ನ ಮೇಘದೂತದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಮಾಲ ಅನ್ನುವಂಥ ಒಂದು ಶಬ್ದವನ್ನು ಕೂಡ ಬಳಸ್ತಾನೆ ಈ ಮಾಲ ಪ್ರದೇಶಕ್ಕೆ ನೀನು ಹೋಗಬೇಕಾಗತ್ತೆ ಅಲ್ಲಿಂದ ಮುಂದೆ ನೀನು ಬೇರೆ ಬೇರೆ ಪ್ರಾಂತಗಳನ್ನು ಹೋಗಿ ಸೇರಬೇಕಾಗುತ್ತೆ ಅನ್ನುವುದನ್ನು ಕೂಡ ಅವನು ಹೇಳ್ತಾನೆ ಹೀಗಾಗಿ ಇದು ಅದೇ ಜಾಗ ಆಗಿರಬೇಕು ಅನ್ನುವಂಥ ಕ್ಷೇತ್ರ ಮಾರುಹ್ಯ ಮಾಲಂ ಅನ್ನುವ ಭಾಗ ಬರುತ್ತೆ ಅದು ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಅದಲ್ಲದೆ ಈ ನರ್ಮದಾ ನದಿ ಅಮರಕಂಟಕ ಅಂತ ಯಾವುದಿದೆ ಆ ಜಾಗದಿಂದ ಅದು ಉಗಮವಾಗಿ ಹರಿಯುತ್ತೆ ಇದು ಲೋಕಪ್ರಸಿದ್ಧವಾದದ್ದು ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ಅಮರಕಂಟಕ ಅಂತ ಈ ಅಮರಕಂಟಕ ಅನ್ನೋದು ಆಮ್ರಕಂಟಕ ಆಮ್ರಕೂಟ ಅಂತ ಹೇಳ್ಬಿಟ್ಟಿದ್ದು ಸಾನುಮಾನ್ ಅಮ್ರಕೂಟ ಅಂತ ಮೇಘದೂಸದಲ್ಲಿ ಒಂದು ಮಾತು ಬರುತ್ತೆ ಹಾಗಾಗಿ ಆಮ್ರಕೂಟಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೀಗೆಲ್ಲ ಆಗಿಬಿಟ್ಟು ಅದೇ ಜಾಗ ಆಗಿರಬೇಕು ಅಂತನ್ನುವಂಥ ಚರ್ಚೆಯನ್ನು ಮಾಡ್ತಾರೆ ಈ ತರಹ ಇನ್ನು ಕೆಲವರು ಒರಿಸ್ಸಾದ ಕೋರಾಪಾಟ್ ಅಂತ ಒಂದು ಜಾಗ ಇದೆ ಅದು ನಿಜವಾಗಿ ಮೇಘದೂತದ ಲಾಂಚಿಂಗ್ ಪ್ಲೇಸ್ ಅಂತ ಒಟ್ಟಿನಲ್ಲಿ ಮಧ್ಯಪ್ರದೇಶದ ಅಮರಕಂಟಕ ಅಥವಾ ಆಮ್ರಕೂಟದ ಹತ್ತಿರದ ರಾಮಗಿರಿ ಯಾವುದಿದೆ ರಾಮಗಡ ಅದು ಅಂತ ಹೇಳಬಹುದು ಅಂತ ನನಗೂ ತೋರುತ್ತೆ ಕಾರಣ ಅಲ್ಲಿ ಸಸ್ಯ ಶ್ಯಾಮಲವಾದ ಪ್ರದೇಶ ಅಂತ ನೋಡಿದವ್ರು ಹೇಳಿದ್ ಕೇಳಿದ್ದೀನಿ ನಾನು ರಾಮ ಟೇಕ್ನೂ ನೋಡಿಲ್ಲ ರಾಮಗಢವನ್ನು ನೋಡಿಲ್ಲ ಅರೆ ರಾಮ ಅನ್ನೋ ಅನ್ನೋದು ಜಾಗದಲ್ಲಿ ಒಂದು ಹುಲ್ಲುಕಡ್ಡಿಯೂ ಬೆಳೆಯೋದಿಲ್ಲ ಬಟಾ ಬಯಲಾಗಿದೆ ಒಂದು ದಿಣ್ಣೆ ದಿಬ್ಬ ಮಾತ್ರ ಇದೆ ಕಾಳಿದಾಸ ಅಲ್ಲಿ ಬೇಕಾದಷ್ಟು ಮರ ಗಿಡ ವನ್ಯ ಸಂಪತ್ತಿಯನ್ನೆಲ್ಲ ಹೇಳ್ತಾನೆ ಅಂತನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಅಂದರೆ ಮೇಘದೂತವನ್ನು ಎಷ್ಟು ಎಳೆಳಿಯಾಗಿ ಹಿಂಡಿ ಹಿಸುಕಿ ನೋಡಿ ಪರಿಶೀಲನೆ ಮಾಡಿದ್ದಾರೆ ಅನ್ನುವುದು ನಮಗಿದರಿಂದ ಗೊತ್ತಾಗುತ್ತೆ ಆ ಬೆಟ್ಟದಲ್ಲಿ ಅದ್ರಿ ಬೆಟ್ಟದಲ್ಲಿ ಹೇಗೋ ಕಷ್ಟಪಟ್ಟುಕೊಂಡು ಅವನು ಎಂಟು ತಿಂಗಳು ಕಳೆದಿದ್ನಂತೆ ನೀತ್ವಾ ಮಾಸಾನ್ ಎಷ್ಟು ತಿಂಗಳು ಅಂತ ಹೇಳಿಲ್ಲ ವರ್ಷ ಅಂತ ಹೇಳಿದ್ರಿಂದ ಇನ್ನು ಶೇಷಾನ್ ಮಾಸಾನ್ ಚತುರೋ ಮೀಲಯಿತ್ವಾ ಸಹೆ ಅಂತ ಇನ್ನು ನಾಲ್ಕು ತಿಂಗಳು ಹೇಗೋ ಕಣ್ಣು ಮುಚ್ಕೊಂಡು ಸಹಿಸಿಬಿಡು ಅಂತ ಲೋಚನೆ ಮೀಲಯಿತ್ವ ಅನ್ನುವ ಮಾತು ಬರ್ತೆ ಶೇಷಾನ್ ಮಾಸಾನ್ ಗಮಯ ಚತುರೋ ಲೋಚನೆ ಮೀಲಯಿತ್ವಾ ಅಂತ ಉತ್ತರ ಮೇಘದಲ್ಲಿ ಹಾಗಾಗಿ ಎಂಟು ತಿಂಗಳಾಗಿರಬೇಕು ಅನ್ನುವುದನ್ನು ಲೆಕ್ಕ ಹಾಕಿದ್ದಾರೆ ಅವನು ಹೇಗೋ ಬದುಕಿದ್ದ ಅಂತ ಆ ಕತಿಚಿತ್ ಹೇಗೇಗೋ ಬದುಕಿದ್ದ ಅನ್ನೋದು ಸ್ವಾರಸ್ಯ ಅಬಲೆಯಿಂದ ದೂರನಾದವನು ಇವನಿದ್ದಾಗ ಅವಳು ಪ್ರಬಲೆ ಇವನಿಲ್ಲದೆ ಇದ್ದಾಗ ಅವಳು ಅಬಲೆ ಇವನು ಕಾಮಿ ಆರ್ತನಾಗಿದ್ದಾನೆ ಅಂಥವನಿಗೆ ಮುಂಗೈಯಲ್ಲಿ ಕಡಗ ಇಲ್ಲ ಕನಕವಲಯ ಭ್ರಂಶ ರಿಕ್ತ ಪ್ರಕೋಷ್ಠ ಅಂತ ಕವಿ ಬಹಳ ಸಟಲ್ಡಾಗಿ ಸೂಚ್ಯವಾಗಿ ಮುಂಗೈಯಲ್ಲಿ ಕಂಕಣ ಕಾಣಲಿಲ್ಲ ಅಂದಿದ್ದಾನೆ ಬೇಂದ್ರೆಯವರ ಮೇಘದೂತ ತುಂಬ ಸೊಗಸಾದದ್ದು ನಾನು ನಾಳೆಯಿಂದ ಅದರ ಪದ್ಯಗಳನ್ನು ತೆಗೆದು ಓದ್ತೀನಿ ಮೊಣಕೈಗೆ ಕಡಗ ಜಾ ಸರಿದು ಬಂತು ಅಂತ ಮೊಣಕೈಗೆ ಕಡಗ ಜಾರಿ ಬಂತು ಅಂತ ಇಲ್ಲಿದ್ದ ಕಂಕಣ ಇಲ್ಲಿಗೆ ಬಂತು ಅಷ್ಟು ತೆಳ್ಳಗಾಗ್ಬಿಟ್ಟ ಅಂತ ಅದಕ್ಕೆ ಕಾರಣ ನಮ್ಮ ಜಾನಪದ ಗೀತೆಗಳಲ್ಲಿ ಹಳ್ಳಿಗಳಲ್ಲಿ ಈಗಲೂ ಉಂಟು ಅಯ್ಯೋ ಏನವ್ವ ಮಗಳೇ ಬಡವಾಗ್ಬಿಟ್ಟು ಅತ್ತೆ ಮನೆಯಿಂದ ಬಂದು ಬಳಿಯೆಲ್ಲ ಮೊಳಕೈಗೆ ಬಂತಲ್ಲೇ ಅಂತ ಹೇಳ್ಬಿಟ್ಟು ಅನ್ನುವಂಥದ್ದು ಅಂದರೆ ಅಷ್ಟು ಸಣ್ಣ ಆಗಿಬಿಟ್ಲು ಅಂತ ಆದರೆ ಗಾಹ ಸತ್ತಸಿಯಿನಲ್ಲಿ ಒಂದು ಕಡೆ ಬರುತ್ತೆ ತುಂಬಾ ಸೊಗಸಾದ ಸಂದರ್ಭ ವಿರಹಿಣಿ ಒಬ್ಬಳು ಕಾಕಪಿಂಡ ಇಟ್ಟಿದ್ದಾಳಂತೆ ಕಾಕಬಲಿ ಕಾಗೆಯ ಲಾಗ ಹಾಕಿದ್ರೆ ಶಕುನ ಒಳ್ಳೆಯದು ಬಂಧುಗಳು ಬರ್ತಾರೆ ಅಂತ ಪ್ರಿಯ ಬಂಧುವಾದ ಪತಿಯಲ್ಲದೆ ಇನ್ಯಾರು ಹಾಗೆ ಕಾಕಪಿಂಡ ಇಟ್ಟಾಗ ಬಳೆ ಜಾರಿ ಶಂಖವಲಯ ವಲಯ ಬಳೆ ಜಾರಿ ಬಿದ್ದು ಆ ಪಿಂಡದ ಸುತ್ತಲೂ ಅದು ಆವೃತವಾಗಿದೆ ಆ ಪಿಂಡದ ಸುತ್ತಲೂ ಯಾವುದೋ ಒಂದು ಬಲೆ ಇರಿಸಿದಂತೆ ಒಂದು ಟ್ರ್ಯಾಪ್ ಮಾಡದಂತೆ ಕಾಣಿಸ್ತಾ ಇದೆ ಹಾಗಾಗಿ ಕಾಗೆ ಆ ಕಾಕಪಿಂಡ ತಿನ್ನೋಕೆ ಬರ್ತಾ ಇಲ್ಲ ತನ್ನ ಹಿಡಿಯೋಕ್ಕೇನು ಅಂತ ಕಾಕಪಿಂಡ ತಿನ್ನೋಲ್ಲವಾದ್ದರಿಂದ ಇದು ಅಪಶಕುನ ಅಂತ ಅವಳಿಗೆ ಮಿಡುಕು ಹೀಗೆ ಅಂತ ಅಂದರೆ ಈ ಸತ್ತಸಿ ಈ ಕಾಳಿದಾಸನಿಗೆ ತುಂಬ ಪೂರ್ವವರ್ತಿಯಾದಂತಹ ಕಾವ್ಯ ಕಾಳಿದಾಸನನ್ನು ತುಂಬ ಪ್ರಭಾವಿಸಿದ ಕಾವ್ಯ ಅಲ್ಲಿ ಬಳೆ ಮುಂದೆ ಜಾರಿ ಬರೋದಿದೆ ನಮ್ಮ ಲೋಕಾನುಭವದಲ್ಲಿ ನಮ್ಮ ಗ್ರಾಮ ಜೀವನದಲ್ಲಿ ಬಳೆ ಹಿಂದೆ ಜಾರಿ ಬರೋದಿದೆ ಕಾಳಿದಾಸ ಮಧ್ಯಮಾರ್ಗದ ರಸಚಕ್ರಿ ಹಾಗೆ ಜಾರತೋ ಹೀಗೆ ಜಾರತೋ ಎರಡೂ ಹೇಳೋದಿಲ್ಲ ಕಾಣಲಿಲ್ಲ ಅಂತಷ್ಟೇ ಹೇಳ್ತಾನೆ ಕನಕವಲಯ ಭ್ರಂಶ ಭ್ರಂಶರಿಕ್ತ ಪ್ರಕೋಷ್ಠ ಅಂತ ಅಂಗೈ ತೋರಿಸಿ ಅವಲಕ್ಷಣ ಅನಿಸಿಕೊಂಡ್ರು ಅಂತ ಮುಂಗೈ ತೋರಿಸಿ ಬೋಳು ಅಂತ ಅನಿಸಿಕೊಂಡ್ರು ಅಂತ ಆಗಿಬಿಟ್ಟಿದೆ ಅದು ಇಲ್ಲದಂತೆ ಆಯಿತು ಅಂತ ಮತ್ತೆ ಇನ್ನೊಂದು ಆ ಕಂಕಣ ಅವೆಲ್ಲ ಇದ್ದರೆ ತಿರುಗಿಸ್ಕೊಂಡು ಜಗಳ ಆಡುವಂಥದ್ದು ಉಂಟು ಬಳೆಯೂ ಇಲ್ಲ ಕಂಕಣವೂ ಇಲ್ಲ ಜಗಳವೂ ಇಲ್ಲ ಜಗಳ ಆಡೋದಕ್ಕೆ ಮನದನ್ನೆಯೂ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಆಗ ಆಷಾಢದ ಮೊದಲ ದಿವಸ ಬಂದಿದೆ ಇಲ್ಲಿ ಮತ್ತೆ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ ಆಷಾಢಸ್ಯ ಪ್ರಥಮ ದಿವಸೇ ಆಷಾಢದ ಮೊದಲ ದಿವಸವ ಆಷಾಢಸ್ಯ ಪ್ರಶಮ ದಿವಸೇ ಆಷಾಢದ ಕೊನೆಯ ದಿನವೂ ಅಂತ ಅದರಲ್ಲಿ ಮತ್ತೆ ಚರ್ಚೆ ಮಾಡಿ ಇಲ್ಲ ಆಷಾಢಸ್ಯ ಪ್ರಥಮ ದಿವಸೇ ಎನ್ನುವುದೇ ಸರಿ ಯಾಕಂದರೆ ಆಷಾಢ ಮುಗೀತು ಅಂತಂದರೆ ಶೇಷಾನ್ ಮಾಸಾನ್ ಗಮಯ ಚತುರೋ ಲೋಚನೆ ಮೀಲಯಿತ್ವ ಅಂತ ನಾಲ್ಕು ತಿಂಗಳು ಅಂತ ಹೇಳ್ತಾ ಇರಲಿಲ್ಲ ಮೂರು ತಿಂಗಳು ಹತ್ತು ದಿವಸ ಅಂತ ಹೇಳ್ತಾ ಇದ್ದ ಇಲ್ಲಿ ಆದರೆ ನಾಲ್ಕು ತಿಂಗಳು ಹತ್ತು ದಿವಸ ಅಂತಾಗುತ್ತೆ ಹಾಗಾಗಿ ನಾವು ವಿರಹಿಗಳಿಗೆ ಆತ್ಮೀಯರಿಗೆ ಹೇಳುವಾಗ ಹೇಗೋ ಒಂದೆರಡು ದಿವಸ ಅಂತ ಕಡಿಮೆ ಕಾಲ ಹೇಳ್ತೀವಿ ಜಾಸ್ತಿ ಕಾಲ ಹೇಳೋದಿಲ್ಲ ಮೂರು ತಿಂಗಳು ಹತ್ತು ದಿವಸ ಇರಬೇಕು ಅಂತಿದ್ರೆ ನಾಲ್ಕು ತಿಂಗಳು ಹತ್ತು ದಿವಸದ ಅವಧಿಯನ್ನು ನಾವು ಹೇಳುವಂಥದ್ದು ಆಗೋಲ್ಲ ನಾಲ್ಕು ತಿಂಗಳೆಲ್ಲ ಹೇಳೋದು ಆಗೋಲ್ಲ ಮತ್ತು ಮೋಡ ಆ ಪ್ರಾಂತದಲ್ಲಿ ಕಾಣಿಸಿಕೊಳ್ಳುವುದು ಆಷಾಢ ಆರಂಭದಲ್ಲಿ ಆಷಾಢ ಆಗುವ ಹೊತ್ತಿಗೆನೆ ಮುಂಚೆ ಜ್ಯೇಷ್ಠದ ಜೇಷ್ಠದ ಕೊನೆಗೆ ಕೇರಳದಲ್ಲಿ ಮೋಡ ಕಾಣಿಸಿಕೊಳ್ಳುತ್ತೆ ಆಷಾಢದ ಮೊದಲಿಗೆ ಈ ಮಧ್ಯ ಭಾರತದಲ್ಲಿ ಮೋಡ ಕಾಣಿಸ್ಕೊಳ್ಳುತ್ತೆ ಶ್ರಾವಣದ ಹೊತ್ತಿಗೆ ಉತ್ತರ ಭಾರತದಲ್ಲಿ ಮೋಡ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ವೇದಭೂಮಿ ಆದಂಥ ಬ್ರಹ್ಮಾವರ್ತ ಯಾವುದಿದೆ ಸರಸ್ವತಿ ದಶದ್ವತಿ ನದಿಗಳ ಮಧ್ಯದ ಭೂಮಿ ಈ ಹೊತ್ತಿನ ಹರಿಯಾಣ ಕುರುಕ್ಷೇತ್ರ ಅಲ್ಲಿಗೆ ಶ್ರಾವಣದ ಹೊತ್ತಿಗೆ ಇಲ್ಲಿ ಜ್ಯೇಷ್ಠ ಇಲ್ಲಿ ಆಷಾಢ ಅಲ್ಲಿಗೆ ಶ್ರಾವಣ ಅಂತ ಹೀಗೆ ಮಳೆಗಾಲದ ಆರಂಭ ಉಂಟು ಅದರಿಂದಲೇ ವೇದಾದಿಗಳಲ್ಲಿ ಬರುವ ಋತುಮಾನದ ಲೆಕ್ಕಕ್ಕೂ ನಮಗೂ ದಕ್ಷಿಣ ಭಾರತಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತಲೂ ಹೇಳ್ತಾರೆ ಕಾಳಿದಾಸ ಇವನ್ನೆಲ್ಲ ಚೆನ್ನಾಗಿ ಗಮನಿಸಿಕೊಂಡಂಥವನು ಹಾಗೆ ಅವನ ಆ ವ್ಯವಸ್ಥೆಯನ್ನು ತೋರಿಸ್ತಾನೆ ಅಂತ ಇಲ್ಲಿ ಒಂದು ಮಾತು ನೆನಪಿಗೆ ಬರುತ್ತೆ ಎ ಎನ್ ಮೂರ್ತಿರಾಯರು ತಮ್ಮ ಅಪರವಯಸ್ಕರ ಅಮೆರಿಕ ಯಾತ್ರೆ ಅಂತ ತುಂಬ ಸೊಗಸಾದ ಒಂದು ಪ್ರವಾಸ ಕಥನ ನಾನು ಕಂಡಂತೆ ಅಮೆರಿಕ ಪ್ರವಾಸ ಕಥನಗಳ ಪೈಕಿ ಅತ್ಯುತ್ತಮವಾದ ನಾಲ್ಕರಲ್ಲಿ ಅದು ಒಂದು ಅಲ್ಲಿ ಅವರು ಈ ಆಷಾಢಸ್ಯ ಪ್ರಥಮ ದಿವಸ ಎನ್ನುವುದರ ಉಲ್ಲೇಖ ಮಾಡ್ತಾರೆ ಅವರು ಅಮೆರಿಕಾಗೆ ಹೋಗಿದ್ದಾರೆ ಅವರ ಮಗ ರಾಮು ಅಂತ ಆತ ಡಯಾನ ಅಂತ ಒಬ್ಬ ಇಂಗ್ಲೆಂಡಿನ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ ಅವರಿಗೆ ಅದ್ರ ಬಗ್ಗೆ ಏನು ವಿರೋಧ ಇಲ್ಲ ಆದರೆ ಅವರು ತಮ್ಮ ಮಕ್ಕಳಿಗೆ ತಮಗೆ ಭಾವಸಾಮ್ಯ ಅಷ್ಟಾಗಿ ಇಲ್ಲ ಅಂತ ಅಂದುಕೊಳ್ತಾರೆ ತಮ್ಮ ಸ್ನೇಹಿತರ ಜೊತೆಗೆ ಇದ್ದಂಥ ಸಂತೋಷ ಮಕ್ಕಳ ಜೊತೆಗಿರೋಲ್ಲ ಅದು ಹಾಗೆ ತಾನೆ ಸಮಾನಾನಿ ವ್ಯತೀತಾನಿ ನವಾನಿನ ಸಮಾನಿಮೆ ಆತ್ಮಾನ ಸಾರ್ಥ ಭ್ರಷ್ಟ ಇವಾದ್ವಗ ಅಂತ ನಮ್ಮ ಜೊತೆಯವರೆಲ್ಲ ಹೊರಟೋಗ್ಬಿಟ್ರು ಮುಂದೆ ಬರೋರು ನಮ್ಮ ಮೈಂಡ್ ಟ್ಯೂನ್ಗೆ ಸೆಟ್ ಆಗುವಂಥವರಲ್ಲ ಹೀಗಾಗಿ ಜೊತೆಗಾರನ್ನ ಕಳಕೊಂಡು ಒಂಟಿಯಾಗಿರುವ ಪಾಂಥನ ಹಾಗೆ ಕಾರವಾನ್ನಲ್ಲಿ ನಮ್ಮ ಗುಂಪಿನ ಕಾರವಾನೆಲ್ಲ ಹೊರಟೋಗಿ ಎಲ್ಲ ಸ್ಟ್ರೇಂಜರ್ಸ್ ಜೊತೆ ಇರುವಂಥ ಸ್ಥಿತಿ ಬಂತಲ್ಲ ಅನ್ನುವಂತೆ ಒಂದು ಮಾತುಂಟು ಅವರು ಹಾಗೆ ನನಗೆ ಸ್ನೇಹ ಸೌಭಾಗ್ಯ ತುಂಬ ಇತ್ತು ಆದರೆ ಗೆಳೆಯರೆಲ್ಲ ಹೋಗ್ತಾ ಕಾಲ ತೀರ್ಕೊಂಡು ಬಿಟ್ರಲ್ಲ ಸಮಾನ ಸ್ವರ್ಯಾತ ಸಪತಿ ಸುಹೃದೋ ಜೀವಿತ ಸಮಾನ ಭರ್ತರಲ್ಲಿ ಹೇಳ್ತಾನೆ ಹೃದಯ ನಿರ್ವಿಶೇಷರಾದ ಸಮಾನರೆಲ್ಲ ಹೊರಟೋಗ್ಬಿಟ್ರು ಅಂತ ಒಂದು ನೆನಪಿಗೆ ಬರುತ್ತೆ ಒಮ್ಮೆ ನಮ್ಮ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು ಒಬ್ಬ ಕಲಾವಿದರನ್ನು ವಿದೇಶಕ್ಕೆ ಕಳಿಸಿಕೊಟ್ರು ಆತ ಬಂದ ಮೇಲೆ ಒಂದು ನೃತ್ಯ ಪ್ರದರ್ಶನ ಇತ್ತು ಭಾರತೀಯ ವಿದ್ಯಾಭವನದಲ್ಲಿ ರಂಗನಾಥ್ ಅವರಿಗೆ ಆತ ಕೃತಜ್ಞತೆ ಹೇಳ್ಕೊಳ್ತಾ ಲಾಂಗ್ ಲಿವ್ ರಂಗನಾಥ್ ಅಂದಾಗ ಏ ವಾಟ್ ಅಬೌಟ್ ಅದರ್ ಐಸ್ ಹೇ ಅಂತಂದರು ಅವರು ಯಾಕೆ ಸರ್ ಅಂತಂದರೆ ಇವರೆಲ್ಲ ನನ್ನ ಪ್ರೀತಿಪಾತ್ರ ಇಲ್ಲದೆ ನಾನಿರೋದಕ್ಕಿಂತ ದೊಡ್ಡ ದುಃಖ ಇನ್ಯಾವುದಿದೆ ಅಂತಂದರು ಅದು ಸತ್ಯ ಅಲ್ಲವೇ ದೀರ್ಘಾಯುಷ್ಯದ ಒಂದು ಸಂಕಟ ಏನಂದರೆ ಆತ್ಮೀಯರು ನಮ್ಮ ಕಣ್ಣೆದರೇ ಇಲ್ಲವಾಗುವಂಥದ್ದು ಅದರಿಂದ ಈ ಮೂರ್ತಿರಾಯರ ಚಿಂತನೆ ಬರುತ್ತೆ ನನ್ನ ಸ್ನೇಹಿತರೆಲ್ಲ ಹೊರಟೋಗ್ಬಿಟ್ರು ತೀನುಮ್ ಶೇಖಂಠ ಅಳತೆ ಕೊಟ್ಟು ಮಾಡಿಸಿದ ರಸಿಕರು ಆರ್ಡರ್ ಕೊಟ್ಟು ಮಾಡಿಸಿದಂತಹ ರಸಜ್ಞ ಸಹೃದಯ ಶಿರೋಮಣಿ ವಿದ್ವಾಂಸರು ಅಂಥವರೆಲ್ಲ ಹೊರಟೋದ್ರು ಏನು ಅದೆಲ್ಲ ತಾಹ್ ಕಥಾಹ ಅದೆಲ್ಲ ಹೊರಟೋಗ್ಬಿಡ್ತು ಕಾಲಾಯ ತಸ್ಮೈ ನಮಃ ಈಗ ಉಳಿದಿರುವುದು ಅಲ್ಲೋ ಇಲ್ಲೋ ಕಾಂತಿಮತ್ ಖಂಡಮೇಕಂ ಮತ್ತೆ ಮೇಘದೂತದ್ದೇ ಮಾತನ್ನು ಹೇಳ್ತಾರೆ ಶೇಷೈ ಪುಣ್ಯೇ ಋತಮಿವ ದಿವ ಕಾಂತಿಮತ್ ಖಂಡಮೇಕಂ ಅಂತ ಉಜ್ಜಯಿನಿ ವರ್ಣನೆಯಲ್ಲಿ ಬರುತ್ತೆ ಸ್ವರ್ಗದಿಂದ ಭೂಮಿಗೆ ಬೀಳಬೇಕು ಅಂತ ತೀರ್ಮಾನ ಆದಾಗ ಸ್ವರ್ಗದಲ್ಲಿರುವ ಪುಣ್ಯಾತ್ಮರೆಲ್ಲ ನಾವಿನ್ನೂ ಒಂಚೂರು ಪುಣ್ಯ ಇರುವಾಗಲೇ ಭೂಮಿಗೆ ಬಿದ್ದು ಬಿಡ್ತೀವಪ್ಪ ಅಂತ ಆ ಪುಣ್ಯವನ್ನು ಸ್ವರ್ಗದ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಟೆನ್ಷನನ್ನು ಕೊಂಡುಕೊಳ್ಳೋದಕ್ಕೆ ಬಳಸಿ ಅದನ್ನು ಕತ್ತರಿಸಿಕೊಂಡು ತಮ್ಮ ಜೊತೆಗೆ ಇಟ್ಕೊಂಡು ಭೂಮಿಗೆ ದಡಕ್ಕಂತ ಅಂತ ಬಂದು ಬಿದ್ದರಂತೆ ಅಂತಹ ಕಾಂತಿಮತ್ ಖಂಡಮೇಕಂ ಉಜ್ಜಯಿನಿ ನಗರ ಅಂತ ಅದು ಕಾಳಿದಾಸ ಹೇಳುವಂಥ ಮಾತು ವಕ್ ಅದು ಅಲ್ಲಿಗೆ ಹೋಗಿ ನೀನು ನೋಡಬೇಕು ಮಹಾಕಾಲನ ದರ್ಶನ ಮಾಡಬೇಕು ದಾರಿಯಾದರೂ ಪರವಾಗಿಲ್ಲ ಅಂತ ಆ ಥರ ಆಯ್ತಲ್ಲ ಅಂತ ಅಂದುಕೊಳ್ತಾ ಇದ್ದಾಗ ಅವ್ರು ಹೇಳ್ತಾರೆ ಒಂದು ಮಾತು ಸಾಕು ಒಂದು ಉದ್ಧ ಸಾಕು ಒಂದು ಸಂಗೀತದ ನಾದ ಸಾಕು ಒಂದು ಚಿತ್ರದ ರೇಖೆ ಸಾಕು ನಮ್ಮನ್ನು ಭಾವಕೋಶಕ್ಕೆ ಎತ್ಕೊಂಡು ಹೋಗೋಕೆ ಅಂತ ಅವರು ತಮ್ಮ ಹಿರಿಯ ಮಗ ಸುಬ್ಬರಾಯರ ಜೊತೆ ಭೋಪಾಲಲ್ಲಿ ವಾಸ ಮಾಡ್ತಾ ಇದ್ರಂತೆ ಆಗ ಒಂದು ಮಧ್ಯಾಹ್ನ ಮೊಮ್ಮಗಳನ್ನು ಆಟ ಆಡಿಸ್ತಾ ಇದ್ದಾಗ ತೀನು ಶ್ರೀಕಂಠೇನವರಿಂದ ಒಂದು ಪತ್ರ ಬಂತಂತೆ ಆ ಪತ್ರ ಬಂದು ಕೆಲವೇ ದಿವಸಗಳಿಗೆ ತಿನಮ ಶ್ರೀ ಅವರೇ ತೀರಿಕೊಂಡ್ರು ಆ ಪತ್ರದಲ್ಲಿ ಅವರು ಡೇಟನ್ನು ಬರೆಯದೆ ಅಂದರೆ ದಿನಾಂಕವನ್ನು ಬರೆಯದೆ ಅಲ್ಲಿ ಇದು ಇರ್ತಲ್ಲ ಬಲ ಮೂಲೆಯಲ್ಲಿ ದಿನಾಂಕ ಬರೆಯೋದು ಆ ಜಾಗದಲ್ಲಿ ಆಷಾಢಸ್ಯ ಪ್ರಥಮ ದಿವಸೇ ಅಂತ ಬರೆದಿದ್ದಂತೆ ಆಷಾಢ ಪ್ರತಿಪತ್ತಿನ ದಿವಸ ಪತ್ರ ಬರಿತಾ ಇದ್ದೀನಿ ಅಂತ ಇಂಥ ರಸಜ್ಞರವರು ಅದನ್ನು ನೋಡಿದ ತಕ್ಷಣ ಮೂರ್ತಿರಾಯರಿಗೆ ತಾವೆಲ್ಲ ಒಟ್ಟು ಸೇರಿ ಮೇಘದೂತ ಓದಿದ್ದು ಆ ಮೇಘದೂತದ ಲೋಕ ಎಲ್ಲ ಹಾಗೆ ಸಿನಿಮಾ ರೀಲ್ ಬಿಟ್ಟುಕೊಂಡು ಬರುವಂತೆ ಆಗಿಬಿಡ್ತು ಅಂತ ಇಂಥದ್ದು ಆಷಾಢಸ್ಯ ಪ್ರಥಮ ದಿವಸೆ ನಾನು ಈಗಲೂ ಆಷಾಢ ಪ್ರಥಮ ದಿವಸ ನಾನು ಯಾರಾದರೂ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಇವತ್ತಿನ ದಿವಸ ಏನು ಗೊತ್ತೆ ಅಂತ ನಮ್ಮ ಸುಧೀರ್ನಿಗೋ ಶಂಕರನ್ಗೋ ಕೇಳ್ತೀನಿ ಯಾವುದು ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಹ್ಞೂ ಗೊತ್ತಾಯ್ತು ಆಷಾಢದ ಪ್ರಥಮ ದಿವಸ ಅಲ್ಲವಾ ಅಂತ ಅಂದರೆ ಕಾಳಿದಾಸ ತನ್ನ ಏಳು ಕಾವ್ಯಗಳಲ್ಲಿ ಕೊಟ್ಟಿರುವುದು ಎರಡೇ ಎರಡು ಡೇಟ್ಸ್ ತಿಥಿಗಳನ್ನು ಒಂದು ಮೇಘದೂತದಲ್ಲಿಯೇ ಬರುವಂಥ ಇದು ಎರಡೂ ಮೇಘದೂತದಲ್ಲಿ ಬರುತ್ತೆ ಒಂದು ಆಷಾಢಸ್ಯ ಪ್ರಥಮ ದಿವಸ ಮತ್ತೊಂದು ಭುಜಗಶೈನ ದುತ್ಥಿತೇ ಶಾಂಗಪಾಣೋ ಅಂತ ಉತ್ತರ ಮೇಘದಲ್ಲಿ ಕೊಡುವಂಥ ಉತ್ಥಾನ ದ್ವಾದಶಿ ಉತ್ಥಾನ ದ್ವಾದಶಿಯನ್ನೇ ಕಾಳಿದಾಸ ಜಯಂತಿ ಅಂತ ಮಾಡ್ತಾ ಇದ್ದೀವಿ ಪ್ರಾಯಶಃ ಆಷಾಢಸ್ಯ ಪ್ರಥಮ ದಿವಸವನ್ನು ಬೇಕಾದರೆ ಕಾಳಿದಾಸನ ಆರಾಧನೆ ಅಂತ ಮಾಡಬಹುದು ಅಂತ ಅನಿಸುತ್ತೆ ಹೀಗೆ ಆ ಆಷಾಢ ಅನ್ನುವುದು ಅಷ್ಟು ಸೊಗಸು ಆಷಾಢ ಚಾತುರ್ಮಾಸ್ಯದ ದಿವಸ ಆಷಾಢ ಪೂರ್ಣಿಮೆ ವ್ಯಾಸ ಪೂರ್ಣಿಮೆ ಅಂದೇ ಭಗವಾನ್ ವೇದವ್ಯಾಸರು ಜನ್ಮ ತಾಳಿದ್ದು ಅಂದೇ ಅವರು ಭಾರತ ಸಂಕಲ್ಪ ಮಾಡಿದ್ದು ಅಂದೇ ಬುದ್ಧ ಭಗವಂತ ಶಿಷ್ಯರಿಗೆ ಉಪದೇಶ ಮಾಡಿದ್ದು ಹೀಗೆ ಆಷಾಢ ಮಾಸಕ್ಕೆ ವಿಶೇಷ ಉಂಟು ನಮ್ಮಲ್ಲಿ ಅದು ಅಮಂಗಳ ಅಂತ ಆಗಿಬಿಟ್ಟಿದೆ ಆದರೆ ತಮಿಳ್ನಾಡಲ್ಲಿ ಮಾತ್ರ ಆಡಿ ಅಂತಂದರೆ ತುಂಬ ಪರಮ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಅಂತ ಬಂದಿದೆ ಉ ತಮಿಳ್ನಾಡಿನ ದೇವಸ್ಥಾನಗಳಲ್ಲೆಲ್ಲ ಆಡಿ ಬೀದಿ ಅಂತ ಒಂದು ಬೀದಿ ಬೀದಿ ಇರುತ್ತೆ ಆ ಬೀದಿಯಲ್ಲಿ ಮೆರವಣಿಗೆ ಆಷಾಢ ಮಾಸದಲ್ಲಿ ಹೋಗುತ್ತೆ ಅದು ಬಹಳ ಶ್ರೇಷ್ಠವಾದದ್ದು ಆ ಸಂದರ್ಭದಲ್ಲಿ ಬೀದಿಯಲ್ಲಿ ಓಡಾಡುವ ದೇವರನ್ನು ನೋಡಿದ್ರೆ ನಮಗೆ ಹೆಚ್ಚಿನ ಪುಣ್ಯ ಅಂತ ಉಂಟು ಮಧುರೆ ಶ್ರೀರಂಗ ಮೊದಲಾದ ದೇವಸ್ಥಾನಗಳಲ್ಲೆಲ್ಲ ಆ ಥರದ ಇಂತಿಂಥ ಉತ್ಸವಗಳು ಇಂತಿಂಥ ದಿವಸ ಇಂತಿಂಥ ಬೀದಿಗಳಲ್ಲಿ ಓಡಾಡಬೇಕು ಅಂತ ಕೂಡ ನಿಯಮ ಉಂಟು ಅಂಥ ದಿವಸದಲ್ಲಿ ಮೋಡವನ್ನು ಕಂಡ ಆ ಮೋಡ ಹೇಗಿತ್ತು ಅಂದರೆ ಈ ಮಳಲ ರಾಶಿಯ ಜೊತೆಗೆ ಮಣ್ಣಿನ ಗುಡ್ಡೆಯೊಂದಿಗೆ ತಿವಿತದ ಆಟವನ್ನಾಡುವಂಥ ವಪ್ರಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯ ಹಾಗಿರುವ ಆನೆಯ ಆಗಿತ್ತು ಅಂತ ಕಪ್ಪು ಬಣ್ಣದ ಮೋಡ ಬೆಳ್ಮಿಂಚಿನ ಕೋರೆ ಮೋಡ ಬೆಟ್ಟವನ್ನೇ ತಳ್ಳಿ ಹಾಕುವಂಥ ದೊಡ್ಡದಾಗಿ ಆನೆಯಂತೆ ಬರ್ತಾ ಇದೆ ಅಂತ ಗಜದರ್ಶನ ಮಂಗಳಕಾರಿ ಅಂತ ನಮ್ಮಲ್ಲಿ ನಂಬಿಕೆ ಉಂಟು ಅದರೊಳಗೂ ಇದು ಮಹಾಗಜ ದಿಗ್ಗಜ ದರ್ಶನ ಎಷ್ಟು ಮಂಗಳಕಾರಿ ಹಾಗಾಗಿ ವಿರಹಕ್ಕೆ ಉಪಶಾಂತಿ ಬರುತ್ತೆ ಅಂತ ಮುಂದುವರೆಸ್ತಾನೆ ಆ ಭಾಗ ನಾಳೆ ನೋಡೋಣ ಓಂ